श्रीमान वेंकटाचार्य कवितार्किक केसरी वेदांताचार्य वर्यो मे सन्निधत्तां सदादि ज्ञानानंदमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे रामाजदया पात्रं ज्ञानवैराग्यभूषणं श्रीमद्वेंकटनाथार्यं वंदे वेदांतदेशिकं लक्ष्मीनाथ समारंभां नाथयामन मध्यमां अस्मदाचार्य पर्यंतां वंदे गुरु परंपरां यो नित्यमच्युत पदांबुज युग्म रुक्म व्यामोहतस्तरित्रानित्रनायमेने अस्मद्गुरुर्भगवतो सदयैकसिन्धो रामानुजस्य चरणौ शरणं प्रपद्ये माता पिता युवतयस्तनया विभूति सर्वं यदेव नियमेन मदन्वयानाम् आद्यस्य कुलपतेर्वकुलाभिरामं श्रीमत्तदन्द्रेगुणं प्रणमामि मूर्ध्ना भूतं सरश्च महदाह्वयभट्टनाथ श्रीभक्तिसारकुलशेखरयोगिवाहान् भक्ताङ्ग्रेणुपरकालेतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम् नीलातुङ्गस्तनगिरितटी सुप्तमुद्बोध्य कृष्णम् पारार्थ्यं स्वं श्रुतिशतशिरःसिद्धमध्यापयन्ती सोच्चिष्टायां सजनिगलितं याबलात्कृत्य भुङ्क्ते गोदातस्यैनमिदमिदम् भूये वास्तुभूयान्नवयल्पदो वै आण्डारङ्गर्के பொண்ணு திருப்பாவை பல்பதியம் என்று ஆழ்பாடி கொடுத்தாள் நற்பாமாலை பூமாலை சூடி கொடுத்தாலை சொல் சூடி கொடுத்த சுடர் கொடியே தொவ்வாவை பாடி அருள வல்ல பல்வளையாய் நடினி வேம்படவர்க்கு என்னை விதி என்னவி மாத்தம் நாங்கடவா வண்ணமே ஸ்ரீவிட்டு சித்த குணநந்தன கல்பவல்லி ஸ்ரீரங்கராஜ ஹரிச்சந்தன யோக திருஷ்யாம் சாட்சாத் கமாம் கருணையா கமலாமிவாம்யாம் கோதாமனன்ன சரண சரணம் பிரபத்யே ஸ்ரீமதே நிர்மாந்த மகாதேசிகாய நம. தம்மெல்லரிகூ நமஸ்கார. ಕೀಶಕೇಶನ್ರಂಗಂ ಈ ಪದ್ಯದಲ್ಲಿ ಅನುಭವಿಸಬೇಕಾದ ಇನ್ನೂ ದಿವ್ಯಾರ್ಥಗಳುಂಟು. ನಿನ್ನೆ ಒಂದು ರೀತಿಯಲ್ಲಿ ಮೇಲು ಮತ್ತು ಒಳಗಿನ ಅರ್ಥಗಳನ್ನು ಹೇಳಿದ್ದೇನಾದರೂ ಇವತ್ತು ಇನ್ನಷ್ಟು ಅದನ್ನು ಅನುಭವಿಸೋಣ. ಈ ಪದ್ಯದಲ್ಲಿ ಎಬ್ಬಿಸಲ್ಪಡುವ ಭಾಗವತೋತ್ತಮಗಳನ್ನು ಏನಮ್ಮ ನೀನು ಮಲಗಿದ್ದೀಯೇ ಹಿಂದಿನ ಮನೆಯಲ್ಲಿ ಅದಾಗೆ ಹುಚ್ಚುಡುಗಿ ಪೇಯ ಬೆಣ್ಣೆ ಹುಚ್ಚುಡುಗಿ ಇದು ಬೈಗಳ ಅಲ್ಲ, ಪ್ರೀತಿ ಹೆಚ್ಚಾದರೆ ಬೈಯೋ ಮಾತು ಭಯ ಹುಚ್ಚಿ ಗಂಡ ಹೆಂಡತಿಯನ್ನು ಹುಚ್ಚಿ ಸಿನಿಮಾ ಕರ್ಕೊಂಡು ಹೋಗಲ್ಲ ನಾನು ಯಾವತ್ತಾರು ಹೇಳಿದ್ದೇನೆ ಅಂದರೆ ಅವಳು ಹುಚ್ಚಿದೆ ಅಂತ ಅರ್ಥವಲ್ಲ. ಮುದ್ದು ಹೆಚ್ಚಾದರೆ ಬರುವ ಮಾತು. ಆದರೂ ಕೃಷ್ಣನಿಗೆ ಕೋಪ ಬಂತಂತೆ, ನನ್ನ ಭಕ್ತನ್ನೆಲ್ಲ ಹೀಗೆಲ್ಲ ಬೈದಿದ್ದೀರಿ, ನನ್ನನ್ನು ಬೈದಿದ್ದೀರಾ, ಆದ್ದರಿಂದ ನಿಮಗೆ ಪರೈಗೆರೆ ಏನು ಕೊಡೋದಿಲ್ಲ ಅಂದಾಗ ಶಿರುಪೇರ ಎತ್ತನವು ಶ್ರೀರಿ ಅರುಳಾದೇ ಇರೈವ ನೀತಾರಾಯ್ ಪರೈ. ಅಲ್ಲಿ ಕೊನೆಯಲ್ಲಿ ಹೇಳ್ತಾರೆ ಅದನ್ನು. ಭಗವದ್ಭಕ್ತರನ್ನು ವಾಂಗ್ಮಾತ್ರದಲ್ಲಿಯೂ ತಿರಸ್ಕಾರದಲ್ಲಿ ಕಾಣಬಾರದು. ಭಗವದ್ಭಕ್ತರು ಪಶುಗಳಿರ್ಬೋದು, ಪಕ್ಷಿಗಳಿರ್ಬೋದು, ನೋಡೋದಕ್ಕೆ ಹೇಗಾಗಿರ್ಬೋದು, ಆಕಾರ ಚೆನ್ನಾಗಿರ್ಬೋದು, ಚೆನ್ನಾಗಿಲ್ಲದೆ ಇರ್ಬೋದು, ಯಾವುದೇ ಜಾತಿಯಲ್ಲಿರ್ಬೋದು, ಅಸಹ್ಯಾಪಚಾರ ಭಗವದ್ ಅಪಚಾರ ಭಾಗವತ ಅಪಚಾರ ಅಸಹ್ಯಾಪಚಾರ ನಾನಾ ವಿಧಾನಂತಾಪಚಾರ. ಆಚಾರ್ಯರು ಶರಣಾಗತಿ ಗದ್ಯದಲ್ಲಿ ಇದೆಲ್ಲವನ್ನು ಕ್ಷಮಿಸುವಂತೆ ಹೇಳ್ತಾರೆ. ಭಗವದ್ ಅಪಚಾರ ಭಗವಂತನಿಗೆ ಅವನಿಗೆ ಉಚಿತವಾದಂತಹ ಕೈಂಕರ್ಯವನ್ನು ಮಾಡದೇ ಇರುವುದು ಅಪಚಾರ.
ಆಜ್ಞಾ ಅನುಜ್ಞಾ ಪಾಲಿಸದೇ ಇರೋದು ಅಪಚಾರ, ಭಾಗವತ ಅಪಚಾರ, ಭಗವದ್ಭಕ್ತರನ್ನು ನಿಂದಿಸುವುದು, ತೃಣೀಕರಿಸುವುದು, ನೀನು ತಾನೆಂದನು ತಹೋಂಕರಿಸಿ, ಅಸಹ್ಯಾಪಚಾರ, ಭಾಗವತದಲ್ಲಿ ಜಾತಿಯನ್ನು ಕುರಿತು ಇವರು ಇಂಥವರು ಅಂತ ಹೇಳುವುದು, ಅವರಿಗೇನು ಗೊತ್ತಿದೆ ವಿದ್ಯೆ ಅಂತ ಹೇಳುವುದು, ಲೊಡ್ಡೆ ಲೊಸಕನ್ನು ಹೇಳುವುದು, ಇದೆಲ್ಲ ಬಿಡಬೇಕು ನಾವು. ಆದ್ದರಿಂದ ಇಲ್ಲಿ ಮುದ್ದುಗೋಸ್ಕರವಾಗಿ ಹೇಳಿದ್ದಾಳೆ, ಬೈಗಬೇಕು ಅಂತಲ್ಲ ಗೋದಾದೇವಿ. ಕೀಶಿ ಕೀಶನ್ ರಂಗು ಆನೈ ಚಾತ್ತಂ ಕಲಂದು ಪೇಶಿನ ಕಲಂದು ಪೇಶಿನ ಪೇಚ್ಚರವಂ ಕೇಟ್ಟಿಲೆಯೋ ಪೇ ಪೆಣ್ಣೆ. ಭಾರದ್ವಾಜ ಪಕ್ಷಿಗಳು ನೋಡೋಕ್ಕೂ ತುಂಬ ಚೆನ್ನಾಗಿವೆ, ಮುದ್ದು ಮುದ್ದಾಗಿ ಮಾತನಾಡ್ತವೆ. ಅವುಗಳ ದುರವಸ್ಥೆ, ಭಗವನ್ನಾಮೋಚ್ಚಾರ ಸರಿಯಾಗಿ ಮಾಡೋಕ್ಕಾಗೋದಿಲ್ಲ ನಮಗೆ, ಆ ನಾಮೋಚ್ಚಾರ ಮಾಡೋಕೆ ಆಗ್ತದೆ ನಾವು ಮಾಡೋದಿಲ್ಲ, ಅವು ಆಗೋದಿಲ್ಲ ಮಾಡ್ತವೆ ಅರ್ಧಂಬರ್ಧ. ಅವೇ ವಾಸಿ ಕೀಶಿ ಕೀಶನ್ರು ಎಂದು ಎಲ್ಲ ಕಡೆ ಅವು ಸುತ್ತು ಬರೆದುಕೊಂಡು ಕೃಷ್ಣನ ಆಲಯದ ಸುತ್ತ ಅವು ಕೀಶಿ ಬೀಜ ಶಬ್ದ ಮಾಡ್ತಾ ಇವೆ. ಕಲಂದು ಪೇಶ್ ಅದು ಗೋಷ್ಠಿ, ಪಕ್ಷಿಗಳು ಗೋಷ್ಠಿ ಮಾಡ್ತಾ ಇವೆ. ಕಲಂದು ಪೇಶಿನ ಇದು ಪೇಷ, ಪಕ್ಷಿಗಳು ಕಿಚಿ ಕಿಚಿ ಅಂದ್ರೆ ಅದು ಮೂರು ಪೇಚ. ದೇವೀಂ ವಾಚಮ ಜನಯಂತ ದೇವ ತಾಂ ವಿಶ್ವರೂಪ ಪಶವೋ ವದಂತಿ ಸಾನೋ ಮಂದ್ರೇಶಮೋರ್ಜಂದುಹಾನ ದೈವೀವ ಉಪಸಷ್ಟುತೈತು. ಪಶು ಪಕ್ಷಿ ಪ್ರಾಣಿ ಎಲ್ಲಕ್ಕೂ ಭಾಷೆ ಕೊಟ್ಟಿದ್ದಾನೆ ಭಗವಂತ, ನಮಗ್ ಗೊತ್ತಿಲ್ಲ ಅವುಗಳ ಭಾಷೆ. ಭಾಷೆ ಅಂದಮೇಲೆ ಒಂದು ವ್ಯಾಕರಣ ಇರಬೇಕು, ವ್ಯಾಕರಣ ಗೊತ್ತಿಲ್ಲದೆ ಇದ್ರೆ ಒಬ್ಬರ ಭಾಷೆ ಇನ್ನೊಬ್ಬರಿಗೆ ಅತ್ಯಂತ ಹಾಸ್ಯಾಸ್ಪದವಾಗಿ ಕಾಣಿಸ್ತದೆ. ಯಾರೋ ಇಬ್ಬರು ರಷ್ಯಾದಲ್ಲಿ ಮಾತನಾಡ್ತಿದ್ರೆ, ಪೋರ್ಚುಗೀಸ್ ಭಾಷೆ ಮಾತನಾಡ್ತಾ ಇದ್ರೆ, ಫ್ರೆಂಚ್ ಅಲ್ಲಿ ಮಾತನಾಡ್ತಾ ಇದ್ರೆ ನೀವು ನಗುತ್ತೀರಿ, ನಿಮ್ಮ ಭಾಷೆ ಕೇಳಿ ಅವರು ನಗುತ್ತಾರೆ. ಭಾಷೆಯಲ್ಲಿ ನಗೋದೇನಿದೆ ಗೊತ್ತಾಗದೆ ಅದನ್ನು ನಗುತ್ತಾರೆ. ನಾವು ನಗೋದಕ್ಕೊಂದು ಗೊತ್ತಾಗಬೇಡವೆ, ಇಲ್ಲ ನಾವು ಗೊತ್ತಾಗದೀವಿ ನಗುತ್ತೇವೆ. ಗೊತ್ತಾಗದೆ ನಗೋದಲ್ಲಿ ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿಯಲ್ಲಿ ಹುಚ್ಚರ ಸಂತೆ ನ್ಯಾಷನಲ್ ಡಸ್ಟ್ಮೆನ್ ಡಿಕನ್ಸ್ ಒಂದು ಕಾದಂಬರಿಯಲ್ಲಿ ನ್ಯಾಷನಲ್ ಡಸ್ಟ್ಮೆನ್ ಅಂತ ಕರೆದಿದ್ದಾನೆ ಅವರನ್ನು. ಒಬ್ರು ಮಾತಾಡೋಕೆ ಇನ್ನೊಬ್ರು ಬಿಡದೆ ಗಲಾಟೆ ಮಾಡುವುದೇನಿದೆಯಲ್ಲ ಬರಬೇಕು. ಆದ್ದರಿಂದ ಪಕ್ಷಿಗಳಲ್ಲಿ ಒಂದು ಭಾಷೆ ಉಂಟು, ಅವಕ್ಕೂ ಒಂದು ಭಾವ ಉಂಟು, ಅವಕ್ಕೂ ಒಂದು ರಸ ಉಂಟು. ಪಕ್ಷಿಗಳ ಭಾಷೆಯಲ್ಲಿ ರಸ, ಪಕ್ಷಿಗಳ ಭಾಷೆಯಲ್ಲಿ ಭಾವ. ಕಲಂದು ಪೇಶಿನ ಪೇಚ್ಚರವಂ ಕೇಟಿಲೆಯೋ ಪೇ ಪೆಣ್ಣೆ. ಹುಚ್ಚುಡುಗಿ ಪಕ್ಷಿಗಳೆಲ್ಲ ಭಾರದ್ವಾಜ ಪಕ್ಷಿಗಳು ಕೃಷ್ಣನ ಹೆಸರನ್ನ ಕೀಶು ಕೀಶು ಅಂತ ಹೇಳ್ತಾ ಇವೆ, ಗುಂಪು ಗುಂಪಾಗಿ ಹೇಳ್ತಾ ಇವೆ. ಆ ಪಕ್ಷಿಗಳಿಗಿಂತ ಕಡೆಯಾಗಿದೆ ಮಲಗಿದ್ದೀಯಲ್ಲ. ಕಾಶುಂಪ್ಯರಪ್ಪಂ ಕಲಹಲಪ್ಪ, ಗೋಪಸ್ತ್ರೀಯರು ಮೊಸರು ಕಡಿತಾ ಇದ್ದಾರೆ. ಅವರವರ ಏವಿಲ್ಲಿರ್ತಕ್ಕಂಥ ಆಮೆ ತಾಲಿ, ಆಮೆ ಆಕಾರದಲ್ಲಿ ಮಾಡುವ ಗುಂಡು ತಾಲಿ ಮತ್ತು ಲಕ್ಷ್ಮೀಕಾಸುಗಳು ಒಂದಕ್ಕೊಂದಕ್ಕೆ ತಾಗಿ ಝಣ 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 ಶಬ್ದ ಮಾಡ್ತಾ ಇವೆ. ಕಾಶುಂಪ್ಯರಪ್ಪಂ ಕಲಹಲಪ್ಪ ಕೈಪೇರ್ತ್, ಸುಮ್ಮನೆ ಕೂತಿದ್ದವರು ಚಪ್ಪಾಳೆ ತಡ್ತಾ ಇದ್ದಾರೆ, ಕೃಷ್ಣ ಭಜನೆ ಮಾಡ್ತಾ ಇದ್ದಾರೆ ಗೋಕುಲದಲ್ಲಿ. ವಾಸನರು ಕುಳಲಾಚಿಯರ್ ಮತ್ತಿನ ಓಷೈ ಪಡುತ್ತಾ, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಸುಗಂಧ ತೈಲವನ್ನು ಗೋಪಿಯರು ತಲೆಗೆ ಬೆಳ್ಕೊಂಡಿದ್ದಾರೆ. ನರುಂ ಕುಳಲ್ ವಾಸನರಂ ಕುಳಲ್, ಕುಳಲ್ ಅಂದ ತಲೆಮುಡಿ, ಪರಿಮಳಿತವಾದ ತೈಲವನ್ನು ಅವರು ಧರಿಸಿದ್ದಾರೆ. ಅದೇ ಸಾಕಲ್ಲ ಎಬ್ಸೋಕೆ, ಊರು ತುಂಬ ಪರಿಮಳ ಬಂದರೆ ಘ್ರಾಣದಿಂದಲೇ ಎಚ್ಚರಾಗಬಹುದಲ್ಲ, ಕಿವಿಯಿಂದಲೇ ಎಚ್ಚರಾಗಬೇಕು ಅಂತಲಿದೆ. ಮತ್ತಿನ ಊಸೈ ಪಡುತ್ತ ತೈಲವಂ ಕೆಟ್ಟಿಲೆಯೋ, ಮೊಸರು ಶಬ್ದ ಕೇಳ್ತಾ ಇದೆ. ಮಂಥದಂಡದಿಂದ ಕಡಿತಾ ಇದ್ದಾರೆ. ಊಸೈ ಪಡುತ್ತ ತೈಲವಂ ಕೆಟ್ಟಿಲೆಯೋ, ಮೂರು ಶಬ್ದವಾಯಿತು. ಭರದ್ವಾಜ ಪಕ್ಷಿಗಳ ಶಬ್ದ, ಮಾಂಗಲ್ಯದಲ್ಲಿರುವ ಆಮೆ ತಾಲೆಗಳು ಜನ ಜನ ಮಾಡುವ ಶಬ್ದ,
ಮೊಸರು ಕಡಿತಾ ಇರುವ ಶಬ್ದ, ಗೋಕುಲದಲ್ಲಿ ಶಬ್ದ ಹೋಗುವ ಶಬ್ದ, ಅದು ವಿಮಾನ ನಿಲ್ದಾಣದ ಏರೋ ಡ್ರೋಮ್ ಶಬ್ದ ಅಲ್ಲ, ಅದು ರಿಕ್ಷಾ ಶಬ್ದ ಅಲ್ಲ, ಸಂತೆಪೇಟೆ ಶಬ್ದವಲ್ಲ. ಭಗವಂತನ ಸುಪ್ರಭಾತಕ್ಕೆ ಬೇಕಾಗುವ ಶಾಂತವಾದ ದೈವ ನಿರ್ಮಿತವಾದ ಶಬ್ದಗಳು ಸಂಗೀತ ಕೇಳಿ ಹೇಳಬೇಕು. ರಾಗಿ ಮಿನಿ ಶಬ್ದ ಕೇಳಿ ಹೇಳುವುದಲ್ಲ, ದೈವ ನಿರ್ಮಿತ ಬೇರೆ, ಮನುಷ್ಯ ನಿರ್ಮಿತ ಬೇರೆ. ಮತ್ತಿನಾಲ್ವಶೆ ಪಡುತ್ತ ತೈರಾಗಂ ಕೆಟ್ಟಿಲೆಯೋ ನಾಯಕ ಪೆಣ್ ಬಿಳ್ಳಾಯಿ. ನನ್ನ ಬಿಟ್ಟು ಹೋಗಿ ಅಂತ ಹೇಳೋದಾದ್ರೆ ಹಾಗಮ್ಮ ಬಿಟ್ಟು ಹೋಗೋದು, ನಮ್ಮ ಗುಂಪಿಗೆ ನೀನು ನಾಯಕ ಪ್ರಾಯಳಾಗಿದ್ದೀಯೇ, ಮಧ್ಯಮವಣಿ ನ್ಯಾಯ ಅಂತ ಹೇಳ್ತಾರೆ. ಒಂದು ಹಾರ ಹೊಂದರಿಸುವಾಗ ಎಲ್ಲಿಂದ ಆರಂಭ ಮಾಡ್ತೇವೆಯೋ ಅಲ್ಲಿಗೆ ಬರುವ ಜಾಗಕ್ಕೆ ಅದಕ್ಕೆ ನಾಯಕ ಮಣಿ ಅಂತ ಹೇಳ್ತಾರೆ. ಅದಿಲ್ಲದೆ ಇದ್ರೆ ಮೂರೆಂಟು ಆಯ್ತಾ ಇಲ್ಲೋ ಅಂತ ಗೊತ್ತಾಗೋದಿಲ್ಲ. ಆಳ್ವಾರಗಳಲ್ಲಿ ನಾಯಕಮಣಿ ಸ್ಥಾನದಲ್ಲಿರೋ ಕುಲಶೇಖರ ಆಳ್ವಾರರು ಭೂತಂ ಸರಶ್ಚ ಮಹದಹ್ವಯ ಭಟ್ಟನಾಥ ಶ್ರೀಭಕ್ತಿ ಸಾರ ಕುಲಶೇಖರ ಯೋಗಿ ವಾಹನ ನಾಯಕಮಣಿ ನಾಯಕ ನಾಯಕ ಅಂದರೆ ದೊರೆ ಚಕ್ರವರ್ತಿಗಳಾಗಿರುವವರು ಕುಲಶೇಖರ ಆಳ್ವಾರರು ಕೋಳಿಕೋಡು ಸಂಸ್ಥಾನದ ದೊರೆಗಳಾಗಿದ್ದವರು. ಅವರೊಬ್ಬರೇ ಕ್ಷತ್ರಿಯರು ಆಳ್ವಾರಗಳಲ್ಲಿ, ಹನ್ನೆರಡು ಆಳ್ವಾರಗಳಲ್ಲಿ ಬ್ರಾಹ್ಮಣರು ಉಂಟು, ತೊಂಡರಡಿಪುಡಿ ಮತ್ತು ಪೆರಿಯಾಳ್ವಾರರು, ಚತುರ್ಥವರ್ಣ ಶೂದ್ರವರ್ಣದಲ್ಲಿ ನಮ್ಮಾಳ್ವಾರರು, ಕಳ್ವರ ಕುಲದಲ್ಲಿ ವೇಳಾಳರ ಕುಲದಲ್ಲಿ ಸೇರಿದವರು ತಿರುಮಲೆಯಾಳ್ವಾರರು, ಅಂತ್ಯವರ್ಣದಲ್ಲಿ ಬಂದವರು ತಿರುಪ್ಪಾಣ ಆಳ್ವಾರರು, ಕುಲವೇ ಗೊತ್ತಿಲ್ಲದೆ ಇರುವವರು ಭಕ್ತಿಸಾರ ಮಹಾಮುನಿಗಳು, ಸ್ತ್ರೀ ರೂಪದಲ್ಲಿರುವರು ಗೋದಾದೇವಿ ಆಂಡಾಳ ದೇವಿ, ಇನ್ನೊಬ್ಬರು ಬ್ರಾಹ್ಮಣರು ಮಧುರ ಕವಿ, ನಾಯಕ ಪೆಣ್ಬೆಳ್ಳಾಯಿ ಕ್ಷತ್ರಿಯರಾಗಿರುವವರೇ ದಯವಿಟ್ಟೆ ಬರಬೇಕು. ಏನು ಬಂದ್ ಮಾಡುವುದು? ನಾರಾಯಣನ್ ಮೂರ್ತಿ ಕೇಶವನೈ ಪಾಡವಂ ನೀ ಕೇಟೇ ಕೆಡತ್ತೀಯೋ. ನಾವೇ ನಿರ್ಗುಣ ಬ್ರಹ್ಮವನ್ನು ಕುರಿತು ಆಡ್ತಾ ಇದ್ದೇವೆ, ಅವ್ಯುಕ್ತ ಉಪಾಸನೆ ಮಾಡ್ತಾ ಇದ್ದೇವೆ? ಇಲ್ಲ ಇಲ್ಲ. ನಾರಾಯಣನ್ ಮೂರ್ತಿ ಮೂರ್ತಂ ಬ್ರಹ್ಮ ತಥೋಪಿ ತತ್ಪ್ರಿಯತರಂ ರೂಪಂ ಯದತ್ಯದ್ಭುತಂ ದ್ವಿವಾವ ಬ್ರಹ್ಮನೋ ರೂಪೇ. ಚಾಂದೋಗ್ಯೋಪನಿಷತ್ತಲ್ಲಿ ಮೂರ್ತಾಮೂರ್ತ ಬ್ರಾಹ್ಮಣ ಅಂತ ಹೇಳ್ತಾರೆ. ನೇತಿ ನೇತಿ ಬರುವ ಪ್ರಸಂಗ ದ್ವಿವಾವ ವಾ ವಾ ಅಂದ್ರೆ ವೈ, ಇಂಗ್ಲಿಷ್ ವೈ ಅಲ್ಲ, ಹೌದು ಅಂತ ಅವಧಾರಣ. ಪರಮಾತ್ಮನಿಗೆ ಎರಡೂ ರೂಪಗಳುಂಟು, ದೇವಾವ ಬ್ರಹ್ಮನೋ ರೂಪೇ. ರೂಪ ಒಂದು ರೂಪ, ಇನ್ನೊಂದು ರೂಪ ರಹಿತತ್ವ ಅಂತ ಅನ್ಬಾರ್ದು. ದ್ವೇವಾವ ಬ್ರಹ್ಮನೋ ರೂಪೇ ಮೂರ್ತಂಚ ಯದ್ ಅಮೂರ್ತಂಚ. ಪಂಚಭೂತಗಳಲ್ಲಿ ನೋಡಿ, ಕಣ್ಣಿಗೆ ಕಾಣಿಸುವುದು ಭೂಮಿ, ಕಣ್ಣಿಗೆ ಕಾಣಿಸುವುದು ಅಗ್ನಿ, ಕಣ್ಣಿಗೆ ಕಾಣಿಸುವುದು ನೀರು, ಆಕಾಶ ಕಣ್ಣಿಗೆ ಕಾಣಿಸೋದಿಲ್ಲ, ಇದೇ ಅಂತ ಹೇಳ್ತಾರೆ, ಹಿಡಿಯೋಕೆ ಬರೋದಿಲ್ಲ, ಗ್ರಹಣಕ್ಕೆ ಬರುವುದಿಲ್ಲ. ಹಾಗೆ ವಾಯು ಗಾಳಿ ಕಾಣಿಸೋದಿಲ್ಲ, ಇದೇ ಅಂತ ಅನುಭವಕ್ಕೆ ಬರ್ತದೆ, ಅದು ಅಮೂರ್ತ, ಇದು ಮೂರ್ತ ಮೂರ್ತ ಮೂರ್ತ. ಹಾಗೆ ಭಗವಂತನು ಒಮ್ಮೆ ಕಣ್ಣಿಗೆ ಕಾಣಿಸ್ತಾನೆ, ಒಮ್ಮೆ ಕಣ್ಣಿಗೆ ಕಾಣಿಸೋದಿಲ್ಲ. ಇದರಲ್ಲಿ ಯಾವುದು ವಾಸಿ? ನಮ್ಗೆ ಉಪಾಸನೆಗೆ ಮುಸಲ್ಮಾನರು ಕ್ರೈಸ್ತರು ನಿರ್ಗುಣೋಪಾಸನೆ ಅಂತ ಹೇಳ್ತಾರೆ. ನಿರ್ಗುಣ ಅಲ್ಲ, ನಿರಾಕಾರ, ಆದರೆ ಸಗುಣ ಹೇಳ್ತಾರೆ ಅವರು. ಗುಣ ಇದೆ, ಭಕ್ತರನ್ನು ಅವನು ಕಾಪಾಡ್ತಾನೆ, ಆದರೆ ಇಂಥ ರೂಪ ಅಂತಿಲ್ಲ. ಆದ್ದರಿಂದ ಯಾರು ಲೋಕದಲ್ಲಿ ರೂಪದಲ್ಲಿ ಪೂಜೆ ಮಾಡಬಾರದು ಅಂತ ಅವ್ರದ್ದು ಒಂದು ಹಠ ಡಾಗ್ಮ, ಅದು ತಪ್ಪು. ಭಾರತೀಯರಲ್ಲಿ ಅವ್ಯರ್ಥೋಪಾಸನೆ, ಹೃದಯದಲ್ಲಿರುವ ಅಂತರ್ಯಾಮಿ ಕಣ್ಣಿಗೆ ಕಾಣಿಸೋದಿಲ್ಲ. ಕಣ್ಣಕ್ಕೆ ಕಾಣಾಮಲ್ ನಿಲ್ಕೆನ್ರಾಯಿ, ಕಣ್ಣು ಕಾಣಿಸ್ತೇನೆ ತಾನೆ. ಪೊಹಯುನಲ್ಲರುವನೆಂಗೋ ಪೊರುವಿಲ್ ಶೀರ್ ಭೂಮಿಯಂಗೋ ತಿಹಯು ತಣ್ಪರವೆಯಂಗೋ ತೀಯಂಗೋ ವಾಯುವೆಂಗೋ ನಿಹಳು ಆಕಾಶವೆಂಗೋ ನೀಲ್ ಸುಡರಿರುಂಡು ಮೆನ್ನ ಇಹವಿಲ್ಯುವಾಯಿತು ಮೆನ್ಗೋ ಕಣ್ಣನೈ ಕೂಗುಮಾರೇ. ನಮ್ಮಾಳ್ವಾರು
ಜಂಜೂಟಿ ಪೊಹೆಲ್ಲರುವನೆಂಗೋ. ಸ್ವಾಮಿ ಅತ್ಯಂತ ಕೀರ್ತಿಶಾಲಿಯಾದ ಒಬ್ಬ ಅಂತ ಹೇಳಲೆ ನಿನ್ನ ಪೊಹಳು ನಲ್ ಬರುವನೆಂಗೋ ಪರುವಿ ಸೀರ್ ಭೂಮಿಯಂಗೋ. ತುಂಬ ತಾಳ್ಮೆ ಇರುವುದು ಕ್ಷಮಾಧರಿತ್ರಿ ತಿಹಳುಂತಂ ಪರವೆಯಂಗೋ. ತಂಪಾಗಿರುವ ಗಾಳಿ ಶೀತಲ ಚಂದನ ಶೀತಲ ಗಾಳಿ ಅಂತ ಹೇಳೋ ತೀಯಂಗೋ. ಅಗ್ನಿ ಅಂತ ಹೇಳೋ ವಾಯುವೆಂಗೋ. ನೆಹಳು ಆಕಾಶವೆಂಗೋ. ವ್ಯಾಪಕವಾಗಿದೆ ಎಲ್ಲ ಕಡೆ ಇರುವ ಇಲ್ದೆ ಇರೋ ಜಾಗ ಎಲ್ಲ. ನೀಷುಡರು ಇರಂಡು ಮೆಂಗೋ. ಸೊಡರು ಚಂದ್ರ ಸೂರ್ಯರು ನೀಳವಾದದ್ದು ನೀಷುಡರು ಇರಂಡು ಮೆಂಗೋ. ಇವು ಅನೈತು ಮೆಂಗೋ. ಎಲ್ಲವೂ ಸೇರಿ ಅಂತ ಹೇಳಿದ್ರು ರೂಪ ಕಣ್ಣಿಗೆ ಬರೋದಿಲ್ಲ. ಕಣ್ಣನೇ ಕುಮಾರೇ ನಮ್ ಕೃಷ್ಣನ ಹೇಗಂತ ಕರೀಲಿ. ಯಾವಯುಂಗವರು ತಾನಾಯಿ ಅವರವರ್ ಸಮಯಂ ದೂರಂ ತೋಳಿಲಂ ಕುಲಮೈಂದುಕ್ಕಂ ಸೊಲಪಡಾನ್ ಉಣವಿನ್ ಮೂರ್ತಿ ஆவிஷேர் உயிரினுள்ளால் அதுமோர் பத்திலாத பாவனை அதனை கூடில் அவனையும் கூடலாமே. யாவையும் எவரும் தானாய் பகவந்த் ஆழ்வார் அபாஷ்யமானே. ஏன் ஆழ்வாரே இஷ்டொந்து பக்தி இது நினைவு எல்லரல்லே நானும் அனுரேணு திருணகாஷ்டி ಸರ್ವಂ ಕಲ್ವಿದಂ ಬ್ರಹ್ಮ ಶಾಂಡಿಲ್ ಹೇಳಿಲ್ವೆ. ಎಲ್ಲದರಲ್ಲಿರುವ ನನ್ನ ಆಯಾ ರೂಪದಲ್ಲಿ ಯಾಕೆ ಕಾಣಬಾರದು? ಹೌದು, ನಿಮ್ಮಲ್ಲಿದ್ದಾನೆ ಸ್ತ್ರೀ ರೂಪದಲ್ಲಿ ಕಾಣಬೇಕು, ಪುರುಷರು ಇದ್ದಾನೆ ಪುರುಷ ರೂಪದಲ್ಲಿ ಕಾಣಬೇಕು, ಕಲ್ಲಿನಲ್ಲಿದ್ದಾನೆ ಕಲ್ಲಿನ ರೂಪದಲ್ಲಿ ಕಾಣಬೇಕು. ಇದು ಟೋಟಲ್ ಕನ್ಫ್ಯೂಷನ್. ಒಂದು ರೂಪದಲ್ಲಿ ಕಾಣಕ್ಕಾಗಲ್ವಲ್ಲ. ಯಾವಯುಂಜವರುಂತಾನಾಯಿ ಅವರವರ ಸಮಯಂ ದೋರಂ. ಸಮಯ ಅಂದ್ರೆ ಮತ ಅವರವರ ಮತಗಳಂತೆ ಅವರವರಿಗೆ ಅವರು ಇಷ್ಟಪಟ್ಟ ರೀತಿಯಲ್ಲಿ ಒಬ್ಬರಿಗೆ ಶಿವುಡನೋ ಕಮಲ ಬಹುಡನೋ ತ್ಯಾಗರಾಜರು ಇಲ್ವೇ ಯಾವರಿ ನೀ ನಿರ್ಣಯಿಂಚೇದಿರ ನೀನ್ ಯಾರಂತ ನಿರ್ಣಯ ಮಾಡಲಿ ಅಂದ್ರೆ ಅವರು ಶಿವ ಅಂತ ಹೇಳಲೆ ಬ್ರಹ್ಮ ಅಂತ ಹೇಳಲೆ ನೀವು ಹೇಳ್ತೀರಿ. ಇಲ್ಲಿ ಆಳ್ವಾರ ಭಾಷೆ ಹೇಳಿ ನಾವು ಈಸ್ ಮ್ಯಾನಿಫೆಸ್ಟೇಷನ್ ಇಟ್ ಸೆಲ್ಫ್ ಎ ಫಾರ್ಮ್ ಆಫ್ ಇಗ್ನೋರೆನ್ಸ್. ಈಸ್ ದಿ ಅನ್ಮ್ಯಾನಿಫೆಸ್ಟೆಡ್ ಸುಪೀರಿಯರ್ ಟು ದಿ ಮ್ಯಾನಿಫೆಸ್ಟೆಡ್? ಮ್ಯಾನಿಫೆಸ್ಟ್ ಅಂದರೆ ವ್ಯಕ್ತಿ. ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯಂತೆ ಮಾಮಬುದ್ಧಯ. ಗೀತೆಯಲ್ಲಿ ಹೇಳಿದ, ಕಣ್ಣಿಗೆ ಕಾಣಿಸಿದ್ರೆ ಆಣೆ ಇಟ್ಟು ವಿಲಕ್ಕವರ್ ನಮ್ಮ ಪ್ರಾಣಿನಿ ದೇವರಲ್ಲ ಅಂತಾರೆ. ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ. ದೇವಿಕಿ ವಸುದೇವರಲ್ಲಿ ಪುತ್ರನಾಗಿ ಬಂದ್ರೆ ಇವನ ಕೊಲ್ಲ ಇವನು ಅಂತಾರೆ. ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯ. ಬುದ್ಧಿ ಇಲ್ಲದೆ ಇದ್ದವರು ಇವ್ ಮ್ಯಾನಿಫೆಸ್ಟ್ ಆದರೂ ಎಲ್ಲ ಅಂತಾರೆ. ಇಷ್ಟಾಗಿ ಒಂದು ಶ್ರೀಯಲ್ಲಿ ಒಂದು ಚಿತ್ರಪಟದಲ್ಲಿ ಇಷ್ಟು ದೇಶಕಾಲ ಅವಚ್ಛಿನ್ನವಾಗಿರುವ ವಸ್ತು ಸರ್ವವ್ಯಾಪಕ ಆಗದೆ ಆಗತ್ತೆ? ಅವನು ದೇವರಲ್ಲ, ಕಾಣಿಸ್ದೇ ಇದ್ದರೆ ದೇವರಿಲ್ಲ. ಬಡ್ಕೋಬೇಕು ಇವರಿಗೆ. ಕಾಣಿಸಿದ್ರೆ ದೇವರಲ್ಲ ಅಂತಾರೆ, ಕಾಣಿಸ್ದೇ ಇದ್ರೆ ದೇವರಿಲ್ಲ ಅಂತಾರೆ. ದೇವರಲ್ಲ ಅನ್ನೋದು ವಾಸಿಯೋ ದೇವರಿಲ್ಲ ಅನ್ನೋದು ವಾಸಿಯೋ? ಯಾವಯಂ ಯವರು ತಾನ ಎಲ್ಲದರಲ್ಲಿದ್ದಾನೆ ಎಲ್ಲ. ಅಂತರ್ಬಹಿಷ್ಟದ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅನಂತಮವ್ಯಜಂ ಕವಿಗಂ ಸಮುದ್ರೇಂತಂ ವಿಶ್ವಶಂಭವಂ ಪದ್ಮಪತ್ರ ಪದ್ಮಕೋಶ. ಹೇಳ್ತೀವಿ ಹೃದಯದಲ್ಲೇ ಇದ್ದಾನೆ ಅಂತ. ಎಲ್ಲಿ ಎಷ್ಟರ ಕಾಣ್ತಾನೆ ಅವನು? ಯಾವ ಯುಂಗವರುಂತಾನಾಯಿ ಅವರವರ ಸಮಯಂ ದೋರು. ಕೆಲವರು ಲಿಂಗಾಕೃತಿಯಲ್ಲಿ ಶಿವಾಂತ ಪೂಜೆ ಮಾಡ್ತಾರೆ, ಕೆಲವರು 72 ಆಂಜನೇಯ ರೂಪದಲ್ಲಿ ಪೂಜೆ ಮಾಡ್ತಾರೆ, ಕೆಲವರು ಗಂಟೆ ಮೇಲಿರುವ ಸಣ್ಣ ಆಂಜನೇಯ ಮೂರ್ತಿ ಸಾಕು ಅಂತಾರೆ, ಒಬ್ಬರು ಚಿತ್ತಪಟ್ಟ ಇರ್ತಾರೆ, ಇನ್ನೊಬ್ಬರು ಬಸವಣ್ಣ ಸಾಕು ಅಂತಾರೆ,
ಯಾವ ಆಕೃತಿಯಲ್ಲಿಯೂ ನಾನೇ ಇದ್ದೇನೆ ಅವರವರ್ ಶಮ ಎಂದೋರು ತೋವಿಲನ್ ಪುಲನೆಂದು ತೋವಿಲನ್ ಪುಲನೆ ಪುಲನ್ ಅಂದ್ರೆ ಇಂದ್ರಿಯಗಳು ತಮಿಳಲ್ಲಿ ಪಂಚಭೂತಗಳಿಗೆ ಕಾಣಿಸೋದಿಲ್ಲ ಅವನು ಸೊಲಪಡಾನ್ ಉಣರುವಿನ್ ಮೂರ್ತಿ ಉಣರುವಿನ್ ಮೂರ್ತಿ ಉಣರು ಅಂದ್ರೆ ಜ್ಞಾನ ಜ್ಞಾನಮೂರ್ತಿ ಆಗಿದ್ದಾನೆ ಭಗವಂತ ಸೊಲಪಡಾನ್ ಎಂದ ಪೇರಾದರೂ ಸೊಲ ಮುಡಿಯಾದು ಯಾವ ಹೆಸರಲ್ಲಿ ಕರೆದರೂ ಪರಿಪೂರ್ಣವಾಗಿ ಇಂಥವನು ಅಂತ ಹೇಳೋಕೆ ಬರೋದಿಲ್ಲ ಆ ವಿಷೇರುಳ್ಳ ಅದು ಮೋಪತ್ತಿಲಾದಪ್ಪ ಅವನೈ ಅದನೈ ಕೂಡಿಲ್ ಆ ವಿಷೇರ್ ಉಯಿರಿನುಳ್ಳಾಲ್ ಅವೆಂದ್ರೆ ಉಸಿರು ಅಂತರಾತ್ಮ ಅದರೊಳಗೆ ಸೇರಿದ್ದಾನಲ್ಲ ಅಂದ್ರೆ ಅದು ಮೋರ್ಪತ್ತಿಲಾದಪ್ಪ ಅವನೈ ಅದು ಐ ಕೂಡಿಲ್ ಯಾವ ಪಾಪಲೇಪವೂ ಇಲ್ಲದೆ ಇದ್ದವರಿಗೆ ಅಂತರ್ಯಾಮಿ ಉಪಾಸನೆ ಕೂತು ಧ್ಯಾನ ಮಾಡಬಹುದು ಆಗುತ್ತೆ ಅಂದ್ರೆ ನಿಮ್ಮ ಕೈಯಲ್ಲಿ ಎದುರಿಗೆ ನಿಂತಿದ್ದಾನೆ ವೆಂಕಟೇಶ್ವರನ ಹತ್ರ ಹೋಗ್ತೀನಿ ಎಷ್ಟಲ್ಲ ಹೇಳಬೇಕು ನಿಮಗೆ ನಾನು ಗೋಪ್ರಾರ್ಥಿ ಮಾಡುವಾಗ ನಮ್ಮಪ್ಪ ಅಂತ ಕಣ್ಣು ಮುಚ್ಕೋತೀರಿ ಎಂಥ ಪಾಪರಿ ಇದು ಆರತಿ ಎತ್ತ ಹೊತ್ತಲ್ಲಿ ಕಣ್ಣು ಮುಚ್ಕೊಳ್ತೀರಿ ಕರ್ಣಾಮೃತವಾದ ಸಂಗೀತ ಕೇಳ್ತೀರಿ ಆವಾಗ ಕಣ್ಣು ಮುಚ್ಕೊಳ್ಳಿ ಹೃದಯದಲ್ಲಿ ಕಿವಿ ತೆರೆದು ಸಂಗೀತವನ್ನು ಅವರು ವಿನಾಯಕ್ ತೊರೆ ಇವರು ಬಂದಿದ್ದಾರೆ ಅಮೋಘವಾದ ಕಚೇರಿಗಳು ಕೇಳಿದ್ದೇನೆ ಟಿ ವಿಯಲ್ಲಿ ಕೇಳಿದ್ದೇನೆ ಸಿ ಡಿಗಳಲ್ಲಿ ಕೇಳಿದ್ದೇನೆ ಜುಗಲ್ ಬಂದಿ ಕೇಳಿದ್ದೇನೆ ಒಳ್ಳೆ ಕಂಠಶಿ ಒಳ್ಳೆ ಮನೋಧರ್ಮ ಒಳ್ಳೆ ರಾಗ ಅದು ಯಮನ್ ತಮ್ಮ ಬಾಯಲ್ಲಿ ಕೇಳಿದ್ದೇನೆ ಬಹಳ ಸಂತೋಷಪಟ್ಟಿದ್ದೆ ಸಂಗೀತಾನುಭವದಲ್ಲಿ ಶ್ರವಣ ಸುಖದಿಂದ ಹೃದಯೈಕ ವೇದ್ಯನಾಗಿದ್ದಾನೆ ಭಗವಂತ ಬ್ರಹ್ಮಾನಂದ ಸಹೋದರ ಅಂದರು ಕೆಲವರು ಭಾರತೀಯ ಮಿಸ್ಥೆಟಿಕ್ಸ್ ಸೌಂದರ್ಯ ಶಾಸ್ತ್ರೋಪಾಸಕರು ಬ್ರಹ್ಮಾನಂದಕ್ಕೆ ತೀರ ಸಮೀಪದಲ್ಲಿದೆ ಸಂಗೀತಾನಂದ ಸೌಂದರ್ಯೋಪಾಸನೆ ಒಪ್ಪೋದಿಲ್ಲ ಇದುವೇ ಅದು ಅಂತೇವೆ ನಾವು ಹಾಗಲ್ದೇ ಇದ್ರೆ ಅಣ್ಣಮಾಚಾರ್ಯರು ಪುರಂದರದಾಸರು ತ್ಯಾಗರಾಜರು ಸಂಗೀತದಿಂದಲೇ ಆತಕ್ಕೆ ಕಂಡರು ದೇವರನ್ನು ಒಂದು ಡಿಗ್ರಿ ಕೆಳಗಲ್ಲ ಅದುವೇ ಆದರೆ ಅದು ತುಚ್ಛವಾದಂತಹ ಐಂದ್ರಿಯಕ ಸೆನ್ಶುವಸ್ ಎಕ್ಸ್ಪೀರಿಯನ್ಸ್ ಆಗಿರಬಾರದು ಅರವಿಂದ್ರ ಹೇಳೋ ಹಾಗೆ ಡಿವೈನ್ ಮ್ಯೂಸಿಕ್ ಆಗಬೇಕು ಹೇಳಿದ್ದೀನಿ ಎಷ್ಟು ಸಲ ಹೇಳಬೇಕು ಇದೆಲ್ಲ ಎಲ್ಲ ಇದು ಡಿವೈನ್ ಹಾರ್ಮೋನಿ ಅಂತ ಕರೀತಾನೆ ಅವನು ಚೀನಾ ದೇಶದ ಬಹಳ ದೊಡ್ಡ ತತ್ವ ಶಾಸ್ತ್ರವಿದ ಅನುಭವ ಅನುಭವ ಪ್ರಧಾನವಾದ ಕನ್ಫ್ಯೂಷಿಯಸ್ ಸೆಂಟ್ರಲ್ ಹಾರ್ಮೋನಿ ಅಂತ ಅವನು ದೇವರು ಎಲ್ಲಿ ಶಬ್ದ ಹಾಕೋದಿಲ್ಲ ಅವನು ಆ ಸೆಂಟ್ರಲ್ ಹಾರ್ಮೋನಿ ಅಂತ ಹೇಗಿರ್ತದೆ ಅಂದರೆ ಒಂದು ವಾದ್ಯ ವೃಂದ ಅದರಲ್ಲೂ ಒಂದು 10 ತಂಬೂರಿ 5 ಪಿಟೀಲು 4 ಸಿತಾರು 10 ವೀಣೆ ಕೊಳಲು ಮೃದಂಗ ತಬಲ ಪಖಾವಾಜಿ ಎಲ್ಲ ಇದ್ದರು ಅದು ಕೂಡಿಕೊಂಡು ಮ್ಯಾಕ್ಸಿಮಲ್ ಮ್ಯೂಸಿಕಲ್ ಎಫೆಕ್ಟ್ ಬರುವಾಗ ನೀವು ಕಣ್ಣು ಮುಚ್ಚಿರ್ತೀರಿ ಕಿವಿ ಕೇಳ್ತಾ ಇರ್ತೀರಿ ಅದರಲ್ಲಿ ಯು ಕಾಂಟ್ ಐಡೆಂಟಿಫೈ ಇಂಡಿವಿಜುವಲ್ ಸೌಂಡ್ ಎಫೆಕ್ಟ್ಸ್ ಇವಲ್ಲಿ ತಂಬೂರಿಯಲ್ಲಿ ವೀಣೆಯಲ್ಲಿ ಕೊಳಲೆಯಲ್ಲಿ ಗೊತ್ತಾಗೋದಿಲ್ಲ ಎಲ್ಲ ಕೂಡಿದ ಕಾಂಪೋಸಿಟ್ ಸಿಂಥೆಟಿಕ್ ಎಕ್ಸ್ಪೀರಿಯನ್ಸ್ ಅಂತೇನು ಹೇಳ್ತೀರಿ ಯಾವುದು ನಿಮ್ಮ ಮನವನ್ನು ಮುಟ್ಟುತ್ತೆ ಆ ಹೊತ್ತಲ್ಲಿ ಕಣ್ಣಲ್ಲಿ ಏನು ನೀರು ಉಂಟಾಗ್ತದೆ ಅದು ಬ್ರಹ್ಮಾನಂದ ಅದೇ ಯೋಗ ಅದೇ ಸಂಗೀತದಲ್ಲಿ ಬರು ಸಂಗೀತದಲ್ಲಿ ಅದಕ್ಕೆ ತ್ಯಾಗರಾಜರು ಎಷ್ಟು ಸಂಗೀತ ಸಂಗೀತ ಜ್ಞಾನವು ಭಕ್ತಿ ವಿನ ಆಗಲ್ಲದೆ ಭಕ್ತಿ ಇಲ್ಲದೆ ಬರುತ್ತೆ ಅಂದರು ಮುಖಾರಿ ರಾಗದಲ್ಲಿ ಒಂದು ಇದೇ ಸಂಗೀತ ಜ್ಞಾನವನ್ನು ಆಡಿದ್ದಾರೆ ಅವರು ನಾದೋಪಾಸನ ಚಿತ್ತರಂಜನಿ ರಾಗದಲ್ಲಿ ಶಂಕರ್ನ ಸ್ವರೂಪ ಅಂತ ಆಡಿದ್ದಾರೆ ತ್ಯಾಗರಾಜರಿಗಿಂತ ಬಹಳ ದೊಡ್ಡ ಉಪಾಸಕರು ಭಗವಂತನ ನಾದರೂಪದಲ್ಲಿ ಉಪಾಸನೆ ಉತ್ತರದಲ್ಲಿ ಹರಿದಾಸರಿದ್ದಿರಬಹುದು ಬೇರೆ ಬೇರೆಯವರು ಇದ್ದಿರಬಹುದು ಕೇಳಿದ್ದೇವೆ ಯಾವ ಸಂಗೀತದಲ್ಲಿ ಬಾಹ್ಯ ಇಂದ್ರಿಯ ಕಚಕುಳಿ ಇಡುವ ಅನುಭವಕ್ಕೆ ಪ್ರಧಾನ ಇರೋದಿಲ್ಲವೋ ಪ್ರಾಧಾನ್ಯ ಇರೋದಿಲ್ಲವೋ ಬರೀ ರಂಜನೆ ಮಾಡೋದಿರಬಾರದು ಈ ತನಿಯಾವರ್ತನ ಬಿಟ್ಟುವಾಗ ಮೃದಂಗದಲ್ಲಿ ರಸಾಸ್ವಾದನೆ ಇರೋದಿಲ್ಲ ಅವ್ರ ಕೌಶಲ ತೋರಿಸ್ಬೇಕು ಅಂತ ಬಿಡ್ತಾರೆ ಬರೀ ಮೃದಂಗದಲ್ಲಿ ರಸಾಸ್ವಾದನೆ ಇಲ್ಲ ತಾಳ ಇರ್ತದೆ ಹಾಗೆ
ಒಂದು ಕೀರ್ತನೆ ನೆರವಲ್ ಮಾಡುವಾಗ ಅನುಭವ ಬರ್ತದೆ. ಸ್ವರ ಪ್ರಸ್ತಾರ ಮಾಡುವಾಗ ಎಲ್ಲಿ ಲೆಕ್ಕಾಚಾರ ಸರ್ಕಸ್ ಮಾಡ್ತಾರ ಅಲ್ಲಿ ರಸ ಹಾರಿ ಹೋಗ್ತದೆ. ಅದು ಬರೀ ವಾಯ್ಸ್ ಎಕ್ಸಿಬಿಷನ್ ಆಗಬಾರ್ದು, ಹೌದಾ? ನನಗೆ ಧ್ವನಿ ಇದೆ ಅಂತ ತೋರಿಸಬಾರ್ದು, ನನಗೆ ಇಷ್ಟೊಂದು ರೇಂಜ್ ರಾಗಗಳು ಸಾಹಿತ್ಯ ಕೀರ್ತನೆ ಗೊತ್ತಿದೆ ಅಂತ ತೋರಿಸೋದಕ್ಕೆ ಹೋಗಬಾರ್ದು. ಸಂಗೀತಗಾರ ತನ್ನನ್ನೂ ಮರೀಬೇಕು, ನಿಮ್ಮನ್ನೂ ಮರೀಬೇಕು, ಭಗವಂತಲ್ಲಿ ಲೀನವಾಗಬೇಕು, ಶ್ರುತಿಯಲ್ಲಿ ಮುಳುಗಬೇಕು. ಔತ್ರೆ ಸಂಗೀತದ ಸ್ವಾರಸ್ಯ ಅಂದರೆ ಅವರು ಎರಡು ಮೂರು ನಾಲ್ಕು ತಂಬೂರಿ ಇಟ್ಕೊಳ್ತಾರೆ, ಮೆಲೋಡಿ ಅಪಸ್ವರ ಬರಬಾರ್ದು, ಅದರಲ್ಲಿ ಮುಳುಗಿ ಅದರಲ್ಲೇ ಎತ್ತಿ ಗಂಗೆಯಲ್ಲಿ ತೇಲುವು, ಗಂಗೆಯಲ್ಲಿಯೇ ತೀರ್ಥವನ್ನೆತ್ತಿ ಗಂಗೆಗೆ ಅರ್ಘ್ಯವನ್ನು ಕೊಟ್ಟ ಹಾಗೆ. ದಕ್ಷಿಣಾದಿ ಸಂಗೀತ ಇದು ಕೀರ್ತನ ಪ್ರಧಾನವಾದದ್ದು, ಭಗವಂತನಿಗೆ ಮುಡಿಬಿಟ್ಟದ್ದು. ಇದು ಮುಸಲ್ಮಾನರ ಆಸ್ಥಾನದಲ್ಲಿ ನಾಚ್ ಗೀಚ್ ಪಾರ್ಟಿ ಮಾಡೋದಕ್ಕೆ ಉಪಯೋಗ ಬರುವುದಿಲ್ಲ. ಚನ್ನಕೇಶನ ಎದುರಿಗೆ ನೃತ್ಯ ಮಾಡುವುದಕ್ಕೆ ಬರ್ತದೆ, ಭಗವಂತನ ಎದುರಿಗೆ ನೃತ್ಯಕ್ಕೂ ಹೇಳುವುದಕ್ಕೆ ಬರ್ತದೆ, ದಶಾವತಾರ ವಿನಯಕ್ಕೆ ಬರ್ತದೆ. ಆಲ್ ಆರ್ಟ್ಸ್ ಮಸ್ಟ್ ಬಿ ಡೆಡಿಕೇಟೆಡ್ ಟು ಗಾಡ್. ಇದು ಭಾರತೀಯ ಸಂಪ್ರದಾಯ. ಕಲೆ ಎಲ್ಲವೂ ಭಗವಂತನಿಗೆ, ಚಿತ್ರವಾಯಿತು, ಶಿಲ್ಪವಾಯಿತು, ಗಾನವಾಯಿತು, ಸಾಹಿತ್ಯವಾಯಿತು, ಪ್ರತಿಯೊಂದು. ಆದ್ದರಿಂದ ಆವಿಷೇರ್ ಉಯಿರೇನುಳ್ಳ ಅದು ಮೋರ್ ಕೊತ್ತಿಲಾದ ಪಾವನೈ ಅವನೈ ಕೂಡಿಲ್ ಅವನೈಯೂ ಕೂಡಲಾಮೇ. ಆ ಭಗವಂತನ್ನ ಹೊಂದಬೇಕಾದ್ರೆ ಇಷ್ಟೆಲ್ಲ ಶ್ರಮ ಪಡಬೇಕಾದ್ರಿಂದ ಕಾಶಂ ಪಿರಪ್ಪಂ ಕಲಹಲಪ್ಪ ಕೈ ಬೇರ್ತು ವಾಸನರಂ ಕುಳಲಾಚಿಯರ್ ಮತ್ತಿನಾಲ್ ಓಶೈ ಪಡುತ್ತ ತೈರವಂ ಕೇಟೆಯೋ ನಾಯಕ ಪೆಣ್ ಪಿಳ್ಳಾಯಿ ನಾರಾಯಣನ್ ಮೂರ್ತಿ ಮೂರ್ತಂ ಬ್ರಹ್ಮ. ಅದು ಕಣ್ಣಿಗೆ ಕಾಣಿಸೋ ದೇವರಲ್ಲಿ ವೈಭವವನ್ನು ನೋಡ್ತೀರಿ. ಏನು ವೈಭವ? ಒಡವೆ ಹಾಕ್ತೀರಿ, ವಸ್ತ್ರ ಹಾಕ್ತೀರಿ, ಅಲಂಕಾರ ಮಾಡ್ತೀರಿ. ನಮ್ಮ ಪಾಂಡುರಂಗ ಶೆಟ್ಟರು ಎಲ್ಲವರು ಭಗವಂತನಿಗೆ ಅಲಂಕಾರ ಮಾಡುವುದರಲ್ಲಿಯೇ ಅವರು ಅದರಲ್ಲಿಯೇ ತೃಪ್ತಿ. ಅವರಿಗೆ ಪಾಪ ಜೀವನದಲ್ಲಿ ಇಷ್ಟು ಸುಖವನ್ನು ಭಗವಂತ ಕೊಡಲಿಲ್ಲ. ತಾಯಂದಿರು ಮಕ್ಕಳಿಗೆ ಅಲಂಕಾರ ಮಾಡಿ ನೋಡುವುದನ್ನು ವಯಸ್ಸಾದವರು ತಾವು ಅಲಂಕಾರ ಮಾಡಿಕೊಳ್ಳೋಕ್ಕಿಂತ ದೇವರಿಗೆ ಅಲಂಕಾರ ಮಾಡಿ ದೇವಸ್ಥಾನದಲ್ಲಿ ತಾವು ಕಲಿತದ್ದೆಲ್ಲ ಒಪ್ಪಿಸಿ ತೋರಿಸುವಂತೆ ನೀವು ಹೇಳಬೇಕು. ಅವನು ಮ್ಯಾನಿಫೆಸ್ಟ್ ಆಗಬೇಕು, ಅಲ್ಲ ನಿಮ್ಮಲ್ಲಿ ಮ್ಯಾನಿಫೆಸ್ಟ್ ಆಗಬೇಕು ಭಗವಂತ. ಕಲಾವಂತನಲ್ಲಿ ಕಲಾವಿದರಲ್ಲಿ ದೇವರು ಮ್ಯಾನಿಫೆಸ್ಟ್ ಆಗಬೇಕು. ಶಿಲ್ಪಿ ಉಳಿಯಲ್ಲಿ ದೇವರಿರೋದಿಲ್ಲ, ಬರೀ ಕಲ್ಲಲ್ಲಿ ದೇವರಿರೋದಿಲ್ಲ. ಶಿಲ್ಪಿಯ ಕಣ್ಣಲ್ಲಿ ಏನೋ ಒಂದು ಬ್ಲೂ ಪ್ರಿಂಟ್ ಕಾಣಿಸ್ತದೆ. ವಯಸ್ಸಾಗ್ತಾ ಆಗ್ತಾ ಚನ್ನಕೇಶವನ ಮೂರ್ತಿಯನ್ನು ಕಡಿದ್ನಲ್ಲ ಜಕಣಾಚಾರಿ ಕನ್ನಡ ಕೈಲಾಗಿನ ಕಾಲದಲ್ಲಿ ನಿಧಾನವಾಗಿ ಮಾಡ್ತಾ 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 ಅವನೊಳಗಿದ್ದವನು ಬಾಹ್ಯೇತು ಅಹಂ ಸಮ್ಯಗರ್ಚಯೇ. ಅದು ಯೋಗ, ಕಲೆ ಎನ್ನುವುದು ಯೋಗ. ಬೇಂದ್ರೆ ಅವರು ಕಾವ್ಯ ಯೋಗ ಅಂತ ಕರೆದರು. ನಮ್ಮ ಜನರಿಗೆ ಅರ್ಥ ಆಗೋದಿಲ್ಲ ಬೇಂದ್ರೆ. ಯೋಗವಲ್ಲದ್ದು ಯಾವುದೂ ಇಲ್ಲ. ಪ್ರತಿಯೊಂದು ಕ್ರಿಯೆ ಎಂಬುದು ಯಾವುದು ದುರಾಚಾರಗಳನ್ನು ಬಿಟ್ಟರೆ ಹೆಂಡ ಕುಡಿಯೋದನ್ನ ಯಾರು ಯೋಗ ಅನ್ನೋಲ್ಲ, ವ್ಯಭಿಚಾರವನ್ನು ಯೋಗ ಅಂತ ಹೇಳೋದಿಲ್ಲ. ರಂಗೋಲಿ ಹಾಕೋದು ಯೋಗ ಆಗ್ಬೋದು, ಹೊರಳಾಡುವುದು ಭಗವಂತನೆದುರಿಗೆ ಅದು ಯೋಗ ಆಗ್ಬೋದು. ಭಗವಂತನಿಗೆ ಅರ್ಪಿತವಾಗುವ ಯಾವ ಕ್ರಿಯೆಯೂ ಯೋಗವಾಗಬಹುದು ಅವನಿಗೆ ಅಂತ ಡೆಡಿಕೇಟ್ ಆದರೆ ಎನಿ ಆಕ್ಟಿವಿಟಿ ಪ್ಲಸ್ ಡಿವಿನಿಟಿ ಈಸ್ ಯೋಗ. ಅದು ಗೀತೆ ಹೇಳ್ತಾನೆ ಭಗವಂತ. ಆದ್ದರಿಂದ ನಾರಾಯಣನ್ ಮೂರ್ತಿ ಕೇಶವನೈ ಪಾಡವಂ. ಯಾರವನು? ಎಷ್ಟೊಂದು ಮೂರ್ತಿ ಇದೆ ಭಗವಂತದ, ಎಷ್ಟೋ ಮೂರ್ತಿ ಇದೆಯಲ್ಲ, ಯಾವ ಮೂರ್ತಿ ಹೇಳ್ತೀಯಮ್ಮ ಅಂತ ಕೇಳ್ತಾಳೆ. ಒಳಗಿದ್ದವಳು ಕೇಶವನೈ ಪಾಡವಂ. ಇಲ್ಲಿ ಮೊದಲು ಆರಂಭದಲ್ಲಿ ಕೇಶವ ಅಂದರು, ವಂಗಕ್ಕಡ ವಿಹಡಂದ ಮಾಧವನೈ ಕೇಶವನೈ, ಕೊನೆ ಪದ್ಯದಲ್ಲಿ ಮಾಧವ ಕೇಶವ. ಮಾಧವ ಲಕ್ಷ್ಮೀಗೆ ಪತಿಯಾದವನು, ಕೇಶವ ಎರಡರ್ಥ ಮಾಡ್ತಾರೆ. ಕ ಇತಿ ಬ್ರಹ್ಮಣೋ ನಾಮ, ಕ ಅಂದ್ರ ಬ್ರಹ್ಮಣ, ಈಶೋಹಂ ಸರ್ವದೇಹಿನಾಂ. ಪರಮಶಿವ ಹೇಳ್ತಾನೆ ಮಾತನ್ನ, ಕ ಅಂದ್ರ ಬ್ರಹ್ಮ, ಈಶ ಅಂದ್ರೆ ನಾನು, ಎಲ್ಲರ ಪ್ರಾಣವನ್ನು ತೆಗೆಯುವನು ರುದ್ರ. ಕೊನೆಯಲ್ಲಿ ನನ್ನ ಬೆಳಿಗ್ಗೆ ಬರ್ತಾ ರುದ್ರ ಭೂಮಿಗೆ, ಈಶೋಹಂ ಸರ್ವದೇಹಿನಾಂ. ಆದರೆ ಹೇ ಸ್ವಾಮಿ, ಆವಾಂ ತವಾಂಗೇ ಸಂಭೂತವು, ನಾವಿಬ್ಬರು ನಿನ್ನ ಶರೀರದಲ್ಲಿ ಉಂಟಾದವರಾದ್ರಿಂದ ತಸ್ಮಾತ್ ಕೇಶವನಾಮವಾನೆ. ಬ್ರಹ್ಮಾನಮೀಶಂ ಕಮಲಾಸನಸ್ಥಂ,
ಒಂದು ತೋಳಲ್ಲಿ ಬ್ರಹ್ಮನನ್ನು ಒಂದು ತೋಳಿನಲ್ಲಿ ಶಿವನನ್ನು ಧರಿಸಿ ಎದೆಯಲ್ಲಿ ಲಕ್ಷ್ಮೀಪತಿಯಾಗಿ ವಿಷಯಂಶ ಸರ್ವಾನ್ ಉರಗಾಂಶ ದಿವ್ಯಾನ್ ಭೂಮಿ ಆಕಾಶ ಎಲ್ಲ ಒಳಗು ಮಾಡಿ ಅವನು ರೇಣು ತೃಣಕಾಷ್ಟಗಳನ್ನು ರೋಮ ರೋಮದಲ್ಲಿ ಪಡೆದು ವಿಶ್ವರೂಪವನ್ನೇನು ತೋರಿಸ್ತಾ ಭಗವಂತ ಅವನ ಪ್ರಥಮ ಶ್ರೀನಾಮ ಕೇಶವ ಅರ್ಚನೆ ಮಾಡುವಾಗ ಕೇಶವ ಏನು ಮಹಾನಾರಾಯಣ ಏನು ಮೊದಲೇ ಕೇಶವ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ಆ ಶ್ರೀನಾಮಕ್ಕೆ ತುಂಬ ಅರ್ಥಗಳುಂಟು. ಎಲ್ಲ ಬಿಟ್ಟು ಆ ಕೇಶವನನ್ನು ಹಾಡುವಾಗ ಒಂದು ಒತ್ತಕ್ಷರ ಎಲ್ಲ ನೋಡಿ ಇದರಲ್ಲಿ ಕೇಶವನೈ ಪಾಡು ನೀ ಕೆಟ್ಟೇ ಕೆಡತ್ತೀಯೋ ನೀನು ಮಲಗಿದ್ದೀಯಲ್ಲ ಒಳಗಿದ್ದವಳು ಹೇಳಿದ್ದು ಇಲ್ಲ ನೀ ಹೇಳೋ ತುಂಬ ಚೆನ್ನಾಗಿದೆ ಅದಕ್ಕೆ ನಿದ್ದೆ ಬರ್ತಾ ಇದೆ ಹಾಡು ತುಂಬ ಚೆನ್ನಾಗಿದ್ರೆ ನಿದ್ದೆ ಬರುತ್ತಂತೆ ಅಯ್ಯಯ್ಯ ಸಂಗೀತ ಚೆನ್ನಾಗಿದ್ರೆ ನಿದ್ದೆ ಬರ್ತದೆಯೋ ಯೋಗ ಬರಬೇಕೋ ಎಬ್ಬಿಸುವ ಸಂಗೀತವೋ ಶಿವಮಣಿ ಅಂತ ಒಬ್ಬ ಇದ್ದಾನೆ ತಮಿಳುನಾಡಲ್ಲಿ ಅವ ಮೈಲಿ ಎಷ್ಟೊಂದು ಬೆವರು ಸುರಿಯುತ್ತೆ ಹೊಡಿತಾನೆ ಬೆಸ್ಟ್ ಬೆಸ್ಟ್ ಅಂತ ಜಾಸ್ ಮಾಡಿದಾಗೆ ಅದು ಬರೀ ಕೌಶಲ ರಿದಮ್ ತೋರಿಸ್ತಾನೆ ಅದು ಅದರಿಂದ ರೊಚ್ಚಿಗೆ ಎಬ್ಬಿಸ್ಬೋದು ಸೌಂಡ್ ಕ್ಯಾನ್ ಇರಿಟೇಟ್ ಯು ಮೇಕ್ ಯು ಎ ಡೆಮನ್ ಸೌಂಡ್ ಕ್ಯಾನ್ ಎಲಿವೇಟ್ ಯು ಇನ್ ಟು ದಿ ಲೆವೆಲ್ ಆಫ್ ಗಾಡ್ ಶಬ್ದ ಬ್ರಹ್ಮ ಅನ್ನುವುದು ನಿಮ್ಮನ್ನ ಪರಮಾತ್ಮನ ಬಳಿಗೂ ಕೊಂಡೊಯ್ಯಬಹುದು ಪಿಶಾಚ ಶಬ್ದವನ್ನು ಉಂಟು ಮಾಡಬಹುದು ಆದ್ದರಿಂದ ನಿದ್ದೆ ಮಾಡೋಕೆ ಮಾಡ್ತಿಲ್ಲ ಕೇಶವನೈ ಪಾಡವು ನೀ ಕೇಟೇ ಕೆಡತ್ತೀಯೋ ತೇಜಮುಡೆಯಾಯ ತೇಜಸ್ವಿಯಾಗಿರುವವಳೇ ನೀ ಎದ್ದು ಬಾ ನಾಯಕ ಪೆಣ್ಪಿಳ್ಳಾಯಿ ಮತ್ತೆ ಮತ್ತೆ ಅನುಭವಿಸೋಣ ತೀಯಂಬೆರುಮಾನ್ ನೀರಂಬೆರುಮಾನ್ ಜಿಷಯುಂಗಿರು ನೆಲಮಾಯಿ ಪೆಂಬೆರುಮಾನಾಯಿ ನಿಂದ್ರಾಡಿಯೋಂ ಕಾಣೋಮಾಲ್ ತಾಯಂಬೆರುಮಾನ್ ತಂದೆ ತಂದೆಯಾವೀರ್ ಅಡಿಯೋ ಮುಖ್ಯ ಬೆರುಮಾನಲ್ಲಿರೋ ನೀರಿಂದಳೂರೀರೇ ಇಂದಳೂರು ಸ್ವಾಮಿಯನ್ನ ತುಂಬ ನಿಧಾನವಾಗಿ ಹೇಳ್ತಾ ಇದ್ದೇನಲ್ವ ಇವತ್ತು ನಿಧಾನ ಕೇಳಬೇಕು ತಿರುಮಂಗಿ ಆಳ್ವಾರರು ಪರಿಮಳ ರಂಗನನ್ನ ಇಂದಳೂರು ಸ್ವಾಮಿಯನ್ನ ಕುರಿತು ಹೇಳ್ತಾರೆ ಸ್ವಾಮಿ ನಾ ಮಲಗಿದ್ದಿ ಅಲ್ಲಿಂದ ಬಂದಿದ್ದೀನಪ್ಪ ಬದರಿಕಾಶ್ರಮದಿಂದ ನಿನ್ನ ಶ್ರೀನಾಮಗಳನ್ನು ಕೊಂಡಾಡ್ತಾ ಏನಾಸೆ ನಿಮಗೆ ಅಂತ ಅರ್ಚಾಮೂರ್ತಿಯಲ್ಲಿ ಸ್ವಾಮಿ ಕಣ್ಣಿಗೆ ಕಾಣಿಸಿದ್ರು ಬಾಯಲ್ಲಿ ಮಾತನಾಡದೆ ಹೃದಯದಲ್ಲಿ ಕೇಳ್ತಾನೆ ಏನು ಬೇಕು ನಿಮಗೆ ಒಂದು ಎರಡು ಹೆಜ್ಜೆ ಓಡಾಡಬೇಕು ನೀನು ನಡೆಯೋದನ್ನು ನೋಡಬೇಕು ನಾನು ನಿನ್ನ ರೂಪವನ್ನು ನೋಡಬೇಕು ನಿನ್ನ ಬಣ್ಣವನ್ನು ನೋಡಬೇಕು ತೋರಿಸೋ ಅಂತ ಕೇಳಿದ್ರೆ ನೋಡ್ತಾ ಇದ್ದೀರ ಪಂಚಭೂತಗಳಲ್ಲಿ ಅದಕ್ಕಾಗಿ ಹೇಳ್ತಾರೆ ತೀಯಂಬೆರುಮಾನ್ ಅಗ್ನಿ ರೂಪದಲ್ಲಿದ್ದೀಯೇ ನೀರ್ ಎಂಬೆರುಮಾನ್ ನೀರಿನ ರೂಪದಲ್ಲಿದ್ದೀಯೇ ದಿಶೆಯುಂಗಿರು ನೀಲಮಾಯ್ ದಿಕ್ಕುಗಳ ರೂಪದಲ್ಲಿ ದಶ ದಿಕ್ಕುಗಳ ರೂಪದಲ್ಲಿ ಇರು ನೀಲನುಮಾಯ್ ಭೂಮಿ ಆಕಾಶ ಎಂಬೆರುಮಾನ್ ಹೀ ನಿಂದ್ರಾಲ್ ಪಂಚಭೂತಗಳ ರೂಪದಲ್ಲಿ ನಿಂದ್ರೆ ಅಡಿಯೋಂ ಕಾಣೋಮಾಲ್ ಅಡಿಯೋಮ್ ಅಂತ ಬಹುವಚನ ನಮ್ಮಂತ ಅವ್ರು ಹಾಕಿ ಕಾಣೋದು ನಮ್ಮ ಬರೀ ಭೂಮಿ ಕಾಣಿಸುತ್ತೆ ಭೂಮಿಯಲ್ಲಿರುವ ಅಂತರ್ಯಾಮಿ ಯೋ ಅಪ್ಸುತಿಷ್ಟನ್ನ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೇಳ್ತಾರೆ ಯಾವನು ಅಗ್ನಿಯಲ್ಲಿ ನಿಂತುಕೊಂಡು ಅಗ್ನಿಯಿಂದ ಬೇರೆಯಾಗಿ ಅಗ್ನಿಗೂ ಅಂತರಾತ್ಮನಾಗಿದ್ದಾನೆಯೋ ಸತೇ ಅಂತರಾತ್ಮ ಅಂತರ್ಯಾಮಿ ಅಮೃತ ಅಂತರ್ಯಾಮಿ ಬ್ರಾಹ್ಮಣ ನಾವೇ ನೋಡ್ತೇವೆ ಎಂಬೆರುಮಾನಾಹಿನಿಂದ್ರಾಲಡಿಯೋ ಕಾಣೋಮಾಲ್ ತಾಯಂಬೆರುಮಾನ್ ತಂದೆ ತಂದೆಯಾವೀರ್ ಅಡಿಯೋ ಮುಖ್ಯ ಎಂಬೆರುಮಾನಲ್ಲಿರೋ ನೀರ್ ಎಂದಳೂರೀರೆ ತಾಯಂಬೆರುಮಾನ್ ನಿನ್ನ ತಾಯಿ ಅಂತ ಕರಿತೀಯಪ್ಪ ಅಲ್ಲಿ ಸ್ವಲ್ಪ ತಾಯಿ ರೂಪದಲ್ಲಿ ಕಾಣೋ ತಂದೆ ತಂದೆಯಾವೀರ್ ನನ್ನ ತಂದೆಯು ನೀನೆ ತಂದೆಗೆ ತಂದೆಯು ನೀನೆ ಅಡಿಯೋ ಮುಖ್ಯ ಎಂಬೆರುಮಾನಲ್ಲಿರೋ ನಮ್ಮಂತವ್ರಿಗಲ್ವೇ ನೀನು ಸ್ವಾಮಿ ಆಗಿರೋದು ಎಂದಳೂರೀರೇ ಇಂದಳೂರು ನಮ್ಮನೇ ಅಂದ್ರವನ್ನ ಸ್ವಾಮಿ ಬೆಂಗಳೂರವರೇ ಅಂತ ಕರೆದ ಹಾಗೆ ಕಾನಕಾನಹಳ್ಳಿಯವರೇ ಅಂತ ಕರೆದ ಹಾಗೆ ಎಷ್ಟು ಹೌ ಇಂಟಿಮೇಟ್ ಸಂಬೋಧನೆ ನೋಡ್ಲಿಕ್ಕೆ ಇಂದಳೂರೀರೇ ನಿಮ್ಮನ್ನ ನಡ್ಕೊಂಡ್ ಬಂದಿದ್ದೇವೆ ನನ್ನ ರೂಪವನ್ನು ತೋರಿಸು ಅಂತ ಕೇಳ್ತಾ ಇದ್ದಾನೆ
ಆಳ್ವಾರು ಕೇಳ್ತಾ ಇದ್ದಾರೆ, ಭಗವಂತ ಪರೀಕ್ಷೆ ಮಾಡ್ತಾನೆ, ವಾರಿಗೆ ತನ್ನ ರೂಪವನ್ನು ತೋರಿಸ್ತಾ ಇಲ್ಲ. ವಾಳ್ದೇ ಪೋಮ್ ನೀರೇ, ಕೊನೆಯಲ್ಲಿ ನಿಮ್ಮ ರೂಪ ನೀವೇ ಇಟ್ಕೊಳ್ಳಿ, ಯಾರಿಗೆ ಬೇಡ ಹೋಗ್ರಿ. ನಿಮ್ಮನ್ನು ಸರ್ವಗಂಧ ಅಂತ ಹೇಳ್ತಾರೆ, ಸರ್ವಗಂಧ ರೂಪ ತೋರಿಸಲ್ವಲ್ಲ, ನಿಮ್ಮನ್ನು ನೀವೇ ಮೂಸ್ ನೋಡ್ಕೊಳ್ಳಿ. ಒಮ್ಮೆ ನೀರೇ ಮೂಂದು ಪಾಟ್ಕೊಳ್ಳು, ಒಮ್ಮೆ ನೀರೇ ಕಟ್ಟಿಕೊಂಡು ಮೂಂದು ಪಾತ್ಕೊಂಡು ಅಣ್ಣ ಸ್ವಾಮಿಗಳು ಹೇಳೋರು, ಸರ್ವಗಂಧ ಸರ್ವರಸ ನಿಮ್ಮ ನೀವೇ ನೆಕ್ಕೊಳ್ಳಿ, ಯಾರು ಬೇಡ ಅಂತಾರೆ. ನಿಮ್ಮ ನೀವೇ ಮೂಸ್ ನೋಡ್ಕೊಳ್ಳಿ, ವಾಳ್ದೇ ಓಂ ನೀರೇ ನೆಟ್ಕೆ ಮುರಿತಾರೆ, ತೋರಿಸೋರಿ ರೂಪವನ್ನು. ಆಳ್ವಾರು ಭಗವಂತ ಚೈತ್ರ ಜಗಳನ್ನು ಮಾಡ್ತಾರೆ. ನರಸಿಂಹರೂಪು ಶ್ರೀಮಾನ್, ನರಸಿಂಹಾವತಾರ ಹೇಳಿದ್ರು ನೋಡಿ, ವಿಷ್ಣು ಸಹಸ್ರನಾಮದಲ್ಲಿ 23ನೇ ಶ್ರೀರಾಮ. ಯಾರು ನರಸಿಂಹ ಅನ್ನೋನು? ನರಸಿಂಹರೂಪು ಶ್ರೀಮಾನ್ ಕೇಶವ ಪುರುಷೋತ್ತಮ, ಅವನನ್ನು ಕೇಶವ ಅಂತ ಕರೆದಿದ್ದಾರೆ, ಅವನೇ ಪುರುಷೋತ್ತಮ ಅಂತ ಹೇಳಿದ್ದಾರೆ. ಪ್ರಶಸ್ತ ಸ್ನಿಗ್ಧ ನೀಲ ಕುಟಿಲ ಕುಂತಲ ದ್ವಹ ಪ್ರಶಂಸಾಯಾಮ್ ಕೇಶವ. ಕೇಶಪಾಶ ನಾರಾಯಣೀಯದಲ್ಲಿ ನಾರಾಯಣ ಭಟ್ಟಾದ್ರಿಗಳು ಭಗವಂತನ ಕೇಶಪಾಶವನ್ನು ವರ್ಣನೆ ಮಾಡ್ತಾರೆ. ಮುಂಗುರುಗಳು ಹೇಗಿತ್ತಂತೆ, ಕೃಷ್ಣನ ಮುಂಗುರುಗಳು ತುಂಬ ಸುಂದರವಾಗಿತ್ತಂತೆ. ಶ್ರೀರಂಗದಲ್ಲಿ ಅದಕ್ಕೊಂದು ಕಿರೀಟ ಬೇರೆ ಹಾಕ್ತಾರೆ ಸ್ವಾಮಿಗೆ. ಬಂದವರೆಲ್ಲ ಹೀಗೆಲ್ಲ ನೋಡ್ತೇವೆ, ಕೃಷ್ಣನ ಮುಖವನ್ನು ಕಪೋಲವನ್ನು ನೋಡಿ ನೋಡಿ ಆನಂದ ಬಾಷ್ಪ ಹಾಕೋದನ್ನು ನೋಡಿ ಕಿರೀಟಿನ ಒಳಗೆ ಇದ್ದ ಕುರುಳು ಮುಂಗುರುಳು ಹೇಳುತ್ತಂತೆ, ನಾ ಮಾತ್ರ ನೋಡಬೇಡೋ ಎಂಬುದಾಗಿ ಕಿರೀಟದ ಒಳಗಿಂದ ಹೊರಗೆ ತಲೆಯನ್ನು ಹಾಕಿ ಬಗ್ಗಿ ಬಗ್ಗಿ ನೋಡುತ್ತಂತೆ. ಕುಪ್ಪೆಚ್ಚೋಳಿ ವಚನ ಕುಟಿಲೈ ಕುಂತಳೈ ಶ್ರೇಷ್ಠ ಮೂಲೆ ಕುಂತಳ. ಅಷ್ಟು ಎಷ್ಟು ವಕ್ರವಾಗಿ ಚೋಳ ದೇಶದಲ್ಲಿ ಸ್ತ್ರೀಯರು ಎಷ್ಟು ವಕ್ರವಾಗಿ ಮಾತನಾಡ್ತಾರೆಯೋ ಅಷ್ಟು ವಕ್ರವಾಗಿದೆಯಂತೆ ಕೃಷ್ಣನ ಮಾತು. ತ್ರಿಲೋಕಾತ್ಮ ತ್ರಿಲೋಕೇಶ ಕೇಶ ಕೇಶವ ಕೇಶ ಹರಿ ವಹ ಪ್ರಶಸ್ತವಾದ ಕೇಶವುಳ್ಳವನು, ಸ್ನಿಗ್ಧ ಕೇಶವುಳ್ಳವನು. ಸ್ನಿಗ್ಧ ಅಂತ ಒಂದಕ್ಕೊಂದು ಕಂಟುಕೋಬೇಕು ತಲೆ ಕೂದಲು. ಅದಕ್ಕೆಲ್ಲ ಎಣ್ಣೆ ಎಣ್ಣೆ ಹಾಕಿ ಹಚ್ಚೋದಲ್ಲ, ಕೂದಲೇ ಹಾಕಿ ಸೊಂಪಾಗಿರ್ಬೇಕು, ಒತ್ತಾಗಿರ್ಬೇಕು. ಬ್ರಷ್ ಇದ್ದಾಗ ಹೀಗೆ ಘಟೋತ್ಕಚನಾಗಿರಬಾರದು. ನೀಲ ಕುಟಿಲ ಕುಂತಲ ಕೇಶವ ಕೇಶ ಲೋಕೆ ವೈರೋಪ್ಯೇಣ ಸ್ಥಿತ ಕ್ಷಿತ ಸ್ಥಿತ ಮಧುರಾಖ್ಯೇ ಮಹಾಕ್ಷೇತ್ರೆ ವಾರಾಣಸ್ಯಾಂ ಅಪಿ ದ್ವಿಜ. ಹೇ ಬ್ರಾಹ್ಮಣ, ತುಂಬ ಸುಂದರವಾದ ಕೇಶವನನ್ನು ನೋಡೋದಲ್ಲಿ ನೀನು ದ್ವೈರೋಪ್ಯೇಣ ಕ್ಷಿತೋಸ್ತಿ, ಎರಡು ರೂಪದಲ್ಲಿ ಕೊಡ್ಬೋದು. ಮಧುರಾಖ್ಯೇ ಮಹಾಕ್ಷೇತ್ರೆ, ಮಧುರೆಯಲ್ಲಿ ಕೃಷ್ಣ ಅಂತ ಒಂದು, ವಾರಾಣಸ್ಯಾಂ ಬಿಂದು ಮಾಧವ ಅಲ್ಲಿ ನೋಡ್ಬೋದು. ಇವನ ರೂಪಕ್ಕೆ ಮರುಳಾಗಿ ರುಕ್ಮಿಣಿದೇವಿ ಪತ್ರವನ್ನು ಬರೆದು 7 ಶ್ಲೋಕಗಳಲ್ಲಿ ಅವನನ್ನು ಮದುವೆ ಆದಳು. ಎಷ್ಟೋ ಸ್ತ್ರೀಯರು ಪುರುಷರ ಮೀಸೆಗೆ ಮರುಳಾಗ್ತಾರೆ, ತಲೆ ಕೂದಲು ಮರುಳಾಗ್ತಾರೆ, ರೂಪಕ ಮರುಳಾಗ್ತಾರೆ. ಲಕ್ಷ್ಮೀದೇವಿ ಇವನ ತಲೆ ಕೂದಲಿಗೆ ಮರುಳಾಗಿ ಅವನ ಮದುವೆ ಆದಳಂತೆ. ವಂಗ ಕಡಲ ಕಡಂದ ಮಾಧವನ ಕೇಶವನೇ ಅಲ್ಲಿ ಬಂತು ಬರುತ್ತೆ. ಕಡುಮಿಡರಾಯವೆಲ್ಲ ಕೇಶವನ್ನ ಕೊಡುವಿನೈಶಯ್ಯಂ ಕೋತಿ ತಮರಳು ಗುರು ಇಲ್ಲ ವಿಡಮುಡೆಯರಗಿಲ್ ಪಳ್ಳಿ ವಿರಂಬಿನ ಎಂದ್ರಾಗ ಕೆಡುಮಿಡರಾಯವೆಲ್ಲ ಕೇಶವನ್ನ. ಇದು ತಿರುವನಂತಪುರದ ಸ್ವಾಮಿಯನ್ನ ಕುರಿತು ನಮ್ಮಾಳ್ವಾರು ಹಾಡಿದ ಭಾಷಣ. ಕೆಡುಬಿಡರಾಯವೆಲ್ಲ ಕೇಶವನ್ನ ಹೇಳ್ಬಿಡುತ್ತೆ. ಕೇಶವನ್ನ ಕೇಶವ ಅಂದ್ರೆ ಬಿಡರಾಯವೆಲ್ಲ ಕೆಡುಂ ಇಡರಾಯಂ. ಅವನಿಗೂ ನಮಗೂ ಅಡಚಣೆ ಆಗಿರುವ ಜನ್ಮ ಜನ್ಮಾಂತರದ ಕರ್ಮಗಳು ಬಂಧನಗಳು ಎಲ್ಲ ಕೆಡುಂ ಬಿಡರಾಯವೆಲ್ಲ ಕೇಶವನ್ನ ಕೊಡುವಿನ ಐಶಯ್ಯಂ ಕೋತ್ತಿಂತ ಮರಹಳು ಕುರು ಇಲ್ಲ ಕೊಡುವಿನ ಐಶಯ್ಯಂ ಕೋತ್ತಿನ್ ಕೂತು ಅಂದ್ರೆ ತಮಿಳಲ್ಲಿ ನಾಟ್ಯ ಅಂತ ಒಂದರ್ಥ, ಯಮ ಅಂತ ಒಂದರ್ಥ. ತೋತ್ತಮೂನಕ್ಕೆ ಪೆರುಂತು ಇಲ್ತ ಅಂತಂದಾನು. ಯಾಕೆ
ಕುಂಭಕರುಣನಂ ಕೂತತ್ತೆನ್ನುವ ಇವರಿಂದ ಕುಂಭಕರುಣನಂ ಕೋತಂ ಉನಕೆ ಪೆರುಂತು ಇಲ್ದ ಅಂತಂದಾನು ಕೂತಂ ಅಂದ್ರೆ ಯಮ ಅಂತ ಒಂದರ್ಥ. ನಾಟ್ಯಕ್ಕೂ ಯಮನಿಗೂ ಏನು ಸಂಬಂಧ? ಒಂದೇ ಶಬ್ದ ಯಾತಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ ತಮಿಳು ಭಾಷೆ ಇದು. ಕೊಡು ವಿನಯಶಯಂ ಕೂತಿನ್ ತಮರ್ಗಳು ಕೂತನ್ ಯಮನ ತಮರ್ಗಳು ಯಮ ಭಕ್ತರು ಯಮ ದೂತರು ಕೊಡು ವಿನಯಶಯಂ ಚಿತ್ರಹಿಂಸ ಮಾಡೋಕೆ ನಿಂತಿದ್ದಾರೆ. ಅಲ್ಲಿ ಎಲ್ಲವೂ ಚಿತ್ರ, ಚಿತ್ರಗುಪ್ತರಿಂದ ಹಿಡಿದು ಹಿಂಸೆ ಮಾಡೋರೆಲ್ಲರೂ ಚಿತ್ರಗುಪ್ತರು. ಚಿತ್ರಗುಪ್ತ ಭದ್ರಜೀವಿ ಅಚ್ಯುತದಾಸರು ಹೇಳ್ತಾ ಇದ್ರು, ಅಲ್ಲಿ ಚಿತ್ರಗುಪ್ತರು ಉಂಟು, ಗುಪ್ತ ಚಿತ್ರರು ಉಂಟು ಎಂಬುದಾಗಿ. ಕೊಡು ವಿನಯಶಯ್ಯಂ ಕೂತಿಂತ ಮರಗಳನ್ನು ಕೊಡು ಇಲ್ಲ ಹತ್ರ ಬರುವಂತೆ ಅವರು ಕೆಡುಬಿಡರಾಯದೆಲ್ಲ ಕೇಶವ ಅದನ್ನ ಕೊಡುವೆಂ ವಿನಯಶಯ್ಯಂ ಕೂತಿಂತ ಮರಗಳು ಕುರುಹಿಲ್ಲ ವಿಡಮುಡಯ್ಯರವಿಲ್ ಅರವಿಂದ್ರ ಹಾವು ವಿಡಂ ಅಂದ್ರೆ ವಿಷಂ ವಿಡಮುಡಯ್ಯರವಿಲ್ ಪಳ್ಳಿ ವಿರುಂಬಿನ ಶುರುಂಬಲರ್ತು ವಿಷಧರನ ತಲುಪದಲ್ಲಿ ಮಲಗಿದ್ದಾನಲ್ಲ ನಮ್ಮ ಕೃಷ್ಣ ಎಂಬಿರುಮಾನ್ ಶುರುಂಬಲರ್ತು ತಡಮುಡಯವಯಲ್ ಅನಂತಪುರನ ಪೋದು ಮಿನ್ರೆ ಇವತ್ತು ಹೋಗಿದ್ರು ಪೋದು ಮಿನ್ರೆ ಇವ್ರ ತಾತ ಹೇಳ್ತಾ ಇದ್ರು ನಮ್ಮ ಕುಟುಂಬದವರು ಪೋದು ಮಿನ್ರೆ ಇವತ್ತೇ ಹೋಗಿ ಅಂತ. ನಾಳೆ ಅಂದ್ರೆ ಏನು ತೊಂದರೆ ಬರ್ತೀವೋ ಗೊತ್ತಿಲ್ಲ. ಬೇರೆ ಯಾವುದೇ ಕ್ಷೇತ್ರದ ಬಗ್ಗೆ ನಮ್ಮ ಈ ರೀತಿ ಡೈರೆಕ್ಷನ್ ಕೊಟ್ಟಿಲ್ಲ. ಪೋದು ಮಿನ್ರೆ ನಮ್ಗೆ ಯಾವತ್ತು ಬರ್ತೀವೋ ಗೊತ್ತಿಲ್ಲ. ವೇಳೆ ತಿರುವನಂತಪುರಕ್ಕೆ ಹೋಗಬೇಕು, ಸ್ವಾಮಿನ ದರ್ಶನ ಮಾಡಬೇಕು, ಕೇಶವ ಅಂತ ಹೇಳಬೇಕು, ನಾಯಕ ಅಂತ ಹೇಳಬೇಕು, ಸ್ವಾಮಿಯನ್ನ ನಾನಾ ಶಬ್ದಗಳಲ್ಲಿ ನಾವು ಕೊಂಡಾಡಬೇಕು. ಆದ್ರಿಂದ ಕೇಶವನ್ಮೂರ್ತಿ ನಾಯಕ ಪೆಣ್ಪಿಳ್ಳ ಇದಕ್ಕೆ ಸಂಗತಿಯನ್ನೆಲ್ಲ ಹೇಳಿಬಿಟ್ಟಿದ್ದೇನೆ. ಇದು ನಿನ್ನೆ ಕೆಲವು ಶ್ಲೋಕಗಳನ್ನು ಹೇಳಿ ತೋರಿಸಿದ್ದೇವೆ. ಘೋಷಯಿ ಪಡುತ್ತಾ ಇದು ಒಳಗಿನ ಸ್ವಾಪದೇಶ ಅರ್ಥಕ್ಕೆ ಸ್ವಲ್ಪ ಕೈಯಾಡಿಸಿ ಮುಂದಿನ ಪಾಶ್ರಕ್ಕೆ ಹೋಗೋಣ. ಗೋಪಿಯರು ನಂದಗೋಕುಲದಲ್ಲಿ ಕೃಷ್ಣನನ್ನು ಬಿಟ್ಟು ಏನನ್ನೂ ಕಾಣದೇ ಇರುವ ಏಕಭಕ್ತಿ ವಿಶಿಷ್ಯತೆ. ಅಯ್ಯೋಬ್ಬ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯ ಜ್ಞಾನೀತು ಆತ್ಮ ಇವ ಮೇ ಮತಂ. ಅರ್ಥ ಜಿಜ್ಞಾಸು ಅರ್ಥಾರ್ಥಿ ನಾಲ್ವರು ಭಕ್ತರಲ್ಲಿ ಜ್ಞಾನೀತು ಆತ್ಮ ಇವ ಮೇ ಮತಂ ಅವನೇ ನಾನು, ಅವನೇ ನನಗೆ ಅಂತರಾತ್ಮ ಅಂತ ತಿಳ್ಕೊ ಅಂತ ಹೇಳಿದ್ನಲ್ಲ. ಅಂತ ಭಕ್ತರಲ್ಲಿದ್ದಾರೆ, ಶಾಸ್ತ್ರ ಓದಿದ್ದಾರೆಯೇ. ವಿಕ್ರೇತು ಕಾಮಾಖಿಲ ಗೋಪಕನ್ಯಾ ಮುರಾರಿ ಪಾದಾರ್ಪಿತ ಚಿತ್ತವೃತ್ತಿ. ಈ ಕೃಷ್ಣ ಕರ್ಣಾಮೃತ ವಿಕ್ರೇತು ಕಾಮಾಖಿಲ ಗೋಪಕನ್ಯಾ ಶ್ಲೋಕ ಕೇಳಿದ್ರೆ ಒಬ್ಬಳು ಗೋಪಿ ಚಿಕ್ಕ ವಯಸ್ಸಿನವಳು ಪಾಪ ಯೌವನ ಬಂದಿದೆ, ಕೃಷ್ಣನನ್ನು ಬಿಟ್ಟಿರಲಾಳು. ನಾ ಕೃಷ್ಣನ ಮೋಹ ಅನ್ನೋದು ಯಾವ ನಿಮಿತ್ತ ಅಂತ ಗೊತ್ತಿಲ್ಲ. ಅದು ದೇಹ ನಿಮಿತ್ತವಾದ ಪ್ರೀತಿ ಅಂತೂ ಅಲ್ಲ, ಅಂತರಾತ್ಮ ಸೆಳೆಯುತ್ತಾ ಇದೆ ಅವಳಿಗೆ. ವಿಕ್ರೇತು ಕಾಮಾಗಿಲ ಗೋಪಕನ್ಯಾ ಮುರಾರಿ ಪಾದಾರ್ಪಿತ ಚಿತ್ತವೃತ್ತಿ. ಮುರಾರಿ ಪಾದಾರ್ಪಿತ ಚಿತ್ತವೃತ್ತಿ ದದ್ಯಾಧಿಕಂ ತಲೆ ಮೇಲೆ ಮೊಸರು ಬೆಣ್ಣೆ ಎಲ್ಲ ಇಟ್ಕೊಂಡಿದ್ದಾಳೆ. ಮೋಹವಶಾದ ವೋಚತೆ ಗೋವಿಂದ ದಾಮೋದರ ಮಾಧವೇತಿ ದದ್ಯಾಧಿಕಂ ಮೋಹವಶಾದ ವೋಚತ್ ಗೋವಿಂದ ದಾಮೋದರ ಮಾಧವೇತಿ. ಹುಸೇನಿ ಬೆಣ್ಣೆ ಮಾರಬೇಕು, ಮೊಸರು ಮಾರಬೇಕು, ಮೊಸರು ಗಡಿಗೆ ಅದ್ರ ಮೇಲೆ ಬೆಣ್ಣೆ ಅದ್ರ ಮೇಲೆ ತುಪ್ಪ ಮೂರು ಗಡಿಗೆ ಇಟ್ಕೊಂಡಿದ್ದೆ ಮಾರ್ತಾ ಹೋಗ್ತಾ ಇದ್ದಾಳೆ. ಎರಡು ಕೈ ಮೇಲೆ ಕೆತ್ತಿದ್ದಾಳೆ, ಎದೆಯಲ್ಲಿ ಸರಿಗಲ್ ಜಾರುತ್ತೋ ಅಂತ ಭಯ. ಬಾ ಎಲ್ಲಿ ಕಚ್ಚಿದ್ದಾಳೆ ಅದನ್ನ ವ್ಯಂಜಲ ಜ್ಞಾನವಿಲ್ಲ, ಸಂಧ್ಯಾವನ್ನ ಗೊತ್ತಿಲ್ಲ, ಸ್ನಾನ ಗೊತ್ತಿಲ್ಲ, ಭಕ್ತಿ ಒಂದು ಗೊತ್ತಿದೆ ಭಕ್ತಿ ಇದೆ ಅಂತ ಗೊತ್ತಿಲ್ಲ. ಕಂಸನ ಊರು ರಾಕ್ಷಸರ ಊರು ಸಂಸಾರ ಮಾರಬೇಕು, ಬೆಣ್ಣೆ ಬೇಕೇ, ಮೊಸರು ಬೇಕೇ, ತುಪ್ಪ ಬೇಕೇ, ಇಲ್ಲ ಗೋವಿಂದ ಬೇಕೇ, ದಾಮೋದರ ಬೇಕೇ, ಮುರಾರಿ ಬೇಕೇ, ಗೋವಿಂದ ದಾಮೋದರ ಮಾಧವೇತಿ. ಅಂತ ಭಕ್ತಿ ಆ ಗೋಕುಲದಲ್ಲಿ. ಆದ್ರಿಂದ ಮಾ ಶನರಂಗೋಯರ ಅಚ್ಚಿಯರ್
மத்தினால் வசைப்படு ததையரவம் கேட்டிலையோ. கிருஷ்ணர் இதுன்னா ஆழ்வார்கள பாசகடன்னெல்லாம் ஹெளியாயிது, சுந்தர கேசவுள்ள அந்த ஹெளியாயிது, ஹிரண்ய கேச ஸ்ருதியில் ஹெல்த்தாரே, வாசனரங்குழராஜ்யர் மத்தினால் ஓசை படுத்த தயிரவம் கேட்டலையோ. நாயக பெண் பிள்ளாய் நாராயணன் மூர்த்தி கேசவனை பாடவும் நீ கேட்டே கிடத்தியோ. தேசமுடையாய் திருவேலூரம் பாவாய், ரொம்ப தேஜஸ்வியாகித்தீயே. பகவத் பக்தர்களுக்கு தேஜஸ் யாக பர்த்ததே, பகவந்தன ஸ்மரணை இந்த தேஜஸ் பர்த்ததே. அலங்காரமான கோலத்தின் தேஜஸ் பரவதில்ல. கெலவரு கேள்த்தாரு தேஜஸ் அந்தரேனு, ஏன் ஹேளி சுவாமி தேஜஸ் அந்தரேனு? ஹாகலெல்ல யாராரு கேள்ரே, நமக்கு ஏன் இல்லவோ அதுக்கு தேஜஸ் அந்த ஹெசரு அந்த ஹேள்பேக்கு. ಕನ್ನಡಿ ನೋಡಿಕೊಂಡು ತೇಜಸ್ಸು ಬರುತ್ತೆ ಅಂದರೆ ಇದ್ದ ತೇಜಸ್ಸು ಹೋಗ್ತದೆ. ಸ್ವಾಭಾವಿಕವಾದ ತೇಜಸ್ಸು ಈ ಬೆಳಕಿದ್ರೆ ಪ್ರಭಾವ ಸೀತೆಯ ದೇವಿಯ ಪ್ರಭಾವಳಿ ಅಂತಿರುತ್ತೆ. ಬೆಳಕಿಗೆ ಜ್ಯೋತಿ ಇಷ್ಟೇ ಇದ್ದರೂ ಅದರ ಸುತ್ತ ಒಂದು ಪ್ರಭಾವ ವಲಯ ಅಂತಿರುತ್ತೆ. ಹಾಗೆ ಜ್ಞಾನಿಗಳ ಮುಖದಲ್ಲಿ ಚಿತ್ರಪಟದಲ್ಲಿ ಗುರು ನಾನಕ್ಕೆ ಬರೆದಾಗ ತೋರಿಸ್ತಾ ನೋಡಿ, ತೇಜಸ್ಸು ಎಂಬುವುದು ಮುಖದಲ್ಲಿ ಮಿಂಚುತ್ತದೆ. ಕುಡಿದ್ರೂ ಒಂದು ಮಿಂಚುತ್ತೆ, ಕುಡುಕರ ಮುಖದಲ್ಲಿ ಬರುತ್ತೆ. ಅದಲ್ಲ, ಅದು ಡೈಬಾಲಿಕ್. ಅದು ಯಮದೂತರಿಗೆ ರಾವಣನ ಮುಖದಲ್ಲಿ ಒಂದು ತೇಜಸ್ ಇತ್ತು, ಆಸುರಿ ತೇಜಸ್ಸು, ರಾಕ್ಷಸ ತೇಜಸ್ಸು ಅದಲ್ಲ, ಸಾತ್ವಿಕ ತೇಜಸ್ಸು. ತೇಜಮುಡಯಾಯಿ ತೇಷಂ ತೇಜಂ, ತಮಿಳಲ್ಲಿ ತೇಜ ಹೋಗಿ, ತೇಷಮುಡಯಾಯಿ ತಿರವೇಲೋ ತಿರವು ಏಲೋ ಎಂಬಾವಾಯಿ ತಿರವು ಬಾಗಲು ತೆರೆಯ ಸ್ವಾಪದೇಶ. ಇದು ಕುಲಶೇಖರ ವಾರಿಗೆ ಪ್ರಾರ್ಥನೆ, ಎಲ್ಲ ಆಚಾರ್ಯರಿಗೂ ಪ್ರಾರ್ಥನೆ ಇಟ್ಕೋಬಹುದು. ಇದು ತೆರವಿ ಏನು ತೆಗಿಬೇಕು, ಮಂತ್ರಾರ್ಥದ ಬಾಗಿಲನ್ನು ತೆರೆಯಬೇಕು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ. ದೇವಸ್ಥಾನದ ಬಾಗಿಲು ತೆಗೆದ್ರೆ ಏನ್ರಿ ಗೊತ್ತಾಗತ್ತೆ, ಮಂತ್ರಾರ್ಥದ ಬಾಗಿಲನ್ನು ತೆರೆಯಬೇಕು. ಮಂತ್ರದಲ್ಲಿ ಅರ್ಥ ಇರ್ತದೆ, ಓಂ ನಮೋ ನಾರಾಯಣಾಯ ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಪದ್ಯೆ, ಓಂ ನಮೋ ಭಗವತೇ ವಾಸುದೇವಾಯ. ಮುಂತೋ ಪ್ರತಿಪಾದ್ಯವಾದ ದೇವರನ್ನು ಅರ್ಥ ಮಾಡ್ಕೋಬೇಕು. ಕಲಹರಪ್ಪ ಮೂಲ ಮಂತ್ರ ದ್ವಯಮಂತ್ರದಲ್ಲಿ ಲಕ್ಷ್ಮೀ ತತ್ವ ಅವಧಾರಣೆ ಇದೆ, ಅದನ್ನು ತಿಳ್ಕೊಳ್ಬೇಕು. ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಪದ್ಯೇ ಶ್ರೀಮತೇ ನಾರಾಯಣಾಯ ನಮಃ. ಎರಡೂ ಖಂಡದಲ್ಲಿ ದ್ವಯಮಂತ್ರದಲ್ಲಿ ಶ್ರೀಮತೇ ನಾರಾಯಣಾಯ ನಮಃ. ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಪದ್ಯೇ, ಲಕ್ಷ್ಮೀಪತಿಯಾದ ಕ್ಷಮಾಗುಣವರ್ಧಿತನಾದ ಕರುಣಾಪೂರ್ಣನಾದ ಸಮಸ್ತ ಸಂಪದ್ಭರಿತನಾದ ಷಡ್ಗುಣಪೂರ್ಣನಾದ ಜೀವಕೋಟಿಯನ್ನು ರಕ್ಷಿಸಬಲ್ಲ ಸಾಮರ್ಥ್ಯವುಳ್ಳ ಇಚ್ಛೆಯುಳ್ಳ ಧಾರಕನಾದ ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಪದ್ಯೇ. ಮಾಮೇಕಂ ಶರಣಂ ವ್ರಜ, ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ನನ್ನ ಪಾದವನ್ನು ನೋಡು ವೆಂಕಟೇಶ್ವರ ಹೇಳಿದ. ಇಲ್ಲ ಇಲ್ಲ ಸ್ವಾಮಿ, ಮುಖವನ್ನು ನೋಡ್ತೇನೆ. ಅಲ್ಲೇನು ನೋಡ್ತೀಯ, ನಾಮ ಬೆಳೆದಿದ್ದಾರೆ ಕಣ್ಣಿಗೆ, ನೂಗಿಂತ ತುಂಬ ನಾಮ ಬೆಳೆದು ಬಿಟ್ಟಿದ್ದಾರೆ. ಗಡ್ಡವನ್ನು ನೋಡೋಣ, ಅದಕ್ಕೇನೋ ಒಂದು ಬೆಳೆದಿದ್ದಾರೆ. ಕಾಣುವುದು ಒಂದೇ ಒಂದು ಪವಳವಾಯಿ ಕಾಣ್ಬನ್ ಪಡಿಯಾಯಿ ಕೆಳಂದ ಒಂದು ಪವಳವಾಯಿ ಕಾಣ್ಬೆ, ಅವಳ ತುಟಿ ಒಂದು ಕಾಣಿಸುತ್ತೆ. ಸ್ವಾಮಿ ಬಲಗೈಯನ್ನು ತೋರಿಸ್ತಾನೆ, ಅಲ್ಲಿ ನೋಡಬೇಡ ಪೆದ್ದೆ, ಪಾದಗಳನ್ನು ನೋಡು, ನನ್ನ ಪಾದವನ್ನು ಆಶ್ರಯ ಮಾಡುವಂತೇನು ತೋರಿಸ. ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಪದ್ಯೇ ಶ್ರೀಮತೇ ನಾರಾಯಣಾಯ ನಮಃ. ಎರಡು ಖಂಡ ಯಾತಕ್ಕೆ ಅಂದರೆ, ಇದು ಭಗವಂತನಲ್ಲಿ ನಾನು ನನ್ನನ್ನು ಆತ್ಮ ಆತ್ಮೀಯ ನಾನು ನನ್ನದು ಏನೇನಿದೆಯೋ, ನನ್ನ ಪತ್ನಿ ನನ್ನ ಪುತ್ರರು ನನ್ನ ಪಶುಗಳು ನನ್ನ ಊರಿನವರು ನನ್ನ ಸಂಬಂಧದವರು ನನ್ನ ಪೇರೇ ಚೆನ್ನಾಗಿ ನನ್ನ ಹೆಸರನ್ನು ಯಾರ್ಯಾರು ಹೇಳಿದ್ದಾರೆಯೋ ಅವರೆಲ್ಲರನ್ನೂ ಒಪ್ಪಿಸಿದ್ದೇನೆ. ಒಪ್ಪಿಸಿದ ಮೇಲೆ ಶ್ರೀಮತೇ ನಾರಾಯಣಾಯ, ಇವರೆಲ್ಲರ ಭಾರ ನಿನ್ನದು, ನಮಃ ನನಗಿನ್ನು ಭಾರವಿಲ್ಲ, ನಿರ್ಭಯೋ ನಿರ್ಭಯೋಸ್ಮಿ.
ನಿರ್ಭರೋ ನಿರ್ಭಯೋ ಸಿಂಹನು ಭಾರವೂ ಇಲ್ಲ ನನಗೆ ಭಯವೂ ಇಲ್ಲ ಒಪ್ಪಿಸಿಬಿಟ್ಟಿದ್ದೇನೆ. ಎರಡನೇ ಖಂಡದಲ್ಲಿ ಶ್ರೀಮತೇ ನಾರಾಯಣ, ಇಲ್ಲಿ ಯಾಕೆ ಶ್ರೀಮತಿ ಎದುರಿಗೆ ಹಾಕಿತು ಅಂದರೆ ಫಲ ಸ್ವೀಕಾರ ಮಾಡುವಾಗಲೂ ಅವಳು ಪಕ್ಕದಲ್ಲಿರಬೇಕು, ನೀವು ಫಲವನ್ನು ಒಪ್ಪಿಸುವಾಗಲೂ ಅವಳು ಪಕ್ಕದಲ್ಲಿರಬೇಕು, ಪತ್ನಿಯಾದವಳು ದಾನ ಸ್ವೀಕಾರ ಮಾಡುವಾಗಲೂ ದಾನ ಕೊಡುವಾಗಲೂ ಗಂಡನಿಗೆ ಬಲಗಡೆಯಲ್ಲಿ ಕೂತುಕೊಂಡು ಒಂದು ಧರಣಿ ತೀರ್ಥವನ್ನು ಹಾಗೆ ಹಾಕಬೇಕು. ಸಿದ್ಧೋಪಾಯದಲ್ಲಿ ಸಾಧ್ಯೋಪಾಯದಲ್ಲಿ ಎರಡರಲ್ಲಿ ಲಕ್ಷ್ಮಿ ಅನ್ವಯ ಉಂಟು, ಇದರಲ್ಲಿ ಯಾರೂ ಜಗಳ ಮಾಡಬಾರದು. ಮಾಡ್ತಾರಲ್ಲ ಕಾಶುಂ ಪೇದಪ್ಪಂ ಕಲಹಲಪ್ಪ, ಜಗಳ ಮಾಡಬಾರದು. ದೈವಂತ ಅರ್ಥ ಹೇಳುವಾಗ ಯಾರೂ ಜಗಳ ಮಾಡಬಾರದು. ಶರಣಾಗತಿ ವಿಷಯದಲ್ಲಿ ಯಾರೂ ಜಗಳ ಮಾಡಬಾರದು. ಮತ್ತೇನ ದೊಡ್ಡವರು ಇದನ್ನು ವೇದದಿಂದ ಕಡದು ತೆಗೆದಿದ್ದಾರೆ. ಅಮೃತವನ್ನು ಹೇಗೆ ಕಡಿದು ತೆಗೆದಿದ್ದಾರೆ? ಮತ್ತೇನ ಪ್ರಜ್ಞಾಖ್ಯೆ ಮಂತ್ರಶೈಲೇ ಪ್ರಥಿತ ಗುಣರುಚಿಂ ಸಂಪ್ರದಾಯ ತತ್ತಲ್ಲಬ್ಧಿ ಪ್ರಸಕ್ತೈ ಬುಧೈ ಅರ್ಥಿತೋ ವೆಂಕಟೇಶ ಕಲ್ಪಂ ಕಲ್ಪಾಂತಯೂನ ಷಟಜಿದುಪನಿಷದ್ದುದ್ಧ ಸಿಂಧು ವಿಮದ್ನನ್ ನಿಗ್ನಾತಿ ಸ್ವಾದು ಗಾತಾಲಹರಿ ದಶಶತಿ ನಿರ್ಗತಂ ವ್ರತ್ನಜಾತಂ. ದ್ರವಿಡೋಪನಿಷತ್ ತಾತ್ಪರ್ಯ ರತ್ನಾವಳಿ ಅಂತ ಒಂದು ಗ್ರಂಥ. ಆಳ್ವಾರದ ತಿರುವಾಯು ಮುಳಿಗೆ 1000 ಪದ್ಯಕ್ಕೆ 100 ಪದ್ಯದಲ್ಲಿ ಅರ್ಥವನ್ನು ಸಂಗ್ರಹ ಮಾಡಿದರು. 10 ಪದ್ಯಕ್ಕೆ ಒಂದಂತ ಬರೆದರು. ಒಂದು ಪದ್ಯದಲ್ಲಿರೋ ಒಂದೊಂದೇ ಗುಣವನ್ನು ಆರಿಸಿಕೊಂಡರು. 1000 ಪದ್ಯಗಳಲ್ಲಿ ನಮ್ಮ ವಾರದಲ್ಲಿ 1000 ಗುಣಗಳನ್ನು ಕಂಡು ಪೋಣಿಸಿ ಅದನ್ನು ಹೇಗೆ ಮಾಡಿದ್ರು ಅಂದರೆ ಪ್ರಜ್ಞಾಖ್ಯೆ ಮಂತ್ರಶೈಲೇ ಪ್ರಥಿತ ಗುಣರುಚಿ ನೇತ್ರಯನ್ ಸಂಪ್ರದಾಯ. ಆಳ್ವಾರದ ತಿರುವಾಯುಮುಳಿಯನ್ನು ಒಂದು ಸಮುದ್ರ, ಕ್ಷೀರ ಸಮುದ್ರ. ಅದರಲ್ಲಿ ಇವರು ಮಂತ್ರ ಪರ್ವತವನ್ನಿಟ್ಟು ಹಾಸಿಗೆಯನ್ನು ಹಾಕಿ ಕಡಿಬೇಕಲ್ಲ, ಹಾಕಿ ಕಡಿದ್ರು ಇದರಲ್ಲಿ ಹಸುರರು ಬರೋ ಹಾಗೆಲ್ಲ. ಶ್ರೀಮದ್ ಭಾಗವತ 8ನೇ ಸ್ಕಂದದಲ್ಲಿ ದೈವಾಸುರರು ಕೂಡಿ ಏನು ಮಥನ ಮಾಡಿದರು ಅದರಿಂದ ಅದರಲ್ಲಿ ಹಾಲಾಹಲ ಉಂಟಾಯಿತು, ಕೊನೆಯಲ್ಲಿ ಹೆಂಡ ಉಂಟಾಯಿತು, ಅವರವರ ಜಗಳವಾಯಿತು, ಅದರಲ್ಲಿ ಮೋಹಿನಿತರು ಕೋಲವಾಯಿತು. ತಿರುವಾಯುಮುಳಿಯ ಮೃತವನ್ನು ತೆರೆಯುವಾಗ ಇದರಲ್ಲಿ ರಾಕ್ಷಸರ ಕಾಟವಿಲ್ಲ, ಒಬ್ಬರೇ ಮಾಡಿದ್ದಾರೆ ವೇದಾಂತ ದೇಶಕರು. ಪ್ರಜ್ಞಾಖ್ಯೆ ಹೇಮಂತ ಶೈಲೇ ಮಂಥರ ಪರ್ವತ, ಇದರಲ್ಲಿ ಮಂಥರೇ ಇಲ್ಲ. ರಾಮಾಯಣದಲ್ಲಿ ಮಂಥರೇ ಬಂದು ದಶರಥರ ಸಂಸಾರವನ್ನು ಕಡೆದು ಹಾಲಾಹಲವನ್ನು ಬಿಸಿ ರಾಮನನ್ನು ಕಾಡುಪಾಡು ಮಾಡಿದ್ಲಲ್ಲ, ಇಲ್ಲಿ ಹಾಗಿಲ್ಲ. ಪ್ರಜ್ಞಾಖ್ಯೆ ಮಂಥಶೈಲೇ ಪ್ರಥಿತ ಗುಣರುಚಿ ನೇತ್ರಯಂ ಸಂಪ್ರದಾಯಂ ಪ್ರಥಿತ ಗುಣರುಚಿ ಗುಣ ಅಂದ್ರೆ ಹಗ್ಗ, ಗುಣ ಅಂದ್ರೆ ಭಗವಂತನ ಗುಣ. ಭಗವಂತನ ಗುಣ ಎಂಬ ಹಗ್ಗವನ್ನು ಕಟ್ಟಿ, ವಾಸುಗಿ ಹಾವು ಗೀವು ಏನಿಲ್ಲ ಇದರಲ್ಲಿ, ಭಗವಂತನ ಗುಣ ಎಂಬ ಹಗ್ಗವನ್ನು ಕಟ್ಟಿ ತಮ್ಮ ಬುದ್ಧಿ ಎಂಬ ಪ್ರಜ್ಞೆ ಎಂಬ ಮಂತ್ರದಲ್ಲಿ ನೇತ್ರ ಎಂ ಸಂಪ್ರದಾಯಂ. ಹಿಂದಿನಿಂದ ವ್ಯಾಸ ಪರಾಶರ ಶುಕ ಶೌನಕಾದಿಗಳ ಪರಂಪರೆಯಿಂದ ಏನು ಭಕ್ತಿ ಅಂತ ಏನು ಬಂದಿತ್ತು ಅದರಿಂದ ಕಡಿಯುವಾಗ ಏನು ಬಂತು ಇಲ್ಲಿ? ಇಲ್ಲಿ ಕುದುರೆ ಬಂತೆ, ಇಲ್ಲಿ ಆನೆ ಬಂತೆ, ಮತ್ತೊಂದು ಬಂತೆ, ಉಚ್ಚಸ್ ಬಂತೆ, ಐರಾವತ ಬಂತೆ, ಪುರುಷಾಮೃಗ ಬಂತೆ, ಕಲ್ಪವೃಕ್ಷ ಬಂತೆ, ಕಾಮಧೇನು ಬಂತೆ. ತತ್ಕಲ್ಲಬ್ಧಿ ಪ್ರಸಕ್ತೈ ಮಣಿಪದಿ ವಿಭುಧೈ ಅರ್ಥಿತೋ ವೆಂಕಟೇಶ ವೆಂಕಟೇಶ ವೇದಾಂತೇಶಗಳು. ತತ್ಕಲ್ಲಬ್ಧಿ ಪ್ರಸಕ್ತೈ ಅಲ್ಲಲ್ಲಿ ಏನೇನು ಅಮೃತವನ್ನು ಸಿಕ್ಕಿದ್ದು, ಏನೇನು ಗುಣಗಳನ್ನು ಪಡ್ಕೊಂಡ್ರು, 10 ಪದ್ಯಗಳಿಗೆ ಒಂದೊಂದು ಅಮೃತದ ಗಡ್ಡೆಯನ್ನು ತೆಗೆದು ಕಲ್ಪಂ ತದ ಕಲ್ಪ ಅಂತಯೋನ ಷಡಜ ಉಪನಿಷದ್ದುದ್ಧ ಸಿಂಧು ವಿಮದ್ನನ್ನೆ ಕಲ್ಪಾಂತಯೋನ. ಒಂದು ಕಲ್ಪ ಮುಗಿದರೂ ಭಗವಂತ ಯುವಕನಾಗಿದ್ದಾನೆ, ವಯಸ್ಸಾದವನಿಲ್ಲ. 2 ಹೋದರೆ ತಲೆ ಬೀಳಗಾಗುತ್ತೆ ನಮಗೆ. ಎಷ್ಟೊಂದು ಬ್ರಹ್ಮರು ಹುಟ್ಟಿ ಸತ್ರು ಭಗವಂತ ನಿತ್ಯ ಯುವ ಯುವ ಸುವಾಸ ಯುವಕನಾಗಿದ್ದಾನೆ ಅವನು. ಸಿಂಧುಂ ವಿಮತ್ತನ್ನೆ ಭಗವಂತನ ಗುಣ ಎಂಬ ಸಮುದ್ರವನ್ನು ಕಡೆದು ರತ್ನಾತಿ ಸ್ವಾದು ಗಾಥಾಲಹರಿ ದಶಶತಿ ನಿರ್ಗತಮೋ ರತ್ನಜಾತಂ. ಸ್ವಾದು ಗಾಥಾಲಹರಿ ಭಗವಂತನ ಗುಣವನ್ನು ಒಂದು ಪೋಣಿಸಿ ರತ್ನಾತಿ ಗ್ರಥನ ಮಾಡ್ತಾರೆ, ಆ ಹೂವು ಕಟ್ಟಿದ ಕಟ್ತಾರೆ. ಸ್ವಾದು ಇದರಲ್ಲಿ ತುಂಬ ಭೋಗ್ಯವಾದಂಥ ಅಮೃತ ಉಂಟು ಎಂಬುದಾಗಿ ಇಲ್ಲಿ ಸ್ವಾಪದೇಶದಲ್ಲಿ ಓಷೈ ಪಡುತ್ತ ತೈರವಂ ಕೆಟ್ಟಿಲೆಯೋ
ನಾವು ಮಾಡ್ತಿರೋ ಉದಯ ಕೆಲಸ. ತಿರುಪ್ಪಾಲ ಎಂಬುದು ಒಂದು ಸಮುದ್ರ, ಆದರೆ ನಮ್ಮ ಅಲ್ಪ ಬುದ್ಧಿ ಎಂಬುವ ಮಂತಕೋಲನ್ನಿಟ್ಟು ಭಗವಂತನ ಗುಣ ಅವನ ಭಕ್ತಿ ಎಂಬುವ ಹಗ್ಗವನ್ನು ಹಾಕಿ ಕಟ್ಟಿ ತೆಗೆದು ಇದನ್ನು ಕಡೆದು ತಿರುಪ್ಪಾವೆಯಲ್ಲಿ ಏನೇನು ನಮಗೆ ಅಮೃತ ಸಿಕ್ಕುತ್ತೋ ಅದನ್ನು ನಿಮಗೆ ಕೊಟ್ಟಿದ್ದೇವೆ ಗುರುಕೃಪೆಯಿಂದ. ಇಲ್ಲಿ ರಾಮಾಯಣ ಬರ್ಬೋದು, ಭಾಗವತ ಬರ್ಬೋದು, ಅನೇಕ ವಿಷಯಗಳಿದಲ್ಲಿ ಬರ್ಬೋದು. ಆಪನ್ನಾರ್ತಿ ಪ್ರಶಮನ ವಿಧವು ಬದ್ಧ ದೀಕ್ಷ ವಿಷ್ಣು ಆಚಕ್ಷಸ್ತ್ವಾಂ ಪ್ರಯಸಾಚರೀಂ ಐಕಮತ್ಯೋಪನ್ನಂ ಪ್ರಾದುರ್ಭಾವೈರಪಿ ಸಮತನು ಪ್ರಾಧಮನ್ಯೀಯಸೆ ತ್ವಂ ದೂರೋಕ್ಷಿಪ್ತೈಹಿ ಇವ ಮಧುರತಾ ದುಗ್ಧರಾಶೇ ಸರಂಗೈ. ಇಂದು ಮಂಗುಂ ತಿರುಮಾರಂದ್ರಿ திருமாதன்றி இனை கண்டு அங்கனே வன் குருஷடகோபன் இங்கனே சொன்ன ஓராயிருத்தொழிப்பத்தும் எங்கனே சொல்லிலும் இன்பம் பயக்குமே. சமுத்திரம் இது கீழ சமுத்திர. எங்கும் அங்கும் திருமாலன்று என்னை நம்மால் வர்றோம். எங்கும் அங்கும் இல்லு பரதல்லியோ திருமாலன்றி லக்ஷ்மிபதி அல்லதே திருமாலன்று இன்மை கண்டு அவன் இல்லை ஏனும் நான் காண்தா இல்ல. அங்கனே வன் குரூர் ஷடகோபன் ஹாகே ஹாடிதாரே நம்மாழ்வாரரு இங்கனே சொன்ன ஓராயிரத்தொழிப்பத்தும் ஓராயிரத்தொழிப்பத்தும் சாவர பத்தியதல்லி ஹத்தன்னு அங்கனே சொல்லிடும். ஹேக் ஹேக் ஹாடிதரு கூட யாவ ராகத்தில் ஹாடிதரு, சாரமத்தியில் ஹாடிதரு, மத்தியமாவத்தியில் ஹாடிதரு ಗಂಗಾನೇ ಸೊಲ್ಲಿಲು ಬಿಂಬಂ ಪಯಕ್ಕುಮೆ ಅಮೃತ ಉಂಟಾಗುತ್ತೆ ನಿಮಗೆ ಅಂದ್ರಲ್ಲ. ಆಪನ್ನಾರ್ತಿ ಪ್ರಶಮನ ವಿಧವು ಬದ್ಧ ದೀಕ್ಷ ವಿಷ್ಣು. ಲಕ್ಷ್ಮೀ ಹಾಗೆ ಅವತಾರವಾದ್ಲು ವೇದಾಂತ ದೇಶಗಳು ಶ್ರೀಸ್ತುತಿಯಲ್ಲಿ ಹೇಳ್ತಾರೆ, ಬದ್ಧ ದೀಕ್ಷ ವಿಷ್ಣು ಆಪನ್ನಾರ್ತಿ ಪ್ರಶಮನ ವಿಧವು. ತನ್ನ ಭಕ್ತರು ಯಾರ ಆಪತ್ತಲ್ಲಿ ಸಿಕ್ಕಿದ್ದಾರೆ ಆಪತ್ತನ್ನ ನಿವಾರಣೆ ಮಾಡಬೇಕು ಅಂತ ಬದ್ಧ ಕಂಕಣನಾಗಿ ಕೂತಿದ್ದಾನೆ ಭಗವಂತ. ಇಲ್ಲದೆ ಆದ್ರೆ ಇವತ್ತು ನಿಮ್ಮನ್ನು ಕರ್ಕೊಂಡ್ಬರ್ತಾ ಇದ್ನೆ. ಆವತ್ತು ಫೋನ್ ಮಾಡಿದ್ವಿ, ಅರ್ಧದಲ್ಲಿಟ್ಟು ಬೇರೆ ಕೆಲಸದಲ್ಲಿದ್ದವು ಅಂತ ಇವತ್ತು ನೆನ್ಕೊಂಡೆ. ಯಾಕೋ ಬರಲಿಲ್ವಲ್ಲ, ಏನು ತೊಂದರೆ ಆಯಿತೋ ಎಂಬುದಾಗಿ ಅವನು ಕರ್ಕೊಂಡ್ಬರ್ತಾನೆ. ಯಾರಿಗೆ ಭಕ್ತರಿಗೆ ಸತ್ಯವಾದ ಮಾತು, ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜ ಮುಚ್ಚತೆ, ಯಾರಿಗೆ ಆಪತ್ತು ಬಂದರೂ ರಕ್ಷಿಸ್ತಾನ್ರಿ, ಕಂಕಣ ಕಟ್ಕೊಂಡು ಕೂತಿದ್ದಾನವನು. ಆ ಕೈಯನ್ನು ಎತ್ತಿ ತೋರಿಸ್ತೇನೆ, ಆ ಕೈಲಿ ಕಂಕಣ ಇದೆ ನೋಡಿ ಅಂತ. ಶ್ರುತಿ ಶಿರಸಿ ವಿಧೀತೆ ಬ್ರಹ್ಮಣಿ ಶ್ರೀನಿವಾಸೇ ಭವತು ಮಮ್ಮ ಪರಸ್ಮಿನ್ ಶೇಮುಷಿ ಭಕ್ತಿ ರೂಪ ಅಖಿಲ ಭುವನ ಜನ್ಮಸ್ಥೆ ಭಂಗಾದಿಲೇ ವಿನತ ವಿವಿಧ ಭೂತವ್ರಾತರಕ್ಷೈಕ ದೀಕ್ಷೇ ಶ್ರುತಿ ಶಿರಸಿ ವಿಧೀತೆ ಬ್ರಹ್ಮಣಿ ಶ್ರೀನಿವಾಸೇ. ದೀಕ್ಷ ಭಗವಂತ ದೀಕ್ಷಿತ, ಅವನು ಯಜ್ಞ ಇಟ್ಕೊಂಡಿದ್ದಾನೆ. ಯಜ್ಞ ಮುಗಿಯೋ ತನಕ ದೀಕ್ಷಾ ವಿಸರ್ಜನೆ ಇಲ್ಲ. ಆ ದೀಕ್ಷೆ ಯಾವುದು? ಕೊನೆಯ ಜೀವಾತ್ಮ ಮೋಕ್ಷ ಹೊಂದೋ ತನಕ ದೀಕ್ಷಾ ವಿಸರ್ಜನೆ ಇಲ್ಲ ಭಗವಂತನಿಗೆ. ಪ್ರತಿಯೊಂದು ಜೀವವೂ ತನ್ನನ್ನು ಹೊಂದಬೇಕು. ಎಷ್ಟು ದೊಡ್ಡ ಕಾರುಣ್ಯರಿ ಭಗವಂತ ಒಂದು. ಯಾರೂ ಕಷ್ಟಪಡುವ ಮಹಾ ಕಶ್ಚಿತ್ ದುಃಖ ಮಾಪ್ನು ಯಾತು, ಹಿಂದೂ ಧರ್ಮದ ಸಾರ ಅದು. ಅವನ ಸಂಕಲ್ಪ ಅದನ್ನು ಹಿರಿಯರು ಹೇಳಬೇಕು, ಗುರುಗಳು ಹೇಳಬೇಕು, ಮಠಾಧಿಪತಿಗಳು ಹೇಳಬೇಕು. ದೊಡ್ಡವರು ಚಿಕ್ಕವರು ಅವರು ಕೆಳಗಿನ ಜಾತಿ ಮೇಲಿನ ಜಾತಿ ಮತ್ತೊಂದು ಜಾತಿ ಜಾತಿ ನೋಡೋದಿಲ್ಲ ಭಗವಂತ. ಭಕ್ತಿಗೆ ಜಾತಿ ಇಲ್ಲ, ಪುಷ್ಪಗಳಿಗೆ ಜಾತಿ ಇಲ್ಲ. ಎಲ್ಲ ಜಾತಿ ಪುಷ್ಪಗಳನ್ನು ಪರಿಮಳಿತವಾಗಿದ್ದರೆ ಪುಷ್ಪಗಳನ್ನು ಹೆಣದು ಸೇರಿಸಿ ಭಗವಂತನಿಗೆ ಅರ್ಪಿಸಿದ್ರೆ ಶಿಶಿ ಇದು ಈ ಜಾತಿ ಇದು ಜಾತಿ ಅಂತ ಒಂದೊಂದೇ ಕಿತ್ತು ಕಿತ್ತು ಆಗೋದಿಲ್ಲ ಭಗವಂತ. ಯಾಕೆ? ಭಗವಂತ ಕೋತಿಯಲ್ಲ, ಕೋತಿಯ ಕೈಲಿ ಮಾಣಿಕ್ಯ ಕೊಟ್ಟ ಒಂದೊಂದೇ ಕಿತ್ತಾಗತ್ತೆ. ಭಗವಂತನ ಮಾಲೆ ಎಲ್ಲಿ ಎಲ್ಲವೂ ಸೇರಿರ್ತವಾದ್ರಿಂದ ನೀವು ಯಾವಾಗಲೂ ಬೇರೆ ಜಾತಿ ಅಂತ ಹೊರಗೆ ಹಾಕ್ತೀವಿ ಅಂತ. ಅವನೇ ಪುಷ್ಪಗಳನ್ನ ಕಾಡಿನಲ್ಲಿ ಹರಿದು ತಾನೇ ಮಾಲೆಯನ್ನು ಮಾಡಿ ವನಮಾಲಾ ವಿರಾಜಿತ ವನಮಾಲಿ ಗತಿ ಶಾರ್ಗಿ ಶಂಖಿ ಚಕ್ರಿ ಚನಂದಕಿ ಶ್ರೀಮನ್ ನಾರಾಯಣೋ ವಿಷ್ಣು.
ವಾಸುದೇವೋ ವಿರಕ್ಷತು. ಒಳ್ಳೆ ಮೈಕ್ರೋಫೋನ್ ಕೊಟ್ಟಿದ್ದೀರಿ, ಕ್ಷೀಣ ಸ್ವರದಲ್ಲಿ ಹೇಳಿದ್ರು ಹಿಡಿಸುತ್ತೆ ನಿಮಗೆ. ವನಮಾಲಿ ಗದೀಶಾರ್ಗಿ, ಮೊದಲು ವನಮಾಲಿ, ಏನು ಆಯ್ದು ಏನ್ರಿ ಇದು? ಉಳಿದಿದ್ದೆಲ್ಲ ಇದ ಗದೀಶಾರ್ಗಿ ಶಂಕಿ ಚಕ್ರೀಚ ನಂದಗಿ ಎಲ್ಲ ಆಯ್ದು ಹೇಳಿದ್ರು. ವನಮಾಲಿ ಆಯ್ದು ಅಲ್ಲ, ಅಸಾಧಾರಣವಾದ ಲಕ್ಷಣ, ತಾನೇ ಮಾಡಿಕೊಂಡ ಮಾಲೆ. ಎಲ್ಲ ಜಾತಿಯ ಪುಷ್ಪಗಳು ವನಮಾಲೆ, ಕಾಡಲ್ಲಿ ಬೆಳೆದ ಹೂವು. ಯಾವ ಹೂವು? ಸಂಸಾರವೆಂಬ ಕಾಡಿನಲ್ಲಿ ಬೆಳೆದ ನಿಮ್ಮಂತ ನಮ್ಮಂತ ಹೂವು. ವನಮಾಲಿ ನದಿ ಇದೆಲ್ಲ ಆ ರಕ್ಷಣೆಗೆ. ಶಾರ್ಗಿ ಅವನ ಕೊರಳಲ್ಲಿ ಹಾಕಿದ್ರೆ ಮಾಲೆ ಬಾಳೋದಿಲ್ಲ, ನಾವು ಹಾಕೊಂಡ್ರೆ ಬಾಡುತ್ತೆ. ತ್ರಿಗುಣಾತ್ಮಕ ಶರೀರ ಒಳಗೆ ಕಾಮಾಗ್ನಿ ಕ್ರೋಧಾಗ್ನಿ ಸುಟ್ಟು ಬಿಡುತ್ತದೆ. ಭಗವಂತ ಹೇಳಿದ ಕಾಮ ಕ್ರೋಧಾಗ್ನಿಗಳಿಲ್ಲ, ನಮ್ಮನ್ನು ನೆನ್ಕೊಂಡವರು ಓದಿರೋದಿಲ್ಲ. ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಶುಭಾಮತಿ ಭವಂತಿ ಕೃತ ಪುಣ್ಯಾನಾಂ ಭಕ್ತಾನಾಂ ಪುರುಷೋತ್ತಮೇ. ಪುರುಷೋತ್ತಮನಾದ ಭಕ್ತನ ಭಗವಂತನಲ್ಲಿ ಭವಂತಿ ಕೃತ ಪುಣ್ಯಾನಾಂ, ಜನ್ಮ ಜನ್ಮಾಂತರ ಪುಣ್ಯ, ಈ ಜನ್ಮದ ಪುಣ್ಯ, ಗುರುಗಳ ಕಾರುಣ್ಯ, ನಿಮ್ಮ ಮಾತಾಪಿತೃಗಳ ಪುಣ್ಯ ಎಲ್ಲ ಸೇರಿದೆ. ಭವಂತಿ ಕೃತ ಪುಣ್ಯಾನಾಂ ಭಕ್ತ ಅವಳು ಭಕ್ತರಿಗೆ ನ ಕ್ರೋಧೋ ನ ಚ ಮಾತ್ಸರ್ಯಂ ಕ್ರೋಧ ಮಾತ್ಸರ್ಯ ಬರುವುದಿಲ್ಲ. ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್. ವಾಸುದೇವನ ಭಕ್ತರಿಗೆ ಎಲ್ಲಿಯೂ ಕ್ವಚಿತ್ ನ ಅಶುಭಂ ವಿದ್ಯತೆ, ಅಶುಭವೆಂಬುದು ಬರೋದಿಲ್ಲ. ಆಕ್ಸಿಡೆಂಟ್ ಬರೋದಿಲ್ಲವೇ? ಅದು ಹೇಳಲಿಲ್ಲ. ಆಕ್ಸಿಡೆಂಟ್ ಬಂದರೂ ಪರವಾಗಿಲ್ಲ, ಕಾಮಕ್ರೋಧಗಳು ಬರಬಾರದು. ಆಸ್ತಿ ಹೋದರೂ ಪರವಾಗಿಲ್ಲ, ಕಾಮಕ್ರೋಧ ಬರಬಾರದು. ಬಂದರೂ ಯೋಗ ಬಂದರೂ ಪರವಾಗಿಲ್ಲ, ಸೇರಿದ್ದೆಲ್ಲ ಆಗಲುತ್ತೆ. ಆದರೆ ನಮ್ಮಲ್ಲಿ ಕಾಮಕ್ರೋಧಗಳು ಬರಬಾರದು. ಅಶುಭ ಎಂದರೆ ಯಾವುದು? ಕಾಮಕ್ರೋಧಗಳು ಬರೋದಿಲ್ಲ ಅಂತ ಹೇಳಿದರು ವಿಷ್ಣು ಸಹಸ್ರನಾಮದ ಕೊನೆಯಲ್ಲಿ. ಅದಕ್ಕಾಗಿಯೇ ಭಕ್ತರಿಗೆ ತೊಂದರೆ ಬರದೇ ಇರಲಿ ಅಂತ ಭಗವಂತ ದೀಕ್ಷೆಯನ್ನು ಕಟ್ಟಿದ್ದಾನೆ. ಆಪನ್ನಾರ್ತಿ ಪ್ರಶಮನ ವಿಧವು ಬದ್ಧ ದೀಕ್ಷಸ್ಯ ವಿಷ್ಣೋ. ಬರೀ ದೀಕ್ಷೆ ಅಲ್ಲ, ಬದ್ಧ ದೀಕ್ಷಸ್ಯ ವಿಷ್ಣೋ. ಈ ದೀಕ್ಷೆ ಕಟ್ಟಿರ್ತಾರೆ ಮದುವೆ ದಿವಸ, ಉಪನಯನ ದಿವಸ. ಆ ಹುಡುಗ ಪುರೋಹಿತನ ಕೇಳ್ತಾನೆ, ಇದು ಯಾವಾಗ ಬಿಚ್ಚಲಿ ಅಂತ. ದೀಕ್ಷೆ ಕಟ್ಟೋ ಜಾತಿಗೆ ಅದು ಬಿಚ್ಚೋದಕ್ಕೆ, ಜನವಾರ ಹಾಕೋ ಜಾತಿಗೆ, ಊಟಕ್ಕೆ ಹಾಕೋದಕ್ಕೆ, ದೀಕ್ಷಾ ವಿಸರ್ಜನ. ಅಲ್ಲ, ತಾಯಿ ಸತ್ರೆ, ತಂದೆ ಸತ್ರೆ, ದೊಡ್ಡ ಮಗ ಒಂದು ವರ್ಷ ದೀಕ್ಷೆ ಬಿಡಬೇಕು, ಹೆಂಡತಿ ಗರ್ಭಿಣಿಯಾಗಿದ್ರೆ ದೀಕ್ಷೆಯನ್ನು ಬಿಡಬೇಕು. ದಿವಸ ಕ್ಷೌರ ಮಾಡೋರು ಏನು ಬಿಡ್ತಾರೆ? ಏನು ಬಿಡ್ತಾರೆ? ಕಾಮಕ್ರೋಧ ಬಿಡೋದಿಲ್ಲ. ಆಪನ್ನ ಆರ್ತಿ ಪ್ರಶಮನ ವಿಧವು, ಆಪನ್ ಆರ್ತಿ ಆಪತ್ತು ಅಂತ ಒಂದು, ಆರ್ತಿ ಅಂದ್ರೆ ದುಃಖ. ಆಪತ್ತು ಬಂತು, ದುಃಖ ಬಂತು, ಪ್ರಶಮನ ವಿಧವು ಬದ್ಧ ದೀಕ್ಷಸ್ಯ ವಿಷ್ಣು. ಬದ್ಧ ದೀಕ್ಷ ಅವನು ವ್ಯಾಪಕ. ನಮ್ಗೆ ಆಪತ್ತು ಬಂತು ಅಂತ ಅವನು ಯಾಕೆ ಗೊತ್ತಾಗತ್ತೆ? ಅವನು ವ್ಯಾಪಕ, ಇಲ್ಲೇ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಆಪತ್ತು ಬಂತು ಅಂತ ನೋಟೀಸ್ ಇಟ್ಟು ಏನು ವಾರಂಟಿ ಗ್ಯಾರಂಟಿ ಜಪ್ತಿ ಜಾರಿ ಮಾಡೋಕೋಳಿಲ್ಲ, ತಾನೇ ತಿಳ್ಕೊಳ್ತಾನೆ. ಅಂಥವನಿಗೆ ಆ ಚಕ್ಷುಸ್ತ್ವಾಂ ಪ್ರಿಯ ಸಹಚರೀಂ ಐಕಮತ್ಯೋಪನ್ನ ಲಕ್ಷ್ಮೀದೇವಿ ಏನ್ ಮಾಡ್ತಾಳೆ? ಆ ಚಕ್ಷುಸ್ತ್ವಾಂ ಪ್ರಿಯ ಸಹಚರೀಂ, ಪ್ರಿಯವಾದವಳು ಸಹಚರಿ ಜೊತೆಯಲ್ಲೇ ಇರ್ತೀಯೇ, ನ್ಯೂಸೆನ್ಸ್ ಅಲ್ಲ. ಲಕ್ಷ್ಮೀದೇವಿ ಭಗವಂತನ ಜೊತೆಯಲ್ಲೇ ಇದ್ದಾಳೆ, ಅವಳು ಕಂಕಣ ಕಟ್ಕೊಂಡಿದ್ದಾಳೆ. ನೀವೇನು ಕೆಲಸ ಮಾಡ್ತಿರೋದಕ್ಕೆ ನಾನು ಅನುಕೂಲವಾಗಿರ್ತೇನೆ. ನೀವು ದಶಾವತಾರ ಮಾಡಿದ್ರೆ ರಾಘವತ್ವೇ ಭಗವತ್ ಸೀತಾ ರುಕ್ಮಿಣಿ ಕೃಷ್ಣ ಜನ್ಮನಿ ಅನ್ಯೇಷು ಅವತಾರೇಷು ವಿಷ್ಣು ಶ್ರೀ ಅನಪಾಯಿನಿ ಅನಪಾಯಿನಿ. ಅವನನ್ನು ಬಿಟ್ಟಿರೋದಿಲ್ಲ ಅವಳು, ಯಾವ ಅವತಾರದಲ್ಲಿ ಜೊತೆಲಿರ್ತಾಳೆ. ಆ ಚಕ್ಯುಸ್ತಾಂ ಪ್ರಿಯ ಸಹಚರೀಂ ಐಕಮತ್ಯೋ ಪಪನ್ನಾಂ ಏಕಮತ. ಅವರಲ್ಲಿ ಅಭಿಪ್ರಾಯ ಭೇದವಿಲ್ಲ. ಒಬ್ಬರನ್ನು ಉದ್ಧಾರ ಮಾಡಬೇಕು ಅಂತ ಏಕಕಾಲಕ್ಕೆ ಇಬ್ಬರಲ್ಲಿಯೂ ಒಂದೇ ಅಭಿಪ್ರಾಯ ಉಂಟಾಗತ್ತೆ. ಪ್ರಾದುರ್ಭಾವೈ ರವ್ಯ ಸಮತನು ಪ್ರಾದುರ್ಭಾವ ರಾಮಕೃಷ್ಣ ದೇವತಾರಗಳಲ್ಲಿ ಅದಕ್ಕನುಗುಣವಾದ ರೂಪವನ್ನು ವೇಷವನ್ನು ಆಕೃತಿಯನ್ನು ಹಾಕ್ತೀಯೇ, ಅದೇ ಗುಣಗಳನ್ನು ನೀನು ಹೊಂದಿರ್ತೀಯೇ. ಪ್ರಾದುರ್ಭಾವೈ ಅಭಿಸಮತನು ಪ್ರಾದ್ವಂ ಅನ್ವೀಯ ಸೇತ್ವಂ. ವೇದಾಂತೇಶ್ವರು ಏನು ಲಕ್ಷ್ಮೀ ತತ್ವಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ? ಪ್ರಾದ್ವಂ ಅನ್ವೀಯ ಸೇತ್ವಂ.
ಹಾಗೆ ನೋಡಿದ್ರೆ ಅವತಾರ ಕಾಲದಲ್ಲಿ ಭಗವಂತನಿಗಿಂತ ನೀನೇ ಮುಂದೆ ಹೋಗ್ತೀಯೇ. ರಾಮಾವತಾರ ಆಗಬೇಕು, ರಾಮಾವತಾರ ಆಗುವ ಕಾಲಕ್ಕೆ ಸರಿ ಹೊಂದುವಂತೆ ದೂರದಲ್ಲಿ ಜನಕನ ಮನೆಯಲ್ಲಿ ಭೂಮಿಯಲ್ಲಿಯೇ ಸಿಕ್ಕಿಬಿಟ್ಲು ಪದ್ಮೋದ್ಭವೆ ಸೀತಾದೇವಿ. ಗೋದಾದೇವಿ ರಂಗನಾಥನಿಗೆ ಪತ್ನಿ ಆಗುವುದಕ್ಕೆ ಪರ್ಯಾಯವಾದರಿಗೆ ತುಳಸಿ ಕಾನನದಲ್ಲಿ ಶ್ರೀವಿಲ್ಲಿ ಪುತ್ತೂರು ಕ್ಷೇತ್ರದಲ್ಲಿ ಸಿಕ್ಕಿದಳು. ಭೀಷ್ಮಕನ ಮನೆಯಲ್ಲಿ ರುಕ್ಮಿಣಿ ಅಂತ ಅವತಾರ ಮಾಡಿದಳು. ಇನ್ಯಾನಿಗೋ ಕೊಟ್ಟು ಮದುವೆ ಮಾಡಬೇಕು ಅಂತ ಒಬ್ಬ ರಾಕ್ಷಸ ಶಿಶುಪಾಲ ಏನು ಅವತಾ ಗಲಾಟೆ ಮಾಡಿದ್ರು ಕೂಡ ಪ್ರಾಧ್ವಂ ಒಂದು ಹೆಜ್ಜೆ ಮುಂದೆ ಇಟ್ಟು ಎಲ್ಲ ನಾ ಮುನ್ನೆ ಪೋಯಿರ್ಕ್ರೆ ಅಪ್ಪರು ಹಾಂಗು ನೀವು ಆಮೇಲೆ ಬನ್ನಿ ಅಂತೇಳಿ ಅಗ್ರತಸ್ತೆ ಗಮಿಷ್ಯಾಮಿ ಮೃದ್ನಂತಿ ಕುಶಕಂಟಕ. ನೀನಿಲ್ಲೇರು ಅಂತ ರಾಮಚಂದ್ರ ಸೀತಾದೇವಿ ಅನ್ನ ಸ್ವಾಮೀಂದು ಮರೆತು ಬಿಟ್ರ ಅವತಾರ ಮರೀಲಿಲ್ವಲ್ಲ ನಿಮಗೆ ರಾಮಾವತಾರದ ಭೋಗ್ಯತೆ ತುಂಬ ಹೆಚ್ಚಲ್ಲಿ ಕೃಷ್ಣಮೂರ್ತಿ ರಾಮಾವತಾರ ಬಂತು ಎಂಥ ಆಡಿಯನ್ಸ್ ನೋಡಿ ನಮ್ದು. ನಾಳೆಯಿಂದ ನೋಡು ಭರತಂದ ರಾಜ್ಯ ಇದು ರಾಮರಾಜ್ಯ ಅಲ್ಲ, ಎಷ್ಟಾದರೂ ಭಾವಮಯದ ಇನ್ಮೇಲೆ ಅವನು ಚಕ್ರವರ್ತಿ. ಆದ್ದರಿಂದ ನೀನು ಸ್ವಲ್ಪ ದೂರದಲ್ಲಿರಬೇಕು, ಭಾವಮಯದ ಅಂತ ಸಡಗರದಲ್ಲಿರಬಾರ್ದು. ತಪ್ಪು ತಿಳ್ಕೊಳ್ತಾರೆ ದೇವ್ರ ಮನೆ ರಂಗೋಲಿ ಹಾಕಿ ನಮ್ಮ ತಂದೆಗೆ ತಾಯಿಗೆ ಸೇವೆ ಮಾಡಿ ಭರತನ ಮನಸ್ಸಿಗೆ ನೋವಾಗದೇ ಇರೋ ಹಾಗೆ ನಡ್ಕೊಳ್ಬೇಕು ಅಂತ ಬೇಡಿಕೆ ಹಾಕ್ತಾನೆ ರಾಮಚಂದ್ರ. ನೀನು ಇಲ್ಲೇ ಇರು ಅಂತ ಅಂತ ಶುರು ಮಾಡಿದ ಸೀತಾದೇವಿ. ಅಗ್ರತಸ್ತೆ ಗಮಿಷ್ಯಾಮಿ ನವೀಂತ ಮುಂಚೆ ನಾನು ಹೋಗಬೇಕು ಮೃದ್ನಂತಿ ಕುಶಕಂಟಕ. ಮರ್ದನ ಮಾಡ್ತಾ ನೀವು ದರ್ಯೋ ದಹಾದಿಯಲ್ಲಿ ಎಲ್ಲೆಲ್ಲಿ ದರ್ಬೆ ಮುಳ್ಳು ಇರ್ತದೆಯೋ ತುಳಿದು ತುಳಿದು ಹೋಗಬೇಕು. ಮೃಗಗಳು ಮೃಗಪ್ರಾಯರು ರಾಕ್ಷಸರು ಇರುವ ಕಾಡಿನಲ್ಲಿ ಅಶೋಕವನಕ್ಕೆ ನಾನು ಮೊದಲು ಹೋಗಬೇಕು. ನಾ ಹೋಗದೇ ಇದ್ರೆ ನಿಮ್ಮ ರಾಮಾವತಾರಕ್ಕೆ ಅರ್ಥ ಇಲ್ಲ. ನಾನೇ ಮೊದಲು ಹೋಗ ಅಗ್ರತಸ್ತೆ ಗಮಿಷ್ಯಾಮಿ ಪದ್ಮಮನ್ವೀಯ ಸೇತು. ಅದು ಹೇಗೆ ಎಂದ್ರೆ ದೂರೋಕ್ಷಿಪ್ತೈ ಇವ ಮಧುರತ ದುಗ್ಧರಾಶೆ ತರಂಗೈ. ದುಗ್ಧರಾಶೆ ಸಮುದ್ರ, ಕ್ಷೀರ ಸಮುದ್ರ ಅಲ್ಲೇ ಇರುತ್ತೆ. ಕ್ಷೀರ ಸಮುದ್ರ ಅಂದ್ರೆ ವಿಷ್ಣು ಅಂತ ಇಟ್ಕೊಳ್ಳಿ. ಅಲೆ ಏನ್ ಮಾಡುತ್ತೆ, ಮೊದಲು ಎದ್ದು ದಡಕ್ಕೆ ಹೋಗಿ ಬಡಿಯುವಂತೆ ಆಮೇಲೆ ವಾಪಸ್ ಬಂದು ಕೂಡಿಕೊಳ್ಳುವಂತೆ ರಾಮಾವತಾರದಲ್ಲಿ ಕೃಷ್ಣಾವತಾರದಲ್ಲಿ ಸೀತಾ ರುಕ್ಮಿಣಿ ರೂಪದಲ್ಲಿ ಮೊದಲು ಅಲ್ಲಿ ಹೋಗಿ ಆಮೇಲೆ ಅವನನ್ನೇ ಕೂಡ್ಕೊಳ್ತಾಳಂತೆ. ದುಗ್ಧರಾಶೆ ತರಂಗೈ ಶ್ರೀಮನ್ನಾರಾಯಣ ಚರಣವು ಶರಣಂ ಪ್ರಬದ್ಧೇ ಶ್ರೀಮತೇ ನಾರಾಯಣಾಯ ನಮಃ. ಲಕ್ಷ್ಮೀ ಸಮೇತನಾದ ನಾರಾಯಣನನ್ನ ಉಪಾಸನೆ ಮಾಡಬೇಕು. ಆಚಾರ್ಯರೇ ಕುರುಶೇಖರಾಜವಾರರೇ ನೀವು ಯೋಗಿಗಳು, ಮುನಿವರ್ಗಳು ಯೋಗಿಗಳು. ಹಿಂದಿನ ಪದ್ಯದಲ್ಲಿ ಹೇಳಿದ್ರು ನಾಯಕ ಪೆಣ್ಪೇಳ ಲಕ್ಷ್ಮೀದೇವಿ ಶ್ರೀ ಭೂನೀಳೆಯಲ್ಲಿ ಪೆರಿಯ ಪಿರಾಟಿ ಲಕ್ಷ್ಮೀದೇವಿ ನಾಯಕ ಪೆಣ್. ಭಗವಂತನಿಗೆ ಮೂರು ಪತ್ನಿಯರು ಅಂತ ಹೇಳ್ತೇವೆ, ಆ ತತ್ವವನ್ನು ಹೇಳಿದ್ದೇವೆ. ಒಬ್ಬಳು ಕ್ಷಮಾ ಸ್ವರೂಪಿಣಿ, ಒಬ್ಬಳು ಕಾರುಣ್ಯ ಸ್ವರೂಪಿಣಿ, ಒಬ್ಬಳು ಲೀಲಾ ಸ್ವರೂಪಿಣಿ. ಭಗವಂತನ ಭೋಗವನ್ನು ವೃದ್ಧಿ ಮಾಡ್ತಾಳೆ ಪಿಳ್ಳಾಯಿ ಲಕ್ಷ್ಮೀ ಕುಮಾರರೇ ನಾರಾಯಣನ್ ಮೂರ್ತಿ. ಗುರುಗಳೇ ಭಗವಂತ ಬೇರೆಯಲ್ಲ, ನೀವೇ ಬೇರೆಯಲ್ಲ. ಯಾಕೆ ಅಂದರೆ ಅವನು ಕಣ್ಣಿಗೆ ಕಾಣಿಸೋದಿಲ್ಲ. ಆಚಾರ್ಯರೇ ಭಗವಂತನ ರೂಪದಲ್ಲಿ ನೀವೇ ಕೂತಿದ್ದೀರಿ. ಕೇಶವನೇ ಪಾಡವ ನಾವು ಮನೆ ಬಾಗಿಲಿಗೆ ಬಂದು ಗುರುಕುಲದ ಬಾಗಿಲಲ್ಲಿ ಭಗವಂತ ಸ್ತೋತ್ರ ಮಾಡ್ತಾ ಇದ್ದೇವೆ. ನೀವು ಯೋಗ ಬಹಿರ್ಮುಖರಾಗಿ ಬಾಗಿಲು ತೆರೆದು ಶಿಷ್ಯರನ್ನು ಒಳಗೆ ಕರೆದು ಕೂರಿಸಿ ನಮಗೆ ಮಂತ್ರಾರ್ಥವನ್ನು ಉಪದೇಶ ಮಾಡಿ ಅಂತ ಹೇಳುವುದು ಒಳಗಿನ ಅರ್ಥ. ಪದ್ಯದಲ್ಲಿ ಸ್ವಾಪೋದ್ಬೋಧ ವ್ಯತಿಕರ ನಿಭೆ ಭೋಗ ಮೋಕ್ಷಾಂತರಾಳೆ ಕಾಲಂ ಕಂಚಿತ್ ಜಗತಿ ವಿಧಿನ ಕೇನಚಿ ಸ್ಥಾಪ್ಯಮಾನ ತತ್ವೋಪಾಯ ಪ್ರಭೃತಿ ವಿಷಯ ಸ್ವಾಮಿ ದತ್ತಾಂ ಸ್ವನಿಷ್ಠಾಂ ಶೇಷಾಂ ಕೃತ್ವ ಶಿರಸಿ ಕೃತಿನ ಶೇಷಮಾಯೋನ್ನಯಂತಿ ಕೆಟ್ಟೆ ಕಿಡತೀಯೋ. ಯೋಗಿಗಳು ಭಗವಂತನ ಧ್ಯಾನ ಬಾಗಿಲಲ್ಲಿ ಯಾರು ಮಾಡಿದ್ರು ಅನುಭವಿಸ್ತಾ ಕೂತು ಬಿಡುತ್ತಾರೆ. ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕು ಅಂತ ತೋರೋದಿಲ್ಲ ಅವರಿಗೆ. ಇದು ಸರಿಯೋ ತಪ್ಪ? ನೀವು ಗುರುಕುಲದಲ್ಲಿ ಬಾಗಿಲು ಹೋಗ್ತೀರಿ, ಕೇಳ್ತೀರಿ ಉಪದೇಶ ಮಾಡಿ ಅಂತ, ಅವ್ರು ತಾವೇ ಆನಂದ ಪಡ್ತಾ ಇರ್ತಾರೆ. ಒಬ್ಬ ಗುರುಗಳಲ್ಲಿ
ಸಂಗೀತಾಭ್ಯಾಸ ಮಾಡಬೇಕಾದ್ರೆ ಶಿಷ್ಯರು ಎಷ್ಟು ಶ್ರಮ ಪಡಬೇಕು ನಿಮಗೆ ಗೊತ್ತಿದೆ. ಬರೀ ತಂಬೂರಿ ಸ್ತುತಿ ಮಾಡಿ ಅಂತ ಕೊಟ್ಟು ಕೂರಿಸ್ಬಿಡ್ತಾರೆ, ನಮಗೇನು ಹೇಳೇ ಕೊಡಲಿಲ್ವಲ್ಲ. ಅವ್ರು ಹಾಡ್ತಾ ಇರ್ತಾರೆ ಕೇಳ್ಮೆ ಅಂತ ಒಂದಿರ್ತದೆ. ಕೇಳ್ಮೆಯಲ್ಲಿಯೇ ನೀವು ದೊಡ್ಡವರಾಗಬೇಕು. ಕೇಳಿ ಕೇಳಿ ಕೇಟೇ ಕಿಡತಿಯೋ, ಕೇಳುವುದಲ್ಲೊಂದು ಆನಂದ, ಆಮೇಲೆ ಅದು ವಾಸಾನುಗೋಚರ. ಸ್ವಾಪೋದ್ಬೋಧ ಯತಿಕರ ನಿಭೇ ಭೋಗ ಮೋಕ್ಷಾಂತರಾಳೆ, ಭೋಗ ಮೋಕ್ಷಾಂತರಾಳೆ. ವೈಕುಂಠದಲ್ಲಿ ಭೋಗ ಇಲ್ಲ, ಇಲ್ಲಿ ಭೋಗ, ಲೋಕದಲ್ಲಿ ಭೋಗ, ಅಲ್ಲಿ ಮೋಕ್ಷ. ನಮಗೆ ಇಲ್ಲಿಯೂ ಭೋಗ, ಇಲ್ಲಿಯೂ ಮೋಕ್ಷ. ಭಗವಂತನ ಧ್ಯಾನದಲ್ಲಿ ಭೋಗ, ಭಗವಂತನ ಧ್ಯಾನದಲ್ಲಿ ಮೋಕ್ಷ. ಆದ್ರೆ ಸಂಸಾರ ಆಗಿಲ್ವಲ್ಲ. ಭೋಗ ಮೋಕ್ಷಾಂತರಾಳೆ. ಅರ್ಥ ಕಾಮಾದಿಗಳನ್ನು ಅನುಭವಿಸ್ಬೇಕು ಈ ಲೋಕ. ಸ್ವಾಪ ಉದ್ಬೋಧ ವ್ಯತಿಕರ ನಿಧೇ, ಸ್ವಾಪ ಉದ್ಬೋಧ, ಸ್ವಾಪ ಅಂದ್ರೆ ನಿದ್ದೆ, ಉದ್ಬೋಧ ಅಂದ್ರೆ ಎಚ್ಚರ. ಭೋಗ ಮೋಕ್ಷಾಂತರಾಳೆ ಕಾಲಂ ಕಂಚಿತ್ ಜಗತಿ ವಿಧಿನ ಕೇನಚಿತ್ ಸ್ಥಾಪ್ಯಮಾನ. ಭಕ್ತರಿಗೆ ಹೇಳ್ಕೊಡ್ತಾರೆ ನಿದ್ದೆ ಮಾಡೋ ವೇಳೆ ಯಾವುದು ಎಚ್ಚರ ಇರೋದು, ಯಾವುದು ಯಾವುದಕ್ಕೆ ಎಚ್ಚರ ಇರಬೇಕು, ಯಾವುದ್ರಲ್ಲಿ ಮಲಗಿರಬೇಕು, ಪ್ರವಚನ ಮಾಡುವಾಗ ಮಲಗಿರಬೇಕು, ಪೊಂಗಲ್ ಕೊಡುವಾಗ ಎಚ್ಚರವಾಗಿರಬೇಕು. ಇದು ಲೋಕದ ರೀತಿ ಇಲ್ಲವೇ? ಭಗವದ್ಗೀತೆಯಲ್ಲಿ ಯಾನಿಷ ಸರ್ವಭೂತಾನಂ ತಸ್ಯಾಂ ಜಾಗೃತಿ ಸಂಯಮೀ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಷ ಪಶ್ಯತೋ ಮುನೇ. ಲೋಕ ಎಚ್ಚರವಾಗಿರುವುದು ಪ್ರಾಕೃತ ಸೌಖ್ಯದಲ್ಲಿ, ಯೋಗಿಗಳು ಎಚ್ಚರವಾಗಿರುವುದು ಭಗವದ್ ವಿಷಯದಲ್ಲಿ, ಲೋಕ ವಿಮುಖವಾಗಿ ನಿದ್ದೆ ಮಾಡುವುದು ಭಗವದ್ ವಿಷಯದಲ್ಲಿ, ನಾವು ವಿಮುಖವಾಗಿರುವುದು ಲೌಕಿಕ ವಿಷಯಗಳಲ್ಲಿ. ಇದಕ್ಕೆ ಮಡಿ ಅಂತ ಹೇಳ್ತೇವೆ. ಎಚ್ಚರ ನಿದ್ದೆ ವ್ಯತ್ಯಾಸ ತಿಳಿದ್ರೆ ಅದೇ ಮಡಿ. ಭಗವಂತ ಧ್ಯಾನ ಮಾಡುವುದು ಮಡಿ, ಅಡಿಗಡಿಗೆ ಹಾರುವುದು ಹಾರುವುದು ಹಾರುವರು ಅಂತ ಹೇಳ್ತಾರಲ್ಲ, ಅಡಿಗಡಿಗೆ ಮಡಿ 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 ಎಂದು ಅಡಿಗಡಿಗೆ ಹಾರುವೆ ಬಿಕನಾಸಿ ಪುರಂದರದಾಸರು. ಬಿಕನಾಸಿ ಊಟ ನಾಮವು ಬೆಳೆದು ತಂಬೂರು ಹಿಡ್ಕೊಂಡು ಬಂದ್ರೆ ದಾಸನ ನೆಂತಾಗುವೆನು ಧರೆಯೊಳಗೆ. ನನ್ನ ದಾಸ ಹರಿದಾಸ ಅಂತ ಬರೀ ಆಕಾರ ನೋಡಿ ಹೇಳ್ತಾರೆ ಏನ್ರಿ, ಹರಿದಾಸರಾಗೋದು ಆಗಲ್ಲ. ಎಬ್ಬಿಸಿದ್ರು ಬಾಹ್ಯ ಪ್ರಜ್ಞೆ ಇರಬಾರ್ದು. ಎಣ್ಣೆ ಕೊಪ್ಪರಿಗೆಲ್ಲಿ ಹಾಕಿದ್ದಾರೆ ಪ್ರಹ್ಲಾದನನ್ನ, ಕೂರುವಾದ ಹಾವುಗಳು ಕಡಿತಾ ಇವೆ ಅವನಿಗೆ, ನವಿವೇದ ಅವನು ತಿಳಿಲೇ ಇಲ್ಲ. ಒಳಗಿದ್ದಾನೆ ಕೃಷ್ಣ ಅಂತ ಅವನ ಧ್ಯಾನದಲ್ಲಿ ಆ ಸುಡು ಸುಡ್ತಾ ಇರೋ ಎಣ್ಣೆ ಮೈಮೇಲೆ ಬಿದ್ದರೆ ಅವನಿಗೆ ತಿಳಿಲಿಲ್ವಂತೆ. ಅಂಥ ಯೋಗಿ ಉಂಟೆ ಪ್ರಹ್ಲಾದನಾರದಾದಿ. ತ್ಯಾಗರಾಜರು ಮಂಗಳ ಹಾಡುವಾಗ ರಾಮನಿಗೆ ಪ್ರಹ್ಲಾದನನ್ನು ಮೊದಲು ನೆಲೆಸಿದ್ದಾರೆ. ಆಮೇಲೆ ಪವಮಾನ ಸುದೃಢಪಟ್ಟು ಪಾದಾರವಿಂದ ಮುನಕು ಕೊನೆಯಲ್ಲಿ ಆಂಜನೇಯನನ್ನು ಸೇರಿಸಿದ್ದಾರೆ. ಆದಿ ಅಂತ್ಯದಲ್ಲಿ ಎಂಥ ಭಕ್ತರನ್ನು ಹಾಕಿದ್ದಾರೆ ನೋಡಿ. ಪ್ರಹ್ಲಾದನಾರದ ಪರಾಶರ ಪುಂಡರೀಕ ಪರಮ ಭಾಗವತ ಸ್ಮರಾಮಿ ಪ್ರಹ್ಲಾದ. ಅದು ಯೋಗ ಅಂದ್ರೆ ಅದು. ಆ ಹುಡುಗನಿಗೆ ಅಷ್ಟಾಕ್ಷರ ಮಂತ್ರ ತಾಯಿ ಗರ್ಭದಲ್ಲಿದ್ದಾಗ ನಾರದರ ಮೂಲಕ ಬಂದದ್ದರಿಂದ ಮಂತ್ರೋಪದೇಶ ಮೂಲಕವಾಗಿ ಯೋಗಕ್ಕೆ ಇನಿಷಿಯೇಷನ್ ಪ್ರಾರಂಭವಾಯಿತು. ನಿಮಗೆ ಆರಂಭವಾಗಿ 3 ವರ್ಷ ಆಯಿತು ಭಗವಂತನ ಧ್ಯಾನ. ಅದರಲ್ಲಿ ಎಲ್ಲ ನಾನಿನ್ನ ಧ್ಯಾನದಲ್ಲಿರೋರು ಹೇಳ್ತಾರೆ, ಸುಖಿಯವರೋ ತ್ಯಾಗರಾಜರು ಹಾಡಿದರು, ಅದು ಪರಮ ಸುಖ ಪರಮಾತ್ಮನ ಧ್ಯಾನದಲ್ಲಿ. ಕಾಲಂ ಕಂಚಿತೆ ಜಗತಿ ವಿಧಿನ ಕೇನಚಿತ್ ಸ್ಥಾಪ್ಯಮಾನ ಸ್ವಾಪ ಉದ್ಬೋಧ ನಡುವೆ ಕಾಲಂ ಕಂಚಿತ್, ಸ್ವಲ್ಪ ಕಾಲ ಉಳಿದಿರ್ತಲ್ಲ ಎಚ್ಚರಕ್ಕೇನಿದ್ದೇ ನಡುವೆ. ಕಾಲಂ ಕಂಚಿತ್ ಜಗತಿ ವಿಧಿನ ಕೇನಚಿತ್ ಸ್ಥಾಪ್ಯಮಾನ ತತ್ವೋಪಾಯ ಪ್ರಭೃತಿ ವಿಷಯ ಸ್ವಾಮಿ ದತ್ತಾಂ ಸ್ವನಿಷ್ಠಾಂ. ಸ್ವನಿಷ್ಠಾಂ ನಿಷ್ಠೆ ಅಂದ್ರೇನು? ನಿಹಿ ನಿಷ್ಕೃಷ್ಟವಾಗಿ ಇದ್ದಂಗೆ ಸ್ಥಾಸ್ಯತಿ, ಒಂದೇ ರೀತಿ ಇರುವುದಕ್ಕೆ ನಿಷ್ಠೆ ಅಂತ ಹೆಸರು. ದಿನಕ್ಕೊಂದು ಗಂಡ ಮಾಡಿಕೊಂಡ ಪತಿವ್ರತೆ ನಿಷ್ಠೆ ಅಂತ ಹೇಳೋದಿಲ್ಲ, ಒಬ್ಬನಲ್ಲಿಯೇ ನಿಷ್ಠೆ. ಉನಕ್ಕೆ ನಾಮಾಶಯೋ ಗ್ರಂಥ ನಿಷ್ಠೆ, ದೇಶ ನಿಷ್ಠೆ, ಭಗವನ್ ನಿಷ್ಠೆ, ಆಚಾರ್ಯ ನಿಷ್ಠೆ, ಗುರುಕುಲ ನಿಷ್ಠೆ, ದೇಹ ನಿಷ್ಠೆ. ದೇಹಕ್ಕೆ ನಿಷ್ಠೆ, ತಿಕ್ಕಿ 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 ಈ ಶರೀರಕ್ಕೆ ಉಳಲಿಕ್ಕೆ ಕರೆಯಿಂದ ನೈಹಿಂದೆ. ಆಳ್ವಾರ್ ಹೇಳೋ ಹಾಗೆ ಒಂದು ಏನಾದ್ರು ಗಾಯವಾಯಿತು, ಬಾಗಿಲು ಹಾಕುವಾಗ ಅವನಿಗೆ ಗೆರೆ ಬಿದ್ದು ಬಿಡ್ತು. ಮನೇಲಿ ಬಂದವರಿಗೆಲ್ಲ ನೋಡಿ ಕೈ ಹೀಗಾಯಿತು ನೋಡಿ, ಹುಡುಗರು ಹೇಳಿದಾಗೆ
ಉಡಲಿಕ್ಕೆ ಕರೆ ಹಿಂದಿ ಮೈ ಹಿಂದಿ. ಇವತ್ತು ಊಟ ಹಾಕಲಿಲ್ಲ ನಮ್ಮ ಮನೆಯಲ್ಲಿ. ಮೊಮ್ಮಕ್ಕಳಿಗೆ ಏನು ಕೋಪ ಬಂತ ಏನು ಕಥೆಯೋ, ಕೈ ತುಂಬ ಪೆನ್ಷನ್ ಬಂದಿದ್ದೆಲ್ಲ ಕೊಡ್ತೇನೆ, ಊಟ ಹಾಕಲಿಲ್ಲ ನೋಡಿ, ಹೊಟ್ಟೆ ನೋಡಿದ್ರೆ ಹೇಗಿರ್ತದೆ. ಉಡಲಿಕ್ಕೆ ಕರೆ ಹಿಂದೆ ನೈ ಹಿಂದಿ, ಹೊಟ್ಟೆ 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 ಸಾಯ್ತಾರೆ. ಅದೆಲ್ಲ ಭೋಗ. ತತ್ವೋಪಾಯ ಪ್ರಭೃತಿ ವಿಷಯ ಸ್ವಾಮಿ ದತ್ತಾಂ ಸ್ವನಿಷ್ಠಾಂ. ಜಗತ್ಸ್ವಾಮಿಯಾದ ಪರಮಾಚಾರ್ಯನಾದ ಭಗವಂತ ಮೊತ್ತ ಮೊದಲನೇ ಗುರು, ಅಸ್ಮದಾಚಾರ್ಯ ಪರ್ಯಂತ ಗುರುಗಳ ತನಕ ಏನು ಬಂದಿದೆ. ತತ್ವೋಪಾಯ ಪ್ರಭೃತಿ ವಿಷಯ ತತ್ವ ತತ್ವ ನಾರಾಯಣ ಪರ ಉಪಾಯ ಭಕ್ತಿ ಪ್ರಪತ್ತಿ, ಈ ವಿಷಯದಲ್ಲಿ ಸ್ವಾಮಿ ದತ್ತಾಂ ಸ್ವನಿಷ್ಠಾಂ ಶೇಷಾಂಕೃತ್ವ ಶಿರಸಿ ಕೃತಿನಃ. ಈ ನಿಷ್ಠೆಯನ್ನು ತಲೆಯ ಮೇಲೆ ಹೊತ್ಕೊಂಡು ಶೇಷಮಾಯುನ್ನಯಂತಿ ಶೇಷಾಯುಷ್ಯಪಿ ಶೇಷಿ ದಂಪತಿ ದಯಾ ದೀಕ್ಷಾಮು ದೀಕ್ಷಾಮಹೇ. ನಿರ್ವಿಷ್ಟಂ ಇತಿ ಸಾರ್ವಭೌಮವಚಸ. ರಾಮಾಜರ ವಾಕ್ಯಗಳನ್ನು ಓದ್ತಾ ಓದ್ತಾ ಆಯುಷ್ಯವನ್ನೆಲ್ಲ ಕಳೆದದ್ದಾಯಿತು, ಇನ್ನೇನು ಬೇಕು ನಿಮಗೆ. ಶೇಷಾಯುಷ್ಯಪಿ ಉಳಿದ ಆಯುಷ್ಯದಲ್ಲಿ ಶೇಷಿ ದಂಪತಿ ದಯಾ ದೀಕ್ಷಾಂ ಉದೀಕ್ಷಾಮಹೇ. ಶೇಷಿ ನಮ್ಮನ್ನು ಒಳಗೊಳ್ತಕ್ಕಂಥ, ಯಾರಿಗೆ ನಾವು ಕೈಂಕರ್ಯವನ್ನು ಮಾಡ್ತೇವೆಯೋ, ಸರ್ವಶೇಷಿಯಾದ ಶ್ರೀಮನ್ನಾರಾಯಣ ಲಕ್ಷ್ಮೀಪತಿ ಆ ದಂಪತಿ ಏನಿದ್ದಾರೆ, ದಯಾ ದೀಕ್ಷಾಂ ಉದೀಕ್ಷಾಂ, ಅವರ ಕೃಪೆ ಯಾವತ್ತು ಬರುತ್ತೆಯೋ ಅಂತ ಕಾಯ್ಕೊಂಡಿದ್ದೇನೆ ಅಂತಂದ್ರಲ್ಲ. ಭಕ್ತರಾದವರು ಆಗಿರಬೇಕು, ಯೋಗಿಗಳಾದವರು ಆಗಿರಬೇಕು. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬ ಟಿಕೆಟ್ ತಗೊಂಡಿದ್ದಾನೆ, ಹಳೆ ಕಾಲದ್ದು, ಇದು ಬಸ್ಸುಗಿಸು ರೈಲ್ದಲ್ಲ, ಹಳೆ ಕಾಲದ್ದು ಒಂದು ದೋಣಿ, ಗೋದಾವರಿಯೋ ನಮ್ಮ ತಲಕಾಡ ಹತ್ತ ತೆಪ್ಪ ಅಂತಿರುತ್ತೆ ನೋಡಿ, ನೋಡಿದ್ದೀರಲ್ಲ ಹರಿಗೋಲು ಅಂತ ಹೇಳ್ತಾರಲ್ಲ, ಹರಿಗೋಲಲ್ಲಿ ಇಬ್ಬರು ಮೂರು ಜನ ಕೂತ್ಕೋಬಹುದು ಆ ನಾವಿಕರನ್ನು ಸೇರಿಸ್ಕೊಂಡು. ಅದಕ್ಕೇನು ದಿಕ್ಕಿಲ್ಲ, ದಿವಾಣ ಇಲ್ಲ, ಸುಮ್ಮನೆ ಸುತ್ತ ಇರುತ್ತೆ ಅದು. ಒಬ್ರು ಯಾರನ್ನಂತ ಅವ್ರು ಕೂತ್ಕೊಂಡು ಮುಳುಗೋಗ್ಬಿಡುತ್ತೆ ಅದು ಹರಿ ಹರಿ, ಅದಕ್ಕೆ ಹರಿಗೋಲು ಅಂತ ಹೇಳುವುದು. ಇಬ್ರು ಮೂರು ಜನ ಕೂರಿಸ್ಕೊಂಡು ಹೋಗ್ತಾರೆ, ಟಿಕೆಟ್ ಕೊಟ್ಟು ಕೂರಿಸ್ 50 ಜನ ಇದ್ದಾರೆ ಈ ಕಡೆ, ಇಲ್ಲಿ ದೊಡ್ಡ ಪ್ರವಾಹ ಕಾವೇರಿ. ಈ ಕಡೆಯಿಂದ ಆ ಕಡೆ ಹೋಗುವಾಗ ಇಲ್ಲಿ ಕೂತ್ಕೊಳ್ಳಿ, ನೆಕ್ಸ್ಟ್ ಟರ್ನ್ ನಿಮ್ದು ಅಂತ ಹೇಳಿ ನೋಡ್ತಾನೆ. 49ನೇ ಅವನು, ಸಾಯಂಕಾಲ 5 ಗಂಟೆ ಆಯಿತು ಅಲ್ಲಿ ತನಕ. 48ನೇ ಜೊತೆಯಲ್ಲಿ 47ನೇ ಜೊತೆಯಲ್ಲಿ ಏನು ಮಾಡ್ತಾನೆ ಅಂದರೆ, ಸಂತೋಷಾರ್ಥಂ ವಿಮರ್ಶತಿ ಮುಹು ಸದ್ಭಿ ಅಧ್ಯಾತ್ಮ ವಿದ್ಯಾಂ. ನನಗೆ ತಿರುಪಾಯಿ ಹೋಗಿದ್ರ ಹೋಗಿದ್ದು, ಏನು ಹೇಳಿದ್ರು ಅವರು, ಲಕ್ಷ್ಮೀ ತತ್ವವನ್ನು ಹೇಳಿದರು. ಇವರು ಅವ್ರು ಹೇಳ್ತಾರೆ, ಅಯ್ಯಯ್ಯೋ ಮೊನ್ನೆ ದಿವಸ ಹೀಗೆ ಹೇಳಿದ್ರು, ಅವತ್ತು ನಾ ಬರಲಿಲ್ವಲ್ಲ, ಇವತ್ತು ನಾ ಬರಲಿಲ್ಲ. ಇವರು ಅವ್ರು ಹೇಳ್ತಾರೆ, ಅವರಿವ್ರು ಹೇಳ್ತಾರೆ, 5 ಗಂಟೆ ಆಯಿತು ಟಿಕೆಟ್ ಬಂತು, ದೋಣಿ ಹತ್ತು ಕೂತ್ಕೊಂಡು ಹೋಗುವಂತೆ. ಪ್ರಪತ್ತಿ ಮಾಡಿದವರು ಇನ್ನೂ ಆಯುಷ್ಯ ಉಳಿದಿದ್ದರೆ ಭಗವಂತನ ಗುಣ ಆಲಾಪ ಮಾಡ್ತಾ ಗುರುಕೀರ್ತನವನ್ನು ಮಾಡ್ತಾ ಶೇಷಾಯುಷ್ಯ ವಿಶೇಷಿತಂ ಪತಿ ದಯಾ ದೀಕ್ಷಾಮು ದೀಕ್ಷಾಮಹೇ. ಅಂಬುನ್ಯಂ ಮುನಿಧೇ ಅನನ್ಯ ಗತಿಭಿ ಮೀನೈಹಿ ಕಿಯದ್ ಗಮ್ಯತೆ ಕ್ಲೇಶೇನಾಪಿ ಕಿಯದ್ವಲಂಘಿ ರಭಸೋತ್ತುಂಗೈ ಪ್ಲವಂಗೇಶ್ವರೈ ವಿಜ್ಞಾತಾ ಕಿಯತಿ ಪುನಃ ಕ್ಷಿತಿಭೃತ ಮಂಥೇನ ಗಂಭೀರತ ಕಿಂತೈ ಕೇಶವ ಪಾದುಕ ಗುಣಮಹಾಂಬೋಧೆ ತಟಸ್ಥ ಅವಯಂ. ಪಾದುಕ ಸಹಸ್ರ ಒಂದು ಶ್ಲೋಕ ಇದು. ಕೇಟೆ ಕಿಡತೀಯೋ ಚಂದ್ರಾರಾಮ ಕರಾರ ಪ್ರಿಯ ವೇದಾಂತ ದೇಶಗಳು ಏನ್ 1000 ಪದ್ಯಗಳಲ್ಲಿ ಏನೇನು ಹೇಳಿದ್ದಾರೆ. ಅಂಬುನ್ಯಂಬು ನಿಧೇ ಅನನ್ಯ ಗತಿ ಮೀನೈಗಮ್ಯತೆ ಅಂಬುನಿ ಅಂಬುನಿಧೇ ಅನನ್ಯ ಗತಿ ಮೀನುಗಳಿಗೆ ನೀರಿನಲ್ಲಿ ಈಜುವುದನ್ನು ಬಿಟ್ಟು ಬೇರೆ ಗತಿ ಇಲ್ಲ. ಅನನ್ಯ ಗತಿ ಅಂಬುನಿ ಅಂಬುನಿಧೇ. ದೊಡ್ಡ ಸಮುದ್ರ ಇರ್ಬೋದು, ದೊಡ್ಡ ನದಿ ಇರ್ಬೋದು, ಅಂಬುನ್ಯಂಬುನಿಧೇ ಅನನ್ಯ ಗತಿ ಮೀನೈಕಿಯದ್ಗಮ್ಯತೆ. ಎಷ್ಟು 60 ಮೀನುಗಳು, 20,000 ಮೀಟರ್ ಹಾರ್ಬೋದ. ಅಯ್ಯೋ ಪಕ್ಷಿಗಳಿಗೆ ಆ ಶಕ್ತಿ ಕೊಟ್ಟಿದ್ದಾರೆ. ರಂಗನತಿಟ್ಟು ಅಂತ ಒಂದಿದೆ, ಪಕ್ಷಿಗಳ ರಂಗನಲ್ಲಿ ಪ್ರೀತಿ, ರಂಗನತಿಟ್ಟಿಗೆ ಬರುತ್ತೆ, ಸಿಂಹನ ತಿಟ್ಟಿಗೆ ಯಾರು ಹೋಗೋದಿಲ್ಲ. ಎಲ್ಲೆಲ್ಲಿ ಪಕ್ಷಿಗಳು, ಯಾವ್ಯಾವ ದೇಶದ ಎಲ್ಲೆಲ್ಲಿ ಪಕ್ಷಿಗಳಿರುವ ವೇಗ,
ಆಕಾಶಕಾಮಿಗಳಿಗಿರುವ ವೇಗ, ಮೀನುಗಳಿಗೆ ನೀರಲ್ಲಿರುವುದಿಲ್ಲ. ಅಂಬುನ್ಯಂಬುನಿಧೇ ಅನನ್ಯಗತಿ ಮೀನೈಗಮ್ಯತೆ. ಅಷ್ಟೇ ಮೀನಿನ ಯೋಗ್ಯತೆ ನಾವು ಹಾಗೆ. ಕ್ಲೇಶೇನಾಪಿ ಕಿಯತಿ ಪ್ಲಂಗಿ ರಭಸೋ ತುಂಗೈ ಪ್ಲವಂಗೇಶ್ವರೈ. ಕ್ಲೇಶೇನಾಪಿ ವ್ಯಲಂಗಿ, ಸಮುದ್ರ ಇತ್ತು ಲಂಕೆಗೂ ಭಾರತಕ್ಕೂ ನಡುವೆ. ಎಷ್ಟೊಂದು ವಾನರರು ಸಮುದ್ರವನ್ನು ಹಾರಬಲ್ಲವರಾಗಿದ್ದರು. ಪ್ಲವಂಗೇಶ್ವರೈ ಒಬ್ಬನೇ ಒಬ್ಬ ಹಾರಿದ ಹನುಮಂತ. ಕ್ಲೇಶೇನಾಪಿ ಕಿಯತ್ ವ್ಯಲಂಗಿ, ಒಬ್ಬ ಹೇಳಿದ ಒಂದು ಮೀಟರ್ ಹಾರ್ತೇನೆ, ಇಲ್ಲ ಎರಡು ಮೀಟರ್ ಹಾರ್ತೇನೆ, 99 ಯೋಜನೆ ಹಾರ್ತೇನೆ, ಆಮೇಲೆ ಬಿದ್ದು ಸಾಯ್ತೇನೆ ಅಷ್ಟೇ. ಹಣೆ ಬರಹ ಭಗವದ್ಗುಣವೆಂಬ ಸಾಗರದಲ್ಲಿ ಎಷ್ಟೊತ್ತು ಇಚ್ಚಿರಿ ನೀವು? ಇಲ್ಲಿ ಹೇಳ್ತಾರೋ ಬರೀ ಸಮುದ್ರ ಉಪ್ಪಿನ ಸಮುದ್ರವಲ್ಲ, ಭಗವಂತನ ಗುಣ ಎಂಬ ಸಾಗರದಲ್ಲಿ ಮೀನಿನಂತಿರುವ ನಾವು ಎಷ್ಟು ದೂರ ಈಜಬಲ್ಲವು? ಈಜೋಕ್ಕಾಗಲಿಲ್ಲ. ಅವಾಗಲಿ ಸಮುದ್ರಾಂಗನ ಮಾಡಿದಂತೆ, ಸ್ಕಿಪ್ ಮಾಡಿದಂತೆ ತಿರುಪಾವಿಯಲ್ಲಿ ಯಾವ ಪದ್ಯವನ್ನು ಸ್ಕಿಪ್ ಮಾಡುವುದು, ಹನುಮಂತ ಹಾರಿದಂತೆ ಯಾವುದನ್ನು ಜಂಪ್ ಮಾಡುವುದು? ಕ್ಲೇಶೇನಾಪಿ ಕಿಯದ್ವಿಲಂಗಿ ರಭಸೋತ್ತುಂಗೈ ಪ್ಲವಂಗೇಶ್ವರೈ ರಭಸೋತ್ತುಂಗೈ. ರಭಸದಿಂದ ಎತ್ತರಕ್ಕೆ ಹಾರಿದ ಹನುಮಂತ, ಆದರೆ ಸಮುದ್ರದ ಆಳ ತಿಳಿಯಿತೆ ಹನುಮಂತನಿಗೆ. ಯಾರು ಕೇಳ್ತಾರೆ ಈ ಕಡೆ ಕೋತಿಗಳು, ಲಂಕೆಗೆ ಹೋಗಿದ್ಯಲ್ಲ? ಹೋಗಿದ್ದೆ. ಸೀತೆಯನ್ನು ನೋಡಿದ್ಯಾ? ನೋಡಿದ್ದೆ. ರಾವಣನ ನೋಡಿದ್ಯಾ? ನೋಡಿದ್ದೆ. ರಾಮಾಂಗುಲಿಯವನ್ನು ಕೊಟ್ಟ್ಯಾ? ಕೊಟ್ಟೆ. ಸಮುದ್ರ ಎಷ್ಟು ಆಳಕ್ಕಿತ್ತು? ಪೆದ್ದೆ ಅಂತ ಕೊಡ್ತಾಂತಳೆ. ಮೇಲೆ ನಾನೆಲ್ಲಿ ನೋಡಿದೆ ಆಳವನ್ನು? ಬರೀ ಸ್ಕಿಪ್ ಮಾಡಿದೆ, ಅಲ್ಲೊಂದು ಇಲ್ಲೊಂದು ಪದ್ಯ ಹೇಳಿದೆ. ಭಗವಂತನ ಗುಣ ನನಗೇನು ತಿಳಿಯಿತು? ವಿಜ್ಞಾತ ಕೀರ್ತಿ ಪುನಃ ಕ್ಷಿತಿಭೃತ ಮಂಥೇನ ಗಂಭೀರತ ಮಂಥೇನ. ವಾಸುಕಿಯನ್ನು ಕಡಗೋಲನ್ನಾಗಿ ಮಾಡಿ ಕ್ಷೀರ ಸಮುದ್ರದಲ್ಲಿ ಮಂಥರ ಪರ್ವತವನ್ನಿಟ್ರ. ಆ ಮಂಥರ ಪರ್ವತಕ್ಕಾದರೂ ಕ್ಷೀರ ಸಮುದ್ರದ ಆಳ ತಿಳಿಯಿತೆ. ಮಂಥರ ಪರ್ವತಕ್ಕೆ ತಿಳಿಯಲಿಲ್ಲ, ಹನುಮಂತನೇ ತಿಳಿಯಲಿಲ್ಲ. ಮತ್ಸ್ಯಾವತಾರ ಮಾಡಿದ ಭಗವಂತನಿಗೆ ತನ್ನ ಗುಣ ತಿಳಿಯಲಿಲ್ಲ. ಹಾಗಿದ್ದು ನಾವೇನು ಮಾಡ್ತೇವೆ? ಕೇಶವನ ಗುಣ ಎಂಬ ಸಮುದ್ರದ ದಡದಲ್ಲೇ ನಿಂತು ಬಿಡ್ತೇವೆ. ಕಿಂತೈ ಕೇಶವ ಪಾದುಕ ಗುಣ ಮಹಾಂಬೋಧೇ ತಟಸ್ಥ ವಯಂ. ಪರಮಾತ್ಮ ಗುಣಸಾಗರದ ದಡದಲ್ಲೇ ಕೂತು ಧ್ಯಾನ ಮಾಡ್ತೇವೆ. ಕೇಶವನೈ ಪಾಡುವಂ ಈ ಕೆಟ್ಟೇ ಕೇಳುತ್ತೀಯೋ. ಧ್ಯಾನ ಮಾಡುವರೆಲ್ಲರಿಗೂ ಭಗವಂತನ ಗುಣ ಪೂರ್ತಿ ಅರ್ಥವಾಯಿತು ಅಂತ ಕೇಳಿದ್ರೆ ಹೇಳಬೇಕು. ಯಾಕೆ ನಿದ್ದೆ ಬಂತೇನು? ಹನುಮಂತನಿಗೆ ಆಗಲಿಲ್ಲ, ಮಂಥರ ಪರ್ವತ ಇದು ಜಡ. ಅವನು ಚೇತನೋತ್ತಮ, ವಾಯುಜೀವೋತ್ತಮ ಅಂತಾರೆ ಮತ್ತು ಸಂಪ್ರದಾಯದ. ಅವನಿಗೂ ಅರ್ಥ ಆಗಲಿಲ್ಲ. ರಾಮಗುಣ ಪೂರ್ತಿ ಅನುಭವಿಸಿದನೆ ಇಲ್ಲ. ರಾಮಗುಣ ಪೂರ್ತಿ ಅನುಭವಿಸ್ತೇ ವೈಕುಂಠಕ್ಕೆ ಬರೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ಕೊಂಡು ಕೂತಿದ್ದಾನೆ ಭೂಮಿ ಮೇಲೆ. ಚಿರಂಜೀವಿ ಆಗುತ್ತೆ? ಆಗೋದಿಲ್ಲ. ಅದು ನಾವೇನು ಮಾಡಬೇಕು? ಒಂದು 30 ದಿವಸ 35 ದಿವಸ ತಿರುಪಾದ ಇಟ್ಟರು, ಅಲ್ಲೊಂದು ಇಲ್ಲೊಂದು ಗುಣವನ್ನು ನಾವು ಅನುಭವ ಮಾಡಿದ್ರು. ಕೇಳಿದಾಗ ಚೆನ್ನಾಗಿರುತ್ತೆ, ರಾಗ ಚೆನ್ನಾಗಿ, ರಾಗ ನೋಡಿದ್ರೆ ಅರ್ಥ ಹೋಗುತ್ತೆ, ಅರ್ಥ ನೋಡಿದ್ರೆ ರಾಗ ಹೋಗುತ್ತೆ, ಎರಡನ್ನು ನೋಡ್ತಾ ಇದ್ರೆ ಟೈಮ್ ಹೋಗುತ್ತೆ, ಏನೇನೋ ಹೋಗುತ್ತೆ. ನಾವಂತೂ ಉಳಿಯೋದಿಲ್ಲ ಭಗವದ್ಗುಣ ಸಾಗರದಲ್ಲಿ. ಅಪಾರ ಕರುಣಾಂಬುದೇ ತವ ಕಲು ಪ್ರಸಾದಾದಹಂ ವಿಧಾತು ಅಭಿಷಕ್ನುಯಾಂ ಶತಸಹಸ್ರಿಕಾಂ ಸಂಹಿತಾಂ ತಥಾಪಿ ಹರಿಪಾದುಕೆ ತವ ಗುಣೌ ಹಲೇಶ ಸ್ಥಿತೇ ಉದಾಹೃತಿರಿಯಂ ಭವೇದಿತಿ ಮಿತಾಪಿ ಯುಕ್ತ ಸ್ತುತಿ. ಪಾದುಕಾ ಶಾಸ್ತ್ರದ ಆರಂಭದಲ್ಲಿ ಹೇಳ್ತಾರೆ, ಅಪಾರ ಕರುಣಾಂಬುಧೇ. ತಾಯಿ ಪಾದುಕಾದೇವಿ, ನೀನೋ ಕರುಣಾ ಸಮುದ್ರರು, ತವ ಖಲು ಪ್ರಸಾದಾದಹಂ ನಿನ್ನ ಪ್ರಸಾದದಿಂದ ವಿಧಾತುಮಪಿ ಶಕ್ನೋಯಾಂ ಶತಸಹಸ್ರಿಕಾಂ ಸಂಹಿತಾಂ. 100,000 ಶ್ಲೋಕಗಳನ್ನಾದರೂ ನಾನು ಬರೆಯಬಲ್ಲೆ. ವ್ಯಾಸರು ಕೃಷ್ಣನ ಗುಣವನ್ನು 100,000 ಶ್ಲೋಕದಲ್ಲಿ ಮಹಾಭಾರತದಲ್ಲಿ ಬರೆದಂತೆ. ಪಾದುಕಾ ಸಹಸ್ರ ಅಲ್ಲ, ಪಾದುಕಾ ಲಕ್ಷ ಅಂತ ಬರೆಯಬಲ್ಲೆ. ಓದೋರು ಕಷ್ಟವಾಗುತ್ತೆ,
ಪ್ರವಚನ ಹೆದರ್ತಾರೆ. ಪಾದಕಾಶಾಸ್ತ್ರ ಪ್ರವಚನ ಅಂದ್ರೆ ನನಗೆ ಹೆದರಿಕೆ. ತಿರುಪಾಲಿ 30 ಪದ್ಯ ಹೇಳೋಕ್ಕಾಗಲ್ಲ. ಬೆಂಗಳೂರು ಪ್ರಾಣ ತೆಗಿತಾ ಇದ್ದಾರೆ. ಪಾದಕಾಶಾಸ್ತ್ರ ಹೇಳಬೇಕು, ಒಂದು ವಾರದಲ್ಲಿ ಹೇಳಬೇಕು. ಅವರು ಶಿರಡಿ ಮಾಡಿಕೊಳ್ಬೇಕು. ಅವ್ರು ಶಿರಡಿ ಮಾಡುವಷ್ಟರಲ್ಲಿ ನಮಗೆ ಶಿರಡಿ ಶಿರಡಿ ಅಂತ ಬಂದುಬಿಡುತ್ತೆ. ಅದು ಯಾವ ಪದ್ಯ ಆರಿಸ್ಕೋಬೇಕು, ಯಾವ ಪದ್ಧತಿ ತಗೋಬೇಕು. 32 ಪದ್ಯದಲ್ಲಿ ತಥಾಪಿ ಹರಿಪಾದಿಕೆ ತವ ಗುಣವು ಲೇಹ ಸ್ಥಿತೆ, ನಿನ್ನ ಗುಣ ಸಮುದ್ರದಲ್ಲಿ ಲೇಷ ಸ್ಥಿತೆ, ಒಂದು ಚೂರು ಇರಲಿ ಅಂತ. ಉದಾಹರಣ ಭವದಿ ಭವೇದಿತಿ, ಒಂದು ಉದಾಹರಣೆ ಇರಲಿ ಅಂತ. ಮಿತಾಪಿ ಯುಗ್ಧ ಸ್ತುತಿ, ಅತ್ಯಂತ ಮಿತವಾಗಿ ಮಿತುವಂತೆ 1000 ಶ್ಲೋಕ ಹಾಡಿದ್ದಾರೆ. ತಿರವಿ ಈಗ ಬಾಗಲು ತೆಗಿಬೇಕು. ಆಚಾರ್ಯರು ದೊಡ್ಡವರು ಆಳ್ವಾರರು ಭಗವದ್ಗುಣ ಭಂಡಾರದ ಬಾಗಲನ್ನು ತೆಗೆಯಬೇಕು, ಭಗವದ್ಗುಣದ ಭಂಡಾರವನ್ನು ತೆಗೆಯಬೇಕು. ಭಾಗವತರಿಗಾಗಿ ಪಾದುಕ ಪ್ರಭಾವ ಭಂಡಾರ ತೆರೆಯಬೇಕು, ಶಾಸ್ತ್ರ ಭಂಡಾರ ತೆರೆಯಬೇಕು, ಯೋಗ ಭಂಡಾರ ತೆರೆಯಬೇಕು, ಲಕ್ಷ್ಮೀ ವೈಭವ ಕೃಪಾ ಭಂಡಾರ ತೆರೆಯಬೇಕು. ಮಾತಾದೇವಿ ತಮಸಿ ಭಗವಾನ್ ವಾಸುದೇವ ಪಿತಾಮೇ ಜಾತ ಸೋಹಂ ಜನನೀ ಯುವಯೋ ಏಕಲಕ್ಷಂ ದಯಾಯ ದತ್ತೋ ಯುಷ್ಮತ್ ಪರಿಣತ ಪರಿಜನತಯ ದೇಶಿಕೈಹಿ ಅಪಿ ಅತಸ್ತ್ವಂ ಕಿಂತೇ ಭೂಯ ಪ್ರಿಯಮಿತಿ ಕಿಲ ಸ್ಮೇರ ವಕ್ತ್ರ ಅಭಿಭಾಷಿ. ಮಾತಾದೇವಿ ಶ್ರೀಸ್ತುತಿ ಕೊನೆಯಲ್ಲಿ ಹೇಳ್ತಾರೆ, ತಾಯಿ ಲಕ್ಷ್ಮೀ ನೀನು ನನಗೆ ತಾಯಿ, ಭಗವಾನ್ ವಾಸುದೇವ ಪಿತಾಮೇ ನನ್ನ ತಂದೆ ಅವ ಶಿವನಾರಾಯಣ, ಇಬ್ಬರ ಕೃಪೆಯಿಂದ ಹುಟ್ಟಿದ್ದೇನೆ ನಾನು. ಜಾತಸ್ಸೋಹಂ ಜನನೀ ಯುವಯೋಹೋ ಏಕಲಕ್ಷಂ ದಯಾಯ. ಈ ತಂದೆ ತಾಯಿ ಜಗಳದಲ್ಲಿ ಹುಟ್ಟಲಿಲ್ಲ. ಈ ಮಗು ತಂದೆ ತಾಯಿಗಳು ಜಗಳ ಮಾಡಿದ್ರೆ ಮಗು ಹುಟ್ಟುತ್ತೆ ಅಂತ ಕೇಳಬೇಡಿ, ನಮಗದು ಗೊತ್ತಿಲ್ಲ. ತಂದೆ ತಾಯಿಗಳು ಪ್ರೀತಿ ಮಾಡಿದ್ರೆ ಮಗು ಹುಟ್ಟುತ್ತೆ ಅನ್ನೋದು ಭಗವಂತನ ನಿಯಮ. ಜಗಳದಲ್ಲಿ ಏನು ಬರೋದಿಲ್ಲ. ಜಗಳದಲ್ಲಿ ಗಂಡ ಹೆಂಡ ಜಗಳದಲ್ಲಿ ಕೂಸು ಬಡವಾಯಿತು ಅಷ್ಟೇ ಕೇಳ್ತೇವೆ. ಜನನೀ ಯುವಯೋ ಏಕಲಕ್ಷಂ ದಯಾಯ ದತ್ತೋ ಯುಷ್ಮತಿ ಪರಿಜನತಯ ದೇಶಿಕೈ ಯುಷ್ಮತ್ ಪರಿಜನತಯ. ನಾನು ಹಡೆದ ಮೇಲೆ ನನ್ನನ್ನು ನೀವು ಹಡೆದ ಮೇಲೆ ಗುರುಗಳು ನನ್ನನ್ನು ಬೆಳೆಸಿ ಗುರುಕುಲದಲ್ಲಿ ನಿನ್ನ ಸೇವೆಗೆ ಅಂತ ಬಿಟ್ಟಿದ್ದಾರೆ. ಈಗ ನೀನು ನನ್ನನ್ನು ನೋಡಿ ಮಗು ವೇದಾಂತೇಶಿಕ ನೀನು ಇನ್ನೇನು ಬೇಕು ಅಂತ ಕೇಳ್ತಾ ಇದ್ದೀಯೇ. ಕಿಂತೆ ಭೂಯ ಪ್ರಿಯಮಿತಿ ಕೇಳಸ್ಮೇರ ಭಕ್ತರ ವಿಭಾಸಿ. ಆದ್ದರಿಂದ ಈ ಕೀಶಕೀಶನ್ ರಂಗು ಪಾರ್ಶ್ವದಲ್ಲಿ ಭಗವಂತನನ್ನು ನೆಪ್ಪಿಸ್ತಾ ಇದ್ದಾರೆ, ಆಳ್ವಾರನ್ನು ನೆಪ್ಪಿಸ್ತಾ ಇದ್ದಾರೆ, ಸುತ್ತಮುತ್ತ ಇರತಕ್ಕಂಥ ಭಾಗವತರ ನೆಪ್ಪಿಸ್ತಾ ಇದ್ದಾರೆ. ಒಳಗೆ ಅಲಂಕಾರ ಮಾಡಿಕೊಂಡು ಚೆನ್ನಾಗಿರುವ ಒಬ್ಬ ಭಾಗವತೋತ್ತಮಳು ಕೃಷ್ಣನ ಧ್ಯಾನ ಮಾಡ್ತಾ ಇದ್ದಾಳೆ, ಬಾಗಲು ತೆರೀತಾ ಇಲ್ಲ ಅಂತವಳು ಬಂದು ಗೋಷ್ಠಿಯಲ್ಲಿ ಸೇರ್ಕೋಬೇಕು ಅಂತ ಗೋದಾದೇವಿ ಪ್ರಪತ್ತಿ ಮಾಡ್ತಾಳೆ ಅವಳಲ್ಲಿ ಅನ್ನೋದು 7ನೇ ಪದ್ಯದ ಸ್ವಾರಸ್ಯ. 8ನೇ ಪದ್ಯಕ್ಕೆ ಹೋಗೋಣ, ವೇಪಣೆ ಕೊಡ್ತೀರಾ ತಥಾಸ್ತು ಅಂತ ಹೇಳಿಬಿಡಿ ಹೋಗಲಿ. ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಿ, ಮುಂದಿನ ಪದ್ಯ ಕೇಳುವಾನು ಎಳ್ಳೆಂದು ಎರಮೆಸಿರು ವೇಳೆ ಮೆಲ್ವಾನ್ ಪರಂದನಾಳ ಪಿಳ್ಳು ಹೋವಾನ್ ಪೋಹೆನ್ರಾರಹಿ ಪೋಹಾಮಲ್ ಕಾತು ಒಮ್ಮೆ ಕೂವಾನ್ ಒಂದು ನಿಂದೋ ಕೋತುಗಲಮುಡಿಯಪ್ಪಾವಾಯ್ ಎಳೆಂದಿರಾಯ್ ಪಾಡಿಪ್ಪರೆ ಹೊಂಡು ಮಾವಾಯ್ ಪಿಳಂದಾನೆ ಮಲ್ಲರೈ ಮಾಟಿಯ ದೇವಾಯಿ ದೇವನೈ ಚಂದ್ರನಾಂ ಸೇವಿತಾಲ್ ಆವಾವೆಂದ್ರ ಅರುಳೇಲೋ ಆವಾವೆಂದ್ರಾವಾಯಂದ ಅರುಳೇಲೋ ಎಂಬಾವಾಯ್. ಪದ್ಯಕ್ಕೆ ಮೊದಲೊಂದು ಪೀಠಿಕೆಯನ್ನು ಹಾಕಬೇಕು, ಸಂಗತಿಯನ್ನು ಹೇಳಬೇಕು. ಇದು 8ನೇ ಪದ್ಯಕ್ಕೆ ಬಂದಿದ್ದೆ, ಇವತ್ತು 14ನೇ ಪದ್ಯ ಆಗಬೇಕಾಗಿತ್ತು. ಉಂಗಳ್ ಪುಳೆಕ್ಕಡೆ ತೋಟತ್ತೆ ವಾವಿಯುಳ್ ಅದು ಬರಬೇಕಾಗಿತ್ತು ಇಲ್ವೇ? ಏನಾಯ್ತು? ಪುಳ್ಳಿನ್ವಾಯ್ ಕೇಂದಾನೇ ನನಗೆ ಯಾವ ಪದ್ಯ ಯಾವತ್ತನ್ನೋದು ಮರೆತೋಯ್ತು.
ಕ್ಯಾಲೆಂಡರ್ ಮರೆತು ಹೋಯಿತು, ತಾರೀಖು ಗೊತ್ತಾಗಿಲ್ಲ. ಇಷ್ಟೊಂದು ಹಿಂದೆ ಇದ್ದೇವಲ್ಲ, ತುಂಬ ಬ್ಯಾಕ್ವರ್ಡ್, ಏನು ಮಾಡೋದು? ಈ ಪದ್ಯದಲ್ಲಿ ಎಬ್ಬಿಸಲ್ಪಡೋ ಭಾಗವತೋತ್ತಮಳು ಆಗಿದ್ದಾಳೆ, ಅವಳು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಯೋಗ ನಿದ್ದೆಯಲ್ಲಿ ಇದ್ದುಬಿಟ್ಟಿದ್ದಾಳೆ. ಗೋದಾದೇವಿ ಮೊದಲನೇ ದಿವಸ ಹೋಗಿ ಎಲ್ಲರ ಮನೆಯಲ್ಲಿ ಒಬ್ಬೊಬ್ಬ ಗೋಪಿಕೆ ಹೇಳಿದ್ದಾಳೆ, ನಾಳೆ ಬೆಳಗ್ಗೆ ಎಲ್ಲರೂ ಕೂಡಿ ಭಜನೆ ಮಾಡುವುದು. ಹೌದು, ಎಲ್ಲಿ ಹೋಗೋದು? ಅಯ್ಯಪ್ಪದ್ದೆ ಕೃಷ್ಣನ ಮನೆಗೆ ಹೋಗೋದು. ಅಲ್ಲೇನು ಹೋಗಿ ಮಾಡೋದು? ಕೃಷ್ಣನ ನೆಪ್ಪಿಸುವುದು. ಕೃಷ್ಣನ ನೆಪ್ಪಿಸ್ಬೇಕಾ? ಒಂದ್ಸಲ ಬಂದು ನೀನು ನೆಪ್ಪಿಸ್ಬಿಡು ಅಂದು. ಈ ಕಂಬೈನ್ ಸ್ಟಡಿ ಮಾಡೋರು ಹೇಳ್ತಾಳೆ ಅವಳು, 4 ಗಂಟೆಗೆ ಎಬ್ಬಿಸು ಅಂದರೆ 150ಕ್ಕೆ ನೀನು ನನ್ನ ನೆಪ್ಪಿಸು, ನಾನು ಏನು ನೆಪ್ಪಿಸ್ತೇನೆ ಅಂದಾಗೆ. ಈ ತಿರುಪ್ಪಾವಿ ಪದ್ಯದ ಸ್ವಾರಸ್ಯಗಳಲ್ಲಿ ಹೀಗೆ ಎಬ್ಬಿಸುವುದು ಎಬ್ಬಿಸುವುದು ಎಬ್ಬಿಸುವುದು. 7 ಒಂದು ಹೇಳ್ತಾ ಇಲ್ಲ, ನೀವು 8:30 ತನಕ ನೀವು ಕೂತಿದ್ದೀರಿ, ಎಬ್ಬಿಸೋದು ಹೇಗೆ? ಇವಳು ಈ 8ನೇ ಪದ್ಯದವಳು ಯಾವ ರೀತಿ ಕೂತಿದ್ದಾಳೆ, ಯೋಗ ನಿದ್ದೆಯಲ್ಲಿದ್ದಾಳೆ, ಮೇಲರ್ಥವನ್ನು ಹೇಳ್ತೇನೆ. ತುಂಬ ಸುಂದರಿ. ಕೃಷ್ಣಾವತಾರ ಮಾಡಿದ ಗೋಕುಲದಲ್ಲಿ ಸೌಂದರ್ಯಕ್ಕೇನು ಕಡಿಮೆಯಪ್ಪ, ಎಲ್ಲರೂ ಸುಂದರಿಯರೇ. ಸೌಂದರ್ಯವಿಲ್ಲದೆ ಬಂದಂತಹ ಕೂತನೇ ಕೂಡ ಸುಂದರಿಯಾಗಿದ್ದಳು, ಲಕ್ಷ್ಮೀದೇವಿ ಬಂದಾಗಿದ್ದಳು ಅಂತ ಭಾಗವತದಲ್ಲಿ ವರ್ಣನೆ ಮಾಡ್ತಾ. ದೇವಸ್ಥಾನಕ್ಕೆ ಹೋಗೋರೆಲ್ಲ ಸುಂದರರು, ಅವನನ್ನು ನೋಡಿದ ಮೇಲೆ ಎಲ್ಲರೂ ಸುಂದರರು. ಅಸುಂದರವಾದದ್ದು ಯಾವುದೂ ಇಲ್ಲ ಲೋಕದಲ್ಲಿ. ಭಗವತ್ ಶೆಟ್ಟಿಯಲ್ಲಿ ಅಲಂಕಾರ ಮಾಡಿಕೊಂಡಿದ್ದಾಳೆ, ಕೃಷ್ಣನ ಧ್ಯಾನ ಮಾಡ್ತಾ ಇದ್ದಾಳೆ. ಗೋಪಿಗೆ ಗೋದಾದೇವಿ ಬರ್ತಾಳೆ, ಎಬ್ಬಿಸ್ತಾಳೆ ಅನ್ನೋ ಕಡೆ ಲಕ್ಷ ಇಲ್ಲ. ಅವಳು ಬರ್ತಾಳೆ, ರೊಟೀನಲ್ಲೂ ಕರ್ಕೊಂಡು ಹೋಗ್ತಾಳೆ, ಅಲಂಕಾರ ಮಾಡಿಕೊಂಡಿದ್ದೇನೆ, ಕೃಷ್ಣ ನನ್ನನ್ನು ನೋಡಬೇಕು, ನನ್ನನ್ನೇ ನೋಡಬೇಕು. 500,000 ಕುಡಿ 500,000 ಕನ್ಯರಂತೆ ಆ ಊರಲ್ಲಿ, ಒಂದಲ್ಲ ಎರಡಲ್ಲ. ನಂದಗೋಪುರದ ಪಾಪ್ಯುಲೇಷನ್ನು ದೊಡ್ಡ ಕಾರ್ಪೊರೇಷನ್ ಅದು. ಒಂದೊಂದು ಮನೆಯಲ್ಲಿ 4-5 ಹುಡುಗಿರಿದ್ರು ಎಷ್ಟೊಂದು ಇರ್ಬೋದು ನೋಡ್ಕೊಳ್ಳಿ. ಅವರೆಲ್ಲರೂ ಸೇರಿ ಹೋಗಬೇಕು, ಅದರಿಂದ ಒಬ್ಬೊಬ್ಬರಿಗಾಸೆ ಕೃಷ್ಣನೇ ಗಂಡ ಆಗಬೇಕು ಅಂತ ಅವರೆಲ್ಲರೂ ಕಾತ್ಯಾಯಿನಿ ವ್ರತ ಮಾಡಿದಂತೆ. ಕೃಷ್ಣ ನನ್ನನ್ನೇ ನೋಡಬೇಕು, ನಾನು ಅವನನ್ನೇ ನೋಡಬೇಕು, ನನ್ನೊಬ್ಬಳು ಸತ್ತಾಗಬೇಕು ಕೃಷ್ಣ. ಈ ರೀತಿಯಲ್ಲಿ ಅಲಂಕಾರ ಮಾಡಿಕೊಂಡು ಕೃಷ್ಣ ಧ್ಯಾನದಲ್ಲಿದ್ದಾಳೆ. ಮೇಲರ್ಥದಲ್ಲಿ ಗೋದಾದೇವಿ ಹೋದ್ಲು. ಪೂರ್ವದಲ್ಲಿ ಬೆಳಗಾಯಿತು ಅಂತ ಹೇಳ್ತಾ ಇದ್ದಾಳೆ. ಪೂರ್ವದಲ್ಲಿ ಬೆಳಗಾಯಿತು ಅಮ್ಮ ಹೇಳು, ಭಾಗಲ್ ತಟ್ಟಿದ್ಲು. ಭಾಗಲ್ ತಟ್ಟೋದು ಯಾಕಬೇಕು? ಭಜನೆ ಮಾಡ್ತಿದ್ದಾರೆ, ತಾಳ ತಂಬೂರಿ ಹಿಡ್ಕೊಂಡು, ಏನು ಕೃಷ್ಣನ ಚಿತ್ರಪಟಗಳನ್ನು ಇಟ್ಕೊಂಡು, ಏನು ಧರ್ಮಮಾಸ್ತ್ರ ಗೋಷ್ಠಿ ಹೇಳಬೇಕಲ್ಲ. ಬೆಳಗಾಯ್ತು ಹೇಳು, ಒಳಗಿದ್ದವಳು ಹೇಳ್ತಾಳೆ, ಸುಪ್ರಭಾತ ದಕ್ಷಿಣವೇ ಕಾಣ್ತಾ ಇಲ್ವಲ್ಲ ಅಂದು ಮಾಮೂಲಿಯಾಗಿ. ಕೈವಾನಂ ವೆಳ್ಳೆನ್ರಿ, ಅಯ್ಯೋ ಪೂರ್ವ ದಿಕ್ಕಲ್ಲಿ ಆಕಾಶವನ್ನು ನೋಡು. ಕೈವಾನಂ ವೆಳ್ಳೆನ್ರಿ ಯದುಮೈಶ್ವರಿಯೇ, ಗಮ್ಮೆ ಕೈವಾನಂ ವೆಳ್ಳೆನ್ರಿ. ಕೈವಾನಂ ಮೇಲ್ವಾನಂ, ಅಯ್ಯೋ ಒಳಗಿನ ಅರ್ಥ ಹೇಳಬೇಕು. ಕೈವ್ ಅಂದ್ರೆ ಕೆಳಗೆ ಅಂತ ಒಂದರ್ಥ, ಪೂರ್ವ ದಿಕ್ಕು ಅಂತ ಒಂದರ್ಥ. ಪೂರ್ವ ದಿಕ್ಕಲ್ಲಿ ಬೆಳಗಾಯಿತು, ಅದೇ ಲಕ್ಷಣ. ಅರುಣೋದಯ ಆಯಿತು, ಕೆಂಪು ಮುಗಿದು ಇನ್ನೇನು ಬಿಳಿ ಬಣ್ಣ ಬರ್ತಾ ಇದೆ, ಸೂರ್ಯ ಬರಬೇಕು. ಹೇಳಮ್ಮ ಒಳಗಿದ್ದವಳು ಹೇಳ್ತಾ, ಸುಪ್ರಭಾತವಲ್ಲ ಅದು. ತಿಂಗಳ ತಿರುಮುಹತ್ತು ಚೇರಿಯ ಶನಿರಂಜಿ, ನಿಮ್ಮ ಒಬ್ಬೊಬ್ಬರ ಮುಖಗಳು ಚೆನ್ನಾಗಿ ಬೆಳಗಿವೆ. ಅಷ್ಟು ದಿನ ಕೂಡಿರೋದ್ರಿಂದ ನಿಮ್ಗೆ ಅದನ್ನು ನೋಡಿ ಬೆಳಗಾಗಿದೆ. ನೀವು ಬೆಳಗಿರೋದನ್ನು ಬಿಟ್ಟು ದಿಕ್ಕು ಬೆಳಗಾಯಿತು ಅಂತ ಬೇಗ ನಿಮಗೆ ಭ್ರಮೆಯಾಗಿದೆ. ಆದ್ದರಿಂದ ಇದು ಇನ್ನು ಕತ್ತರೆ ಮುಖ ಬೆಳಗಿದೆ ಅಷ್ಟೇ ಹೊರತು ಬೆಳಗಾಗಿಲ್ಲ, ನಂಬೋದಿಲ್ಲ ಅಂದ್ಲು. ಗೋದೆಗೆ ಸಿಟ್ಟು ಬಂತು, ಎಮ್ಮೆಗಳು ಹೊರಗೆ ಹೊರಟಿವೆ, ಎಮ್ಮೆಗಿಂತ ಕಡಿಗೆ ಮಲಗಿದ್ದೀಯಲ್ಲ. ಕೈವಾನಂದ್ರೆ ಶಿರುಮೈ ಎರುಮೈ ಶಿರುವಿಡುಮೈವಾನ್ ಪರಂದನ ಮೆಕ್ಕುಳ್ಳ ಪಿಳ್ಳೆಗಳು ಪೋವಾನ್ ಪೋ ಎಂದಾರೈ ಪೋಹಾವಲ್ ಕಾತು ಉನ್ಮೈ ಕೂವಾನ್ ಒಂದು ನಿಂದೋ ಕೋತುಗಲ ಮುಡಿಯ ಪಾವಾಯ್ ಎಂದಿರಾಯ್ ಪಾಡಿಪ್ಪರೆ ಹೊಂಡು ಮಾವಾಯ್ ಪಿಳಂದಾನೆ ಮಲ್ಲರೈ ಮಟ್ಟಿಯ ದೇವಾದಿ ದೇವನೈ ಶಂಭು ನಾಂ ಶಗಿತ್ತ ಆವಾರಂದು ಆರಾಯ್ದು ಅರುಳೇಲೋರೆಂಬಾವಾಯು ಕೈವಾನಂ ವೆಳ್ಳೆಂಡು ಎರುಬೈಶರು ವೀಡೆ. ಒಳಗಿನ ಅರ್ಥ ಹೇಳಲೇ ಮೇಲಿನ ಅರ್ಥ ಹೇಳ ಸಂಕಟವಾಗಿರ್ಕೆ.
ಎಂಬೆಗಳೆಲ್ಲ ಎದ್ದಿವೆ, ಇನ್ನು ಮಲಗಿದ್ದೀಯಲ್ಲಮ್ಮ ನೀನು. ಒಳಗಿದ್ದವಳು ಹೇಳ್ತಾಳೆ, ಇದು ನಂದ ಗೋಕುಲ, ಇಲ್ಲಿ ಎಮ್ಮೆಗಳ ಅವಕಾಶ ಇಲ್ಲ. ಮತ್ತೆ ಕಪ್ಪಿಗೆಲ್ಲ ಹೋಗ್ತಾ ಇದೆಯಲ್ಲ ದೂರಕ್ಕೆ ನೋಡಿದ್ರೆ ಹಾಗೆ ಕಾಣಿಸುತ್ತೆ, ಎಮ್ಮೆ ಅಂತ ಹೇಳೋದಿಲ್ವ ಅಂದ್ರೆ ಇಲ್ಲ. ಕೃಷ್ಣಾವತಾರವಾದ ಮೇಲೆ ನಂದಗೋ ಕುಳಿದಿರುವ ವ್ಯಾಧಿ ದುರ್ಭಿಕ್ಷ ಕಳ್ಳರು ಮೊದಲಾದವರು ಗುಂಪು ಗುಂಪು ಕೂಡಿ ಕಪ್ಪು ಕಪ್ಪಾಗಿ ಹೋಗ್ತಾ ಇದ್ದಾರೆ, ಅದನ್ನು ಎಮ್ಮೆ ಅಂತ ತಿಳ್ಕೊಂಡಿದ್ದೀಯ ನೀನು. ಆದ್ರಿಂದ ಅವು ಎಮ್ಮೆಗಳೆಲ್ಲ ಬೆಳಗಾಗಿಲ್ಲ ಅಂತ ಹೇಗೆ ಹೇಳ್ತೀಯ ಗೋದಾದೇವಿ ಕೇಳ್ತಾಳೆ. ಎಲ್ಲರೂ ಬಂದರು ಅಂತ ಕೇಳ್ತಾಳೆ, ಒಳಗಿದ್ದವಳು ಎಲ್ಲರೂ ಬಂದರೆ ಕೊನೆಯಲ್ಲಿ ಬರ್ತೀನಿ ನಾನು, ಮಕ್ಕಳಿಗೆ ನಿದ್ದೆ, ದೀಪಾವಳಿ ಹಬ್ಬ ಬಂತು, ನಾಲ್ಕು ಚತುರ್ದಶಿ, ನಾಲ್ಕೈದು ಮಕ್ಕಳು, ತಾಯಿ ಮೊದಲು ಎಣ್ಣೆ ಹೆಚ್ಚು ಸ್ನಾನ ಮಾಡಿ ಮೊದಲೇ ಮಗುವನ್ನು ನೆಪಿಸಿದ್ರೆ ಆ ಕೊನೆಯವರು ಮೊದಲು ಸ್ನಾನ ಮಾಡಿಸು, ಆಮೇಲೆ ಹೇಳ್ತೀನಿ ನಾನು ಅಂತ ಹೇಳೋ ಹಾಗೆ. ಪೋವಾಂ ಪೋಹಿನ್ ರಾರೈ ಪೋಹಾ ಮುಲ್ಕಾತ್ ಉನ್ನೈ ಕೋವಾನ್ ಒಂದು ನಿಂದ್ರೋ ಕೋತುಗಲ ಮುಡಿಯ ಪಾವಾಯ್ ಹೇಳಿಂದಿರಾಯ್. ಪೋವಾನ್ ಪೋಹಿನ್ ರಾರಿ ಮಿಕ್ಕುಳ್ಳ ಪಿಳ್ಳಗಳು ಉಳಿದವರೆಲ್ಲ ಬಂದ್ರ, ಎಲ್ಲ ಬಂದಾಯ್ತು. ಅವರು ತಾವಾಗಿಯೇ ಸ್ವತಂತ್ರವಾಗಿ ಕೃಷ್ಣ ದರ್ಶನಕ್ಕೆ ಹೊರಟು ಬಿಟ್ಟಿದ್ರು. ಇವಳನ್ನ ನಂಬ್ಕೊಂಡ್ರೆ ಆಗೋದಿಲ್ಲ. ಇವಳು ಮನೆ ಬಾಗಲು ದಮ್ಮಾಣ ಬಾರಿಸಿ, ಮೃದಂಗ ಬಾರಿಸಿ, ತಮಟೆ ಬಾರಿಸಿ, ಚಂಡೆ ಬಾರಿಸಿ, ಅದೆಲ್ಲ ಹರಿದು ಚೂರಾದ್ರೆ ಹೇಳೋದಿಲ್ಲ. ಇವಳು ಭಗವದ್ಧಾನದಲ್ಲಿದ್ದಾಳೆ, ನಾವೇ ಹೋಗೋಣ ಅಂತ ಹೋಗೋ ಹೊತ್ತಿಗೆ ಇಲ್ಲ ಇಲ್ಲ, ಅವ್ರನ್ನು ತಡೆದಿಟ್ಟಿದ್ದೇವೆ. ಪೋವಾನ್ ಪೋಹಿನ್ ರಾರೈ ಪೋಹಾಮಲ್ ಕಾತೆ ಉನ್ನೆ ಕೂವಾನ್ ಒಂದು ನಿನ್ರೋ ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೇವೆ. ಅವನ್ನೆಲ್ಲ ನಾನು ಬಾಗಿಲಲ್ಲಿ ನಿಲ್ಲಿಸಿದ್ದೀಯ, ಒಳ್ಳೆ ಸಂತೋಷವಾಯಿತು. ನಂಥದ್ದೇನಿದೆ ನನ್ನ ವಿಶೇಷದಲ್ಲಿ, ನಾನ್ಯಾಕೆ ಬರಬೇಕು? ಕೋತುಕಲ ಮುಡೇ ಪಾವಾಯಂದಿರಾಯಿ. ಕೋತುಕಲ ತಮಿಳಲ್ಲಿ ಕುತೂಹಲ. ನಿನ್ನಷ್ಟು ಕೃತ ಕುತೂಹಲವುಳ್ಳವರು ಬೇರೆ ಯಾರು ಇಲ್ಲ. ನೀನು ಎಗ್ರಗಣ್ಣಿಲ್ಲ ಬರಬೇಕು. ಪಾವಾಯಂದಿರಾಯ್ ಪಾವಾಯ್ ಕೃಷ್ಣ ವ್ರತ ಮಾಡ್ತಾ ಇರುವಳು, ಸುಂದರಿಯಾಗಿರುವವಳು, ಮುಗ್ಧಿಯಾಗಿರುವವಳು. ಎಂದಿರಾಯ್ ಎದ್ದು ಮಾಡುವುದೇನು, ಹಾಡಿ ಹಾಡಬೇಕು, ಹಾಡಿ ಹಾಡಿ ಅಹಂಕಾರ ಹಿಂದೆ ಹಾಡಿ ಹಾಡಿ ಅಹಂಕಾರ ಹಿಂದೆ ದುಷೆ ಪಾಡಿ ಇಶೈ ಪಾಡಿ ಪಾಡಿ ಕಣ್ಣೀರ್ ಮಲ್ಲ ಎಂಬು ನಾಡಿ ನಾಡಿ ನರಸಿಂಗಾಲೆ ವಾಡಿ ವಾಡು ಯುವಾಣುದಲೇ ನಮ್ಮವರು ಆಡಿ ಆಡಿ ಅಹಂಕಾರ ಹಿಂದೆ ಅವತ್ತೆಲ್ಲ ಹೇಳಿದ್ದು ಎಷ್ಟರ ಹೇಳಿದ್ರು ಹೊಸದು. ಇದು ತಾಯಿ ಭಾವದಲ್ಲಿ ತನ್ನ ಮಗಳನ್ನು ಹೇಳುವಂತೆ ತಾಯಿ ಪಾಶರಂ, ನನ್ನ ಮಗಳು ಈ ಪರಾಂಕುಶ ನಾಯಕಿ ಸೊರಗಿ ಬಿಟ್ಟಿದ್ದಾಳೆ, ಗೋಡೆಗೆ ಸೇರ್ಕೊಂಡ್ಬಿಟ್ಟಿದ್ದಾಳೆ, ಎಲ್ಲಿ ಕಾಣಿಸ್ತಾ ಇಲ್ಲ. ಮೇಲೆ ಗೋಡೆ ಕೆಳಗಡೆ ನೆಲ, ಸೊಂದಿದೆಯಲ್ಲ ಸೊಂದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾಳೆ, ಕಡ್ಡಿ ಆದಾಗ ಆಗ್ಬಿಟ್ಟಿದ್ದಾಳೆ, ಸೊರಗಿದ್ದಾಳೆ, ಪ್ರಿಯ ಕೈ ಬಿಟ್ಟಿದ್ದಾನೆ ಅಂತ ಇಷ್ಟೊತ್ತು ಏನ್ ಮಾಡಿದವಳು, ಆಡಿ ಆಡಿ ಅಹಂಕಾರ ಹಿಂದೆ ಕುಣಿದಾಡಿದ್ಲು ಕುಣಿದಾಡಿದ್ಲು, ನಾಟ್ಯ ಮಾಡಿದ್ದಾಳೆ, ಅಳಿಯರ್ ಸೇವೆ ಮಾಡಿದ್ದಾಳೆ. ಅಹಂಕಾರ ಹಿಂದೆ ಅಹಂಕಾರ ಎಲ್ಲ ಹೋಯ್ತು. ಕಿಶೆಪ್ಪ ಆಡಿಪ್ಪ ಆಡಿ ಕಣ್ಣೀರ್ ಮಲ್ಲ ಹಾಡಿದ್ದಾಳೆ ಹಾಡಿದ್ದಾಳೆ ಕಣ್ಣೀರ್ ಮಲ್ಲ. ಹಾಡು ಕೇಳಿದವ್ರು ಕಣ್ಣಲ್ಲಿ ನೀರು ಬಂತು, ಬರ್ಲಿಲ್ವೋ? ಹಾಡಿದವ್ರು ಕಣ್ಣಲ್ಲೇ ನೀರು ಬಂತು, ಕುರುಡಾಗಿ ಹೋಗ್ತಾಯ್ತು, ಆಡಿಯನ್ಸ ಇಲ್ಲ. ಇಶೆಪ್ಪ ಆಡಿಪ್ಪ ಆಡಿ ಕಣ್ಣೀರ್ ಮಲ್ಲ ನಾಡಿ ನಾಡಿ ಕುರುಡಾಗಿ ಬಿಟ್ಟಿದ್ದಾಳೆ, ಕೂತ್ಕೊಂಡ್ಬಿಟ್ಟಿದ್ದಾಳೆ. ಕಾಲು ಶಕ್ತಿ ಹೋಯ್ತು, ಕಣ್ಣು ಶಕ್ತಿ ಹೋಯ್ತು, ಹಾಡೋ ಶಕ್ತಿ ಹೋಯ್ತು. ಏನಾಯ್ತು ಸ್ವಾಮಿ? ನಾಡಿ ನಾಡಿ ನರಸಿಂಹನ್ನು ನರಸಿಂಹ ಅವತಾರ ಅನ್ಸ್ಕೊಂಡು, ನರಸಿಂಹ ನರಸಿಂಹ ಎಲ್ಲಿದ್ದೀಯೋ? ಅವತ್ ಕಂಬದಲ್ಲಿ ಬಂತಲ್ಲ ರಾಕ್ಷಸರ ಮನೆಯಲ್ಲಿ. ನಾಡಿ ನಾಡಿ ನರಸಿಂಹನ್ನು ವಾಡಿ ವಾಡು ಯುವಾಳು ನುದಲೇ. ನುದಲ್ ಅಂದ್ರೆ ನೆತ್ತಿ. ಸ್ತ್ರೀಯರಿಗೆ ಸೌಂದರ್ಯ ಇರುವುದು ನೆತ್ತಿಯಲ್ಲಿ, ನತ್ತಿಯಲ್ಲಿ ಸೌಂದರ್ಯವರ್ಧಕವಾದದ್ದು ಕುಂಕುಮ. ಹಣೆ ಚೆನ್ನಾಗಿರಬೇಕು, ಅದರಲ್ಲಿ ಸೌಂದರ್ಯ ಸೌಂದರ್ಯ ಸೌಮಂಗಲ್ಯ ಲಕ್ಷಣ ದೊಡ್ಡ ಕುಂಕುಮ ಹಾಕಬೇಕು. ಯಾವುದನ್ನು ಅಳಿಸುವುದಕ್ಕೆ ಕಾನ್ವೆಂಟಲ್ಲಿ ಪ್ರಯತ್ನ ಮಾಡ್ತಾರೆಯೋ, ಭಾರತೀಯ ಸೌಮಂಗಲ್ಯವನ್ನು, ಭಾರತೀಯ ಲಕ್ಷ್ಮೀ ತತ್ವವನ್ನು ಉಳಿಸುವುದಕ್ಕೆ ನಮ್ಮ ಹುಡುಗರಿಗೆ ದೊಡ್ಡದಾಗಿ ಕೆಂಪಿನಲ್ಲೇ ಬಳಿಬೇಕು, ಕಪ್ಪಲ್ಲಿ ಬಳಿಬಾರದು. ವಾಡಿ ವಾಡು ಯುವಾಳುದಲೇ. ಶರೀರ ಸೌಂದರ್ಯ ಮುಖದಲ್ಲಿ ಹಣೆಯಲ್ಲಿ ಅದು ಕಾಣಬೇಕು. ಸೀಮಂತ ರೇಖೆ ಅಂತಿರ್ತದೆ, ಬೈತಲೆ ಅಂತಿರ್ತದೆ.
ಅದರ ಮೇಲೆ ಸಿಂಗ್ ದೂರವನ್ನಿಟ್ಕೊಳ್ತಾರೆ, ಲಕ್ಷಣವಾಗಿರ್ತದೆ, ಲಕ್ಷ್ಮೀ ದೇವಿ ಲಕ್ಷಣದಲ್ಲಿರ್ತಾರೆ. ಅಯ್ಯೋ ನನ್ನ ಹುಡುಗಿ ಬಾಡ್ ಹೋಗ್ಬಿಟ್ಲು, ವಾಡಿ ವಾಡು ಇವಾಳ್ನುದಲೇ ಬಾಡಿದ್ದಾಳೆ. ಪ್ರಿಯಕರ ಬಂದು ಮಾಡುವುದೇನು, ಕಡ್ಡಿಯಾಗಿ ಬಿಟ್ಟಿದ್ದಾಳೆ ಹುಡುಗಿ, ನನಗೆ ಬೇಡ ಅಂದ್ರೆ ಏನು ಮಾಡುವುದು? ಸ್ವಾಮಿ ನೀನೇ ಹಾಗೆ ಮಾಡಿದ್ದೆ, ಅವಳನ್ನ ನೀನೇ ಒಪ್ಪಿಸ್ಕೋಬೇಕು ಅಂತ ನಾನು ಹೇಳಬೇಕು. ಅಡಿಯ ಅಡಿಯ ಅಹಂಕಾರ ಹಿಂದಿ ಈ ರಾಗ ತೋಡಿ ರಾಗ ನಮ್ಮಲ್ಲಿ ತೋಡಿ ಅಂತೇವೆ ಹಿಂದೂಸ್ತಾನಿಯಲ್ಲಿ, ಅದಕ್ಕೆ ಬೇರೆ ಹೆಸರು ಹೇಳ್ತೀರಿ. ಈ ರಾಗವನ್ನು ಹಾಡುವಾಗ ಇದು ಅಡಕ ಜಡಕು, ಒಂದು ಪದ್ಯದೊಳಗೆ ಅಡಗೋದಿಲ್ಲ, ಇದು ನಾಲ್ಕೈದು ಪದ್ಯ, ಇಟ್ ಸ್ಪಿಲ್ಸ್ ಓವರ್, ಅದರ ರೇಂಜ್ ತುಂಬ ದೊಡ್ಡದಾಗಿದೆ. ವಾಡಿ ವಾಡು ನಿವಾಳ್ನುದಲೇ ಉನ್ನೆ ಕೂಬಾನ್ವಂದು ನಿಂದು ಕೌತೂಹಲ ಮುಡಿಯಪ್ಪಾಯ್. ಕೃಷ್ಣ ಕುತೂಹಲ, ನಂದಗೋಕುಲದಿರುವ ಸ್ತ್ರೀಯರೆಲ್ಲರಲ್ಲಿ ಅಮ್ಮ ನಿನ್ನಲ್ಲಿ ತುಂಬ ಕುತೂಹಲ ಉಂಟು, ಇದು ನಮ್ಮಾಳ್ವಾರನ್ನೆಬ್ಬಿಸುವ ಪದ್ಯ ಇದು. ಮುನಿಂಜುಷಾಮಹೇ ಕೃಷ್ಣ ತೃಷ್ಣಾ ತತ್ವ ವಿಮೋದಿತ. ಅವತ್ತು ಹೇಳಿದೆ ಕೃಷ್ಣಾವತಾರ ಮುಗಿದ 47ನೇ ದಿವಸಕ್ಕೆ ಆಳ್ವಾರರು ಹುಟ್ಟಿದ್ರು, ಕೃಷ್ಣನ್ ನೋಡ್ಲಿಲ್ವಲ್ಲ ಸಾಕ್ಷಾತ್ತಾಗಿ, ಅವತಾರ ದರ್ಶನ ಮಾಡಿಲ್ವಲ್ಲ ಎಂಬುದಾಗಿ. ಪಿರಂದವಾರು ವಳಂದವಾರು ಪೆರಿಯ ಭಾರತಂ ಕೈ ಸೈದು ಐವರ್ಕ ತಿರಂಗಳು ಕಾಶಿ ಇಟ್ಟು ಹೋನದು. ಮಹಾಭಾರತ ಕೃಷ್ಣ ಆ ಲೀಲೆಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಕೃಷ್ಣ ಕೃಷ್ಣ ರಾಮಾವತಾರ ಒಂದೇ ಒಂದು ಪದ್ಯದಲ್ಲಿ ಹೇಳಿದರು. ಕರ್ಪಾರಿ ರಾಮ ಪಿರಾಣ ಎಲ್ಲಾಲ್ ಮತ್ತೊಂದು ಕರ್ಪರೋ. ಕಲಿಯುವರು ರಾಮನಲ್ಲದೆ ಬೇರೆ ಕಲಿತಾರೆ ಅಂತ ಹೇಳಿ ಅರಣ್ಯ ಪದ್ಯದಲ್ಲಿ ಕೇಪಾರ್ ಕೇಶವನ್ ಕೀರ್ತಿ ಎಲ್ಲ ಮತ್ತೊಂದು ಕೇ ಕೃಷ್ಣನ್ ಹಾರಿಬಿಟ್ರವು. ಉಳಿದಾಳ್ವಾರಗಳಲ್ಲಿ ರಾಮಾವತಾರ ಪಕ್ಷಪಾತ, ನಮ್ಮಾಳ್ವಾರದಲ್ಲಿ ಕೃಷ್ಣ ಪಕ್ಷಪಾತ, ಪರಾಶರ ಭಟ್ಟರಲ್ಲಿ ರಾಮ ಪಕ್ಷಪಾತ, ಶ್ರೀ ವೈಷ್ಣವರಲ್ಲಿ ಇದು ದೊಡ್ಡ ಕಲಹ. ಎರಡು ಗುಂಪು ಇದು, ರಾಮ ಬೇಕೇ ಕೃಷ್ಣ ಬೇಕೇ? ಗೋಕುಲದಲ್ಲಿ ರಾಮ ಅಂತನೋ ಹಾಗಿಲ್ಲ, ಅಯೋಧ್ಯೆಯಲ್ಲಿ ಕೃಷ್ಣ ಅಂತ ಹೇಳೋ ಹಾಗಿಲ್ಲ. ಇವರಿಗೆ ರಾಮ ಭಕ್ತಿ ಅತಿರೇಕ, ಅವ್ರಿಗೆ ಕೃಷ್ಣ ಭಕ್ತಿ ಅತಿರೇಕ. ನಾವು ಸಮಯ ಸಾಧಕರು, ಆ ಊರ್ಲಿದ್ರೆ ಅದು ಹೇಳ್ತೇವೆ, ಈ ಊರ್ಲಿದ್ರೆ ಹೇಳ್ತೇವೆ, ಹೋಗ್ಲಕ್ಕೆ ಹೋದ್ರೆ ನರಸಿಂಹ ಅಂತ ಹೇಳ್ತೇವೆ. ನಾಡಿ ನಾಡಿ ನರಸಿಂಹವೆನ್ನು ವಾಡಿ ವಾಡು ನಿವಾಳ್ನುದಲ್ಲಿ. ಈ ನೆತ್ತಿ ಬಾಡಿ ಹೋಯಿತು, ನನ್ನ ನೆತ್ತಿ ಬಾಡೋದಿಲ್ಲ ಸ್ವಾಮಿ. ನೀವು TVಯಲ್ಲಿ ನೋಡಿದ್ರು ಅಷ್ಟೇ, ಲಹರಿ ರೆಕಾರ್ಡ್ನಲ್ಲಿ ನೋಡಿದ್ರು ಅಷ್ಟೇ, ಇಲ್ಲಿ ನೋಡಿದ್ರು ಅಷ್ಟೇ, ಇವತ್ತು ಹಚ್ಚಿದ್ರೆ ನೆತ್ತಿಯೇ ಬಾಡಿದ್ರು ನಾಮ ಬಾಡೋದಿಲ್ಲ. ಯಾಕೆಂದ್ರೆ ಕೇಶವನೇ ಪಾಡುವಂ ನೀ ಕೇಟೇ ಕಿಡತ್ತೀಯೋ. ಅಲ್ಲಿ ಕೂತಿದ್ದಾನೆ ಕೇಶವ, ಕಣ್ಣನ್ ಕೇಶವಂತಮರೇ ಕೇಶವಂತಮರ್. ಇಬ್ಬರು ಮೊಮ್ಮಕ್ಕಳಿಗೆ ಎರಡು ಹೆಸರು, ಕಣ್ಣನ್ ಕೇಶವನ್, ಕಣ್ಣನ್ ಕೇಶವನ್. ಪಾವಾ ಎಳೆಂದಿರಾಯ್ ಕೌತೂಹಲ ಮುಡಿಯ ಪಾವಾ ಎಳೆಂದಿರಾಯ್. ಕೃಷ್ಣ ಕುತೂಹಲ ವಾಯುವಾರದೆ ಮೇಲೆ ಕೇಳಬೇಕು. ಅಮ್ಮ ಗೋಪಿ ನಮ್ಮೆಲ್ಲರಲ್ಲಿ ನಿನಗೆ ಕೃಷ್ಣ ಅಂದ್ರೆ ತುಂಬಾ ಪ್ರೀತಿ, ದಯವಿಟ್ಟು ಮೇಲೆ ಕೇಳಬೇಕು, ಬಾಗಿಲು ತೆರೀಬೇಕು, ಎದ್ದು ಮಾಡುವುದೇನು ಅಂತ ಕೇಳಿದವಳು. ಪಾಡಿ ಪರೆ ಹೊಂಡು ನೀ ಹಾಡಬೇಕು. ಉಳಿದವರೆಲ್ಲ ಹಾಡಿದ್ದಾರಲ್ಲ 4000 ಪ್ರಬಂಧದಲ್ಲಿ, ನಮ್ಮಾಳ್ವಾರ ಯಾಕೆ ಬೇಕು? ತೆಲುಗು ಯಾಳ್ವಾರ ಹಾಡಿದ್ದಾರಲ್ಲ, ಅವರು ಹಾಡಿದ್ದಾರೆ. ಆದ್ರೆ 4000 ಪ್ರಬಂಧದಲ್ಲಿ ಸಾಮವೇದ ಸಾರ ಅಂತ ಹೇಳು ತಿರುವಾಯುಮುಳಿಗೆ, ಸಾಮಶಾಖ ಸಹಸ್ರ. ಮೊದಲು 20 ಪದ್ಯಗಳು ತಿರುವಾಯುಮುಳಿಯಲ್ಲಿ, ಋಗ್ವೇದ ಸಾರವನ್ನು, ತಿರುವಾಶ್ರೀಯಂ ಯಜುರ್ವೇದ ಸಾರವನ್ನು, ಇಡೀ ತಿರುವಾಯುಮುಳಿಯ ಸಾಮವೇದ ಸಾಮಶಾಖ ಸಹಸ್ರಂ. 1000 ಶಾಖೆ ಇದ್ವಪ್ಪ ಸಾಮವೇದದಲ್ಲಿ, ಒಂದು ರಾಣಾಯಣೀಯ, ಒಂದು ಕೌಥುಮ, ಎರಡು ಶಾಖೆ ಉಳ್ಕೊಂಡಿವೆ ಇವತ್ತು. ಹೌದಾ? 3ನೇ ಶಾಖೆ ಇದೆಯಾ? ಹೋಗಿಬಿಟ್ಟಿದೆ. ಯಜುರ್ವೇದದಲ್ಲಿ ಒಂದು 4-5 ಶಾಖೆ ಇದೆ, ಋಗ್ವೇದದಲ್ಲಿ ಶಾಕಲ್ಯ ಅಂತ ಒಂದು ಶಾಖೆ, ಐತ್ರೇಯ ಅಂತ ಒಂದು ಶಾಖೆ. ಸಾಮಶಾಖ ಸಹಸ್ರಂ, ಆ 1000 ಪದ್ಯಗಳು 1000 ಶಾಖೆ ಎಸೆನ್ಸ್ ಕೊಟ್ಟಿದ್ದಾರೆ. ಅದೇ ಕುತೂಹಲ, ಅದನ್ನು ಹಾಡ್ಬೇಕು ನೀವು. ಪಾಡಿ ಪರೆ ಹೊಂಡು ಪರೆ ಹೊಂಡು, ಭಗವಂತನ ಕೈಂಕರ್ಯವನ್ನು ವಿಧಿವತ್ತಾಗಿ ನೀವು ಸ್ವೀಕರಿಸಿ ಉಳಿದ ಅಳ್ವಾರರಿಗೂ ನಮಗೂ ಕೊಡಬೇಕು. ಏನಂತ ಆಡಬೇಕು ಅಂತ ಕೇಳಲಾಗಿ, ಮಾವಾಯಿ ಪಿಳಂದಾನೆ. ಮಾ ಅಂದ್ರೆ ಕುದುರೆ, ವಾ ಎಂದ್ರೆ ಬಾಯಿ, ಕೇಶಿ ಎಂಬ ಕುದುರೆಯ ಬಾಯಿಯನ್ನು ಸೀಳಿದವನು. ಮಾವಾಯಿ ಪಿಳಂದಾನೆ, ಕೇಶವನನ್ನು ಹಾಡ್ಬೇಕು ನೀವು. ಭಗವಂತನ ಕೂಡ ನಿಮ್ಮಂತೆ ಮಾಡುವವರಿಲ್ಲ. ಮಾವಾಯಿ ಪಿಳಂದಾನೆ ಸಾಕೆ ಅಂದ್ರು.
ಮಲ್ಲರೈ ಮಾಟ್ಟಿಯ ಯಾರು ಕಂಸ ಚಾಣೂರ ಮರ್ದನ ಕಂಸನನ್ನು ಚಾಣೂರನನ್ನು ಕೊಂದವರು ಮಲ್ಲರೈ ಮಾಟ್ಟಿಯ ವಾಕ್ಶೂರರು ಅಂತ ಇದ್ದಾರಲ್ಲ ಹರಟೆ ಮಲ್ಲರು ದೇವರಿಲ್ಲ ಅಂತ ಹೇಳ್ತಾರಲ್ಲ ಅವರ ಬಾಯನ್ನು ಸೇಳಬೇಕು ಮಲ್ಲರೈ ಮಾಟ್ಟಿಯ ಕೃಷ್ಣಾವತಾರದಲ್ಲಿ ಸ್ವಾಮಿ ಮಲ್ಲರೈ ಮಾಟ್ಟಿಯ ಜಟ್ಟಿಯಾಗಿ ಕಂಸ ಚಾಣೂರ ಮರ್ದನ ಢೋಂಗಿ ಭಕ್ತರನ್ನು ಎಕ್ಸ್ಪೋಸ್ ಮಾಡಿದ ದೇವರಿಲ್ಲಾನು ನಾಸ್ತಿಕರನ್ನ ಧ್ವಂಸ ಮಾಡಿದ ಶಿಶುಪಾಲನ ಸಂಹಾರ ಮಾಡಿದ ದಂತವರ್ತನ ಸಂಹಾರ ಮಾಡಿದ ದುರ್ಯೋಧನನ್ನ ಸಂಹಾರ ಮಾಡಿದ ಜರಾಸಂಧನ ಸಂಹಾರ ಮಾಡಿದ ಢೋಂಗಿ ಭಕ್ತರ ಕಾಟ ತುಂಬಾ ಇತ್ತು ಕೃಷ್ಣಾವತಾರ ಕಾಲದಲ್ಲಿ ಅವರೆಲ್ಲ ವಾಕ್ಶೂರರು ಬಾಯಿ ಬಿಡಿ ಬುದ್ಧಿಜೀವಿಗಳಿದ್ದ ಹಾಗೆ ಮಲ್ಲರೆ ಈ ಮಾಟ್ಟಿಯ ದೇವಾದಿ ದೇವನೇ ಚಂದ್ರನಾಮ ಸೇವಿತ ಯಾರು ದೇವಾದಿ ದೇವ ನಮ್ಮ ಕೃಷ್ಣ ತಿರುಪಾವೆ ಪ್ರಬಂಧದಲ್ಲಿ ಒಂದು ಆಕ್ಷೇಪ ಮಾಡ್ತಾರೆ ನೂರೆಂಟು ದಿವ್ಯ ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರದ ಹೆಸರನ್ನು ಹೇಳಲಿಲ್ಲ ದೇವಿ ಸರಿಯೇ ಎಲ್ಲರು ಶ್ರೀರಂಗ ಅಂತ ಹೇಳಿದ್ದಾಳೆಯೇ ಎಲ್ಲಿ ಹೇಳಿದ್ದಾರೆ ಹ್ಮ್ ಹ್ಮ್ ನಾ ಹೇಳಿದ್ದೇನೆ ತಿರುಪಾವೆ ಪದ್ಯದಲ್ಲಿ ಒಡಮಧುರೆ ಮೈಂದನೈ ಮೊದಲು ಬಂತು ಕರೆಕ್ಟ್ ಒಡಮಧುರೆ ಮೈಂದನೈ ಗೋಕುಲವನ್ನು ಒಂದು ಕಡೆ ಕೊಂಡಾಡಿದ್ದಾಳೆ ದಕ್ಷಿಣ ಭಾರತದಲ್ಲಿ ಮುಖ್ಯವಾದದ್ದು ಆದಿಕ್ಷೇತ್ರ ಶ್ರೀರಂಗವನ್ನು ಕೊಂಡಾಡಲಿಲ್ಲ ನಾಡಿ ನೀವೇಂಗಡವರ್ ಕೆಮ್ಮೈ ವಿಧಿಯನ್ನ ವಿಮ್ಮಾತಂ ತನಿಯನ್ನಲ್ಲಿ ಹೇಳ್ತೇವೆ ವೆಂಕಟೇಶ್ವರ ಹೆಸರನ್ನು ಹೇಳಲಿಲ್ಲ ಕಾಂಚೀಪುರದ ಹೆಸರನ್ನು ಹೇಳಲಿಲ್ಲ ಅಂತ ಆಕ್ಷೇಪ ಅದಕ್ಕೊಬ್ಬರು ತೋರಿಸ್ತಾರೆ ದೇವಾದಿ ದೇವನೈ ದೇವ ಪೆರುಮಾಳ್ ದೇವಾದಿ ರಾಜಸ್ವಾಮಿ ದೇವನಾಯಕ ದೇವಾದಿ ದೇವಾದಿ ದೇವನೈ ಶಂಡ್ರನಾಂ ಸೇವಿತ್ತಾಳ್ ಆವಾವೆಂದು ಆರಾಯಂದು ಭಗವಂತನ ಗುಣಗಾನವನ್ನು ಅವನ ಆಲಯದ ಮುಂದೆಯೇ ಮಾಡಿದ್ರೆ ಏನಾಗುತ್ತೆ ಲಾಭ ತಿರುಪತಿಯಲ್ಲಿ ವೆಂಕಟೇಶ್ವರನ ಧ್ಯಾನ ಮಾಡಿದ್ರೆ ಏನಾಗುತ್ತೆ ಮೊನ್ನೆ ಎಲ್ಲ ನಿಮ್ಮ ಮುಂದೆ ನೆನೆಸ್ಕೊಂಡೆ ತೆರೆಯಂದೂರು ಕ್ಷೇತ್ರವನ್ನ ಮೊಸರನ್ನ ಕೊಡಿಸಿದ್ದೇನೆ ನಿಮಗೆ ಪಾಶ್ರವನ್ನು ಬಾಯಲ್ಲಿ ಹೇಳಿಸಿದ್ದೇನೆ ಇನ್ನೊಂದು ಕಡೆ ಮಾಡಿಸಿದವಲ್ಲ ಇನ್ಯಾವೂರು ತಿರುಕುರುಂಗುಡಿ ಕ್ಷೇತ್ರದಲ್ಲಿ ಅಮ್ಮನವರ ಸನ್ನಿಧಿ ಮೆಟ್ಟ ಮೇಲೆ ಕೂತ್ಕೊಂಡು ತಿರುಕು ಎಂಗನೆಯೋ ಅನ್ನ ಮೀರ್ ಹಾಡಿ ಅನ್ನೈ ಮುನಿಯವದಿ ನೀರ್ ಹತ್ತು ಪಾಶ್ರಗಳನ್ನು ಹೇಳಿಕೊಟ್ಟೆ ನಿಮಗೆ ಆ ಬಾಗಲಲ್ಲಿ ಕೂತು ಭಗವಂತನ ಗುಣಗಾನವನ್ನ ಭಕ್ತರು ಮಾಡಿದ್ರೆ ಈ ತಲ್ಲ ಹಲವಾರು ಪಾಶ್ರಗಳಲ್ಲಿ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಅವನೇ ಬಾಗಲನ್ನು ತೆಗೆದು ಆ ಆ ನನ್ನ ಭಕ್ತರು ಬಂದಿದ್ದಾರೆ ಅಂತ ಆವಾವೆಂದ್ರೆ ಆರಾ ಎಂದು ಬೆಂಗಳೂರಿಂದ ಬಂದಿದ್ದೀರಾ ಮೈಸೂರಿಂದ ಬಂದಿದ್ದೀರಾ ಮತ್ತಿ ಕಡೆಯಿಂದ ಬಂದಿದ್ದೀರಾ ಗೊಲ್ಲಗೇರಿಯಿಂದ ಬಂದಿದ್ದೀರಾ ಎಲ್ಲಿಂದ ಬಂದಿ ಆರಾಯಿಂದ ತೇಡಿ ಪಾಕರಾರಾಮ್ ಬೆಂಗೇರಿಂದ ಬಂದಗಳು ಎಂದ ಊರು ಸ್ವಾಮಿ ಎಪ್ಪಡಿ ಬಂದಿಯರು ದೊಡ್ಡವರು ಕೇಳ ಯಾವ್ಯಾವ ಊರಿಂದ ಬಂದಿದ್ದಿ ಆರಾಯಿಂದ ಅರುಳೇಲೋ ಎಂಬ ವಾಯ ಕೃಪೆಯನ್ನು ತೋರಿಸ್ಬೇಕು ನಾವು ಬಂದಿದ್ದೇವೆ ನೀನಾಗಿ ಎದ್ದು ಬಿಡಬೇಕು ನೀ ಎದ್ದು ಬಂದು ಕೃಪೆ ತೋರಿಸಬೇಕು ಭಗವಂತ ಅದಕ್ಕೆ ನಮ್ಮ ವಾರ ಮುಂದೆ ಬರಬೇಕು ದೊಡ್ಡ ಭಕ್ತರನ್ನು ಮುಂದಿಟ್ಟು ಇವರ ಹಡೆಯ ಮುಂದಿಟ್ಟು ಎಂಬೆರುಮಾನ್ ತಿರುಬಡಿ ಹಡೆಯ ಅಡೆಹೇನ್ರೇನೆ ಒಂದರ್ಥ ಹೇಳಿದವು ಬೇರೆ ಅರ್ಥಕ್ಕೆ ನಾವು ಪ್ರವೇಶ ಮಾಡೋಣ ಈ ಪದ್ಯದಲ್ಲಿ ತುಂಬ ವಿಚಿತ್ರ ಅರ್ಥಗಳುಂಟು ಇದು ಸಂಗತಿ ಹೇಳಿದ್ದೇನೆ ಇದು ಕೂಯುವಾನಂ ಮೇಳುವಾನಂ ಅಂತ ಬಂತಲ್ಲ ಏನು ಶಬ್ದ ಪ್ರಯೋಗ ಕೂಯುವಾನಂ ವೆಳ್ಳೆನ್ರಿ ಎರುಮೈ ಶರವೀಡಿ ಮೇಯ್ವಾನ್ ಪರಂದನ ವಾನಂ ಅಂದ್ರೆ ಆಕಾಶ ಅಂತ ಒಂದರ್ಥ ಮಳೆ ಅಂತ ಒಂದರ್ಥ ತೆರಗಲ್ಲಿ ವಾನ ವಸ್ತುಂದಿ ಮಳೆ ಬರುತ್ತೆ ಅಂತ ನೋಡ್ರಿ ಕೆಳಗಿನ ಮಳೆ ಮೇಲಿನ ಮನೆ ಗುರು ಕೃಪೆ ಅಂತ ಒಂದು ದೈವ ಕೃಪೆ ಅಂತ ಒಂದು ಎರಡು ಮಳೆ ಬರಬೇಕು ಈಗ ಪ್ರಶ್ನೆ ಗುರು ಬಹಳ ಹೊತ್ತಾಯ್ತಲ್ಲ ಪ್ರಶ್ನೆ ಕೇಳಿ ಮುಖ್ಯವಾದ ಪ್ರಶ್ನೆಯನ್ನು ಮರೆತು ಬಿಟ್ಟೆ ಬೇಜಾರಾಗ್ತಾ ಇದೆಯಾ ನಿಮಗೆ ಗುರು ಕೃಪೆ ಮುಖ್ಯವೇ ಹರಿ ಕೃಪೆ ಮುಖ್ಯವೇ ಗುರು ಕೃಪ ಲೇಖ ಹರಿ ಕೃಪ ಗಲ್ಗುಣ ತ್ಯಾಗರಾಜ ಸ್ವಾಮಿ ಗುರು ಮೈಸೂರು ವಾಸ್ತವಾಚಾರ ಕೃತಿ ಹೇಳಿ ಹೌದು ನೀವೇನಂದ್ರಿ ಗುರು ಕೃಪೆಯೇ ಮುಖ್ಯ ಆಹಾ
ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಗುತಿ ಇಲ್ವೇ? ಗುರು ಲೇಖ ಎಟುವಂತಿ ತ್ಯಾಗರಾಜರು ಅದನ್ನೇ ಹೇಳಿದ್ರು. ಪ್ರತಿಯೊಬ್ಬರು ಹೇಳ್ತಾರೆ, ಗುರು 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 ಗೋವಿಂದ ಸಿಂಗ್, ಗುರು ಅರ್ಜುನ ಸಿಂಗ್. ಸಿಖ್ ಸಂಪ್ರದಾಯದಲ್ಲಿ ಅವ್ರು ಗುರು ಭಕ್ತಿ, ಅವ್ರ ಭಾಷೆಗೆ ಗುರುಮುಖಿ ಅಂತ ಹೆಸರು. ದೇವಸ್ಥಾನನೂ ಇಲ್ಲ, ಗುರುದ್ವಾರ ನೋಡ್ರಿ ಹೇಗೆ ಗುರುಗಳನ್ನು ಪೂಜೆ ಮಾಡ್ತಾರೆ. ಗುರುವಾಣಿ ಆ ಗುರುಗಳೆಲ್ಲ ಹೇಳಿದ ಅನೇಕ ವಾಕ್ಯಗಳನ್ನು ಒಂದು ಕಡೆ ಶೇಖರಿಸಿಟ್ಟು ಗ್ರಂಥ ಸಾಹಿಬ್ ಅಂತ ಮಾಡಿ ಅದಕ್ಕೆ ವೆಲ್ವೆಟ್ಟು ಅದು ಇದು ಹೊದಿಸಿ ಒಂದು ಮಂಟಪ ಗಿಂಟಪ ಬಂಗಾರದ್ದೆಲ್ಲ ಮಾಡಿ ಚಾಮರದಿಂದ ಬೀಸ್ತಾರೆ. ಗುರುವಾಣಿಗೆ ಪೂಜೆ, ಇಡೀ ಜಗತ್ತಲ್ಲಿ ಗುರುವಾಣಿಗೆ ಹೀಗೆ ಪೂಜೆ ಮಾಡುವ ಸಂಪ್ರದಾಯ ಸಿಖ್ ಸಂಪ್ರದಾಯ ಒಂದೇ ಮಾಡ್ತಾರೆ. ಹಾರ್ಮೋನಿಯಂ ಇಟ್ಕೊಂಡು ಅವರು ಮುಸಲ್ಮಾನರಿಂದ ಪ್ರೇರಿತು ಹಾಗೆ ಹೇಳಿ, ಮುಸಲ್ಮಾನರಿಗೆ ಸಂಗೀತ ಕಂಡ್ರಾಗೋಲ್ಲ, ಪ್ರೊಹಿಬಿಟೆಡ್ ಕೊರಾನ್ನಲ್ಲಿ. ಹಾಡು ಹಸಿರು ಸಂಗೀತ ಒಂದು ಗೊತ್ತಿಲ್ಲ, ಮೃಗಪ್ರಾಯದವರು. ಮರುಭೂಮಿಯಲ್ಲಿ ಯಾರು ಹಾಡೋರು? ಭಾರತ ದೇಶದಲ್ಲಿ ಮುಸಲ್ಮಾನರು ಸಂಗೀತಕ್ಕೆ ಕೊಡುಗೆ ಕೊಡಲಿಲ್ಲ ಅಂತಾರೆ. ಅಲ್ಲಿ ಇವರೆಲ್ಲ ಕನ್ವರ್ಟೆಡ್ ಪೀಪಲ್, ಇವರು ಭಾರತೀಯರು, ಹಿಂದೂಗಳು ಇವರೆಲ್ಲ. ಬಿಸ್ಮಿಲ್ಲಾ ಖಾನ್, ಬಡೇ ಗುಲಾಮ್ ಅಲಿ ಇವರೆಲ್ಲ ಗೋತ್ರ ಹೆಸರುಗಳನ್ನು ಇವತ್ತಿಗೂ ಹೇಳ್ತಾ ಪರಂಪರೆಯಲ್ಲಿ. ಇದು ಬಿಟ್ಟರೆ ಇಂಡೋನೇಷ್ಯಾದಲ್ಲೋ, ಪಾಕಿಸ್ತಾನದಲ್ಲೋ, ಇರಾನ್ನಲ್ಲೋ, ಇರಾಕ್ನಲ್ಲೋ ಮುಸಲ್ಮಾನರು ಎಲ್ಲರೂ ಹಾಡೋದು ಕೇಳಿದ್ದೀರಾ? ಕೊಂದು ಹಾಕಿಬಿಡ್ತಾರೆ ಅವರು. ಅವರು ಈ ಸ್ಟ್ಯಾಟಿಕ್ಸ್ಗೆ ವಿರೋಧಿ ಅವರು. ಇದು ಸಿಖ್ ಸಂಪ್ರದಾಯ ಹಾಗಲ್ಲ, ಹಾಡ್ತಾರೆ. ಏನು ನಮಗೆ ಅವರು ಗುರುಮುಖಿ ಭಾಷೆ ಅರ್ಥ ಆಗದೆ ಇದ್ರು ಇಲ್ಲಿ ಅಮೃತಸರದಲ್ಲಿ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಅವರು ಪ್ರೋಗ್ರಾಮಲ್ಲಿ ರಿಲೇ ಮಾಡ್ತಾರೆ. ನಾವು ನೋಡಿದರೆ ಆ ಹಾಡು ತುಂಬ ಇಂಪಾಗಿರುತ್ತೆ. ದೊಡ್ಡ ಪೇಟ ಧರಿಸಿರ್ತಾರೆ, ಹರಿಯೋ ಗಾಡಿ ಗಾಳಿಯಲ್ಲಿ ಹರಿದಾಡೋ ಗಡ್ಡ ಇರುತ್ತೆ. ಏನು ಹಾಡ್ತಾರೆ ಅಂದರೆ ಎಷ್ಟು ಇಂಪಾಗಿ ಹಾಡ್ತಾರೆ, ತಬಲಾಗಿ ವಿಲ ಇಟ್ಕೊಂಡು ಸಂಗೀತ. ಅದು ಅರ್ಥವಾಗದೆ ಇದ್ದರೂ ಹೃದಯವೇದ್ಯವಾದದ್ದು ಆ ಭಾಷೆ. ಅದರಿಂದ ಗುರುಕೃಪೆ ಕೇಳುವಾನು ಎಳ್ಳನ್ರಿ, ಮತ ಮಳೆ ಬಿದ್ದಾಗ ಬಿಡಬೇಕು ಗುರುಕೃಪೆ. ಎರುಮೈಶ್ವರು ಇಡುಮೈವಾನ್ ಪರಂತನ, ಎಮ್ಮೆಗಳಾಗಿರುವವರಿಗೂ ಅರ್ಥವಾಗುವುದು ಗುರುಕೃಪೆ, ದೈವ ಕೃಪೆ ಅಲ್ಲ ಅಂದರು. ಅರ್ಥ ಆಗಿದೆ ನೋಡ್ರಿ. ಎರುಮೈ ಎಮ್ಮೆ ಅಂತಿರುವವರು ಯಾರು? ನಾವು ನೀವು. ಭೂಲೋಕದಲ್ಲಿರುವವರಿಗೆ ಶಿರುವಿ ಇಡುಮೈವಾನ್ ಪರಂತನ. ಶಿರುವೀಡು ವೀಡು ಅಂದ್ರೆ ಮನೆ ಅಂತ ಒಂದರ್ಥ, ಮೋಕ್ಷ ಪುರುಷಾರ್ಥ ಅಂತ ಒಂದರ್ಥ. ಶಿರುವೀಡು ಪೆರುವೀಡು ಈ ಶಬ್ದಗಳನ್ನೆಲ್ಲ ಪ್ರಯೋಗ ಮಾಡಿದವರು ನಮ್ಮವಾರರು. ನಮ್ಗೆ ಯಾವ್ದು ಬೇಕು ಮೋಕ್ಷ, ಯಾವ ವೀಡು ಬೇಕು ಅಂತ ಕೇಳಿದ್ರೆ ಅವರು ಪದ್ಯಗಳಲ್ಲಿ ಹೇಳ್ತಾರೆ. ಸ್ವಾಮಿ ಭಗವಂತನನ್ನು ಹಾಡಿದ್ರೆ ನಾವು ಮೋಕ್ಷವನ್ನೇ ಹೊಂದಬಹುದಲ್ಲ. ವೀಡು ಮಿನ್ಮುತ್ತವಂ ವೀಡು ಶೈದೆ ಉಮ್ಮುಯರ್ ವೀಡುಡೈಯಾನೆಡೈ ವೀಡು ಶೈಮಿನೇ. ಒಂದು ಎರಡು ಒಂದು, ಒಂದನೇ ಶತಕದಲ್ಲಿ, ಎರಡನೇ ದಶಕದಲ್ಲಿ ಮೊದಲನೇ ಪದ್ಯ, ಚಿಕ್ಕ ಚಿಕ್ಕ ಪಾಶ್ವಗಳು. ವೀಡು ಮಿನ್ಮುತ್ತವಂ, ಮುತ್ತವಂ ವೀಡು, ಇದು ಬಿಡು ಅಂತ ಅರ್ಥ. ವೀಡು ಶಬ್ದಕ್ಕೆ ಕ್ರಿಯಾಪದ ಮಾಡಿದ್ರೆ ಬಿಡು ಅಂತ ಅರ್ಥವಾಗುತ್ತೆ. ವೀಡು ಮಿನ್ಮುತ್ತವಂ, ಉಳಿದದ್ದೆಲ್ಲವನ್ನು ಬಿಟ್ಟು ಬಿಡಿ, ಕಾಮಕ್ರೋಧಗಳು ಬಿಡಿ ಬಿಡಿ ಬಿಡಿ. ವೀಡು ಮಿನ್ಮುತ್ತವಂ ಯಾಕೆ ಹೀಗೆ ಹೇಳ್ತಾರೆ? ವೀಡು ಕ್ರಿಯಾಪದ ಯಾಕೆ ಮೊದಲು ಹಾಕಿದ್ರು? ನಂಬಿಳೆ ಸ್ವಾಮಿಗಳು ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ತುಂಬ ಹಿಂಸೆ ಆಗ್ತಾ ಇದೆ ಇವತ್ತು, ಗಾಳಿ ಚೆನ್ನಾಗಿ ಬರ್ತಾ ಇದೆ, ಶರೀರವೇ ಹಿತವಿಲ್ಲ, ಏನು ಮಾಡಲಿ. ಒಂದು ಸಣ್ಣ ಮಗು ನಿಮ್ಮ ಮನೆಯಲ್ಲಿ, 2 ವರ್ಷದ ಮಗು, ಪುಟ್ಟು ಪುಟ್ಟು ಹೆಜ್ಜೆ ಹಾಕ್ತಾ ಇದೆ, ತಪ್ಪು ತಪ್ಪು ಹೆಜ್ಜೆ ಹಾಕ್ತಾ ಅಲ್ಲಿ ತಪ್ಪ ಅತಿಪ್ಪ ನಡೆಯುತ್ತೆ, ಅಲ್ಲಲ್ಲೇ ಕುಕ್ಕರಿಸುತ್ತೆ, ಪುಷ್ಟಕ್ಕೆ ಪೆಟ್ಟು ಬಿದ್ದರು ಮೇಲೆ ಕೇಳುತ್ತೆ, ಹೀಗೆ ಹೀಗೆ ನೋಡ್ತಾ ಮಿಣಿ ಮಿಣಿ ಮಿಣ ಅಂತ ಕಾಣೋ ಪದಾರ್ಥಗಳನ್ನೆಲ್ಲ ಚಿಟ್ಟೆ ಗಿಳೆ ಹಿಡಬೇಕು ಅಂತ ನೋಡುತ್ತೆ. ಅಲ್ಲೊಂದು ನಾಗರಾಗ ಹೋಗ್ತಾ ಇರುತ್ತೆ ಬಾಗಿಲಲ್ಲಿ. ಮಗು ಹೇಳ್ಕೊಂಡ್ಬಿಡ್ತು ಹಾವನ್ನ, ಈ ಕಡೆ ಬರ್ತಾಳೆ ತಾಯಿ. ಅಯ್ಯೋ ಹಾವು ಅಂದ್ರೆ ಮಗು ಎಲ್ಲಿ ಭಯವಾಗುತ್ತೋ ಅಂತ, ಬಿಡು 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 ಅಂತ ಮೊದಲು ಕ್ರಿಯಾಪದ ಹಾಕುವಂತೆ. ವೀಡು ನಿಮ್ಮುತ್ತವಂ ವೀಡು ಶೈದೆ, ವೀಡು ಶಬ್ದದ ಮೇಲೆ ಪನ್ ಮಾಡ್ತಾರೆ 3-4 ಸಲ. ವೀಡು ನಿಮ್ಮುತ್ತವಂ ವೀಡು ಶೈದೆ, ಇಲ್ಲಿ ವೀಡು ಅಂದ್ರೆ ಇನ್ಶೂರೆನ್ಸ್, ಇನ್ಶೂರೆನ್ಸ್ ಮಾಡಿ ಯಾವುದನ್ನ? ಒಮ್ಮೂಯರ್ ವೀಡುಡೈ ಯಾನಿಡೈ,
ನಮ್ಮ ಆತ್ಮಕ್ಕೆ ಯಾವನು ಒಡೆಯನೋ ಅವನಲ್ಲಿ ಅದನ್ನು ಸಮರ್ಪಿಸಿ ಉಳಿದದ್ದನ್ನೆಲ್ಲ ಬಿಡಿ. ಜೀವನದಲ್ಲಿ ಮಾಡಬೇಕಾದ ಮೊದಲನೇ ಕೆಲಸ ಭಗವಂತನ ಶರಣಾಗತಿ. ವೀಡು ಮೆನ್ಮುತ್ತವಂ வீடு செய்து உன்முயர் வீடுடையானிடை வீடு செய்வினே. நம் ஜாக நோடிக்கொள்ளி 10 தசகத்தில் கொனையில் ஹேத்தாரு நாடீர் நகோரும் வாடாமலர் கொண்டு பாடீரவண்ணாமம் வீடே பெறலாமே. நாடீர் நாள்தோறும் நாள்தோறும் நாடோறும் தமிழில் ಲಾ ದಾ ಕೂಡಿದ್ರೆ ಡಾಕ್ ಬಿಡುತ್ತೆ. ನಾಳ್ದೋರಂ ನಾಡೀರ್ ಪ್ರತಿ ದಿವಸವೂ ಭಗವಂತನ ಪೂಜೆ ಮಾಡಿ ಪೂಜೆ ಮಾಡಬೇಕ. ನೀರು ಬರಬೇಕಲ್ಲ, ನಮ್ಮನೆ ನಲ್ಲಿ ನೀರೇ ಬರೋಲ್ವಲ್ಲ, ಕಾವೇರಿ ಬರೋದಿಲ್ವಲ್ಲ, ಇದ್ದದ್ದೆಲ್ಲ ಅವ್ಗಳು ತಗೊಂಡು ಹೋಗ್ಬಿಟ್ಲಲ್ಲ ತಮಿಳುನಾಡಿಗೆ. ನಾಡೀರ್ ನಾಳ್ದೋರಂ ಹೂ ಬೇಕಲ್ಲ, ನಮ್ಮನೆ ಹೂವೆಲ್ಲ ಯಾರೋ ಪಕ್ಕದವ್ರು ಬೀದಿ ಹೋಗೋರು ಕೊಕ್ಕೆ ಹಾಕಿ ಕದ್ಕೊಂಡು ಹೋಗ್ಬಿಟ್ರಲ್ಲ, ಪುಷ್ಪ ಇಲ್ಲ, ನೀರಿಲ್ಲ, ಧೂಪ ಹಾಕಬೇಕು, ತುಂಬ ರೇಟ್ ಆಗಿಬಿಟ್ಟಿದೆ, ಏನು ಮಾಡುವುದು? ಊದಿನ ಕಡ್ಡಿ ಇಲ್ಲ, ಬೆಂಕಿ ಕಡ್ಡಿ ಇಲ್ಲ, ಪೂಜೆ ಹಾಕಿ ಮಾಡೋದು. ನಾಡೀರ್ ನಾಗೋರಂ ವಾಡ ಮಲಕೊಂಡು, ಅರ್ಥ ಆಗುತ್ತಲ್ಲ, ವಾಡ ಮಲಕೊಂಡು ಬಾಡದೇ ಇರೋ ಹೂ ಹೊಂದಿದೆ ನಿಮ್ಮಲ್ಲಿ, ಯಾವುದದು? ಹೃದಯ ಪುಷ್ಪ ಇದೆಯಲ್ಲ, ವಾಡ ಮಲಕೊಂಡು ನಾಡೀರವನ್ನಾಮಂ ಅವನ ಶ್ರೀನಾಮಗಳನ್ನು ಹೇಳಿ ಬಾಯಲ್ಲಿ ಇಲ್ಲವೆ. ನಾರಾಯಣ ಕರುಣಾಮಯ ಶರಣಂ ಕರವಾಣಿ ತಾವಕವು ಶರಣು ಇತಿ ಷಟ್ಪದಿ ಮದೀಯೇ ವದನ ಸರೋಜೇ ಸದಾ ವಸತು. ಶಂಕರಾಚಾರ್ಯರದು ಷಟ್ಪದಿ ಸ್ತೋತ್ರದ ಕೊನೆ ಶ್ಲೋಕ. ಬಾಯಿ ಅನ್ನೋದೊಂದು ಪುಷ್ಪ, ಅದನ್ನು ಭಗವಂತನ 6 ಪಾದಗಳುಳ್ಳ ಈ ದ್ವಯ ಮಂತ್ರ ಅಂತ ಏನಿದೆ, ದುಂಬಿಯಂತೆ ಷಟ್ಪದಿ ವದನ ಸರೋಜೇ ಸದಾ ವಸತು. ಯಾವಾಗ ವಾಸ ಮಾಡು ಅಂತ ಹೇಳ್ತಾರೆ, ನಾಡಿ ರವನ್ನಾಮಂ ಅವನು ಶ್ರೀರಾಮನನ್ನು ಕೊಂಡಾಡಿ ಹೃದಯ ಪುಷ್ಪವನ್ನು ಕೊಡಿ. ಪೂಜೆ ಮುಗೀತು, ಸಾಲಗ್ರಾಮವೋ ದೇವರ ಪಟವೋ ಒಂದು ವಿಗ್ರಹವೋ ಎದುರಿಗಿಟ್ಕೊಂಡ್ರೆ ಸಾಕು, ನೀರಿಲ್ದೆ ಇದ್ರೂ ಪರವಾಗಿಲ್ಲ. ಪರಿವದಿಲ್ಲಿ ಶನೈ ಪಾಡಿ ವಿರಿವದು ಮೇವಲುರುವಿ ಪಿರಿವಹ ಎಂಬಿನಲ್ಲಿ ನೀರ್ತು ಪುರಿವದು ಪೂಹೆ ಪೂವೆ ಹೇಳ್ತಾರೆ ನೋಡಿ ಅವರು. ಪರಿವದಿಲಿ ಈಶನೈ ಪಾಡಿ, ಪರಿವಾದ ಅಂದ್ರೆ ಅದು ಇದು ಹರಟೆ ಗಾಸಿಪ್. ಪರಿವದಿ ಇಲ್ ಈಶನೈ ಪಾಡಿ ವಿರಿವದು ಮೇವಲುರುವೀರ್, ಜ್ಞಾನವಿರುವವರೇ ವಿರಿವದು ಆತ್ಮ ಬಿರಿಯಬೇಕು. ಶರೀರ ಬಿರಿಯೋದೆಲ್ಲ ಸಿಕ್ಕಿದ್ದೆಲ್ಲ ತಿಂದು ಬಿರಿಯಾನಿ ಅಂತಾರೆ, ಅದು ಸಿದ್ಧ ಬಿರಿಯುತ್ತಂತೆ ಮೈ, ಅದು ಮೈ ಬಿರಿಯುತ್ತೆ, ಮೈ ಉರಿಯುತ್ತೆ, ತಗೊಂಡೇನು ಮಾಡ್ತೀರಿ? ಯಾವುದು ದಹನ ಮಾಡ್ತದೆಯೋ ಶರೀರವನ್ನ, ಆಹಾರ ರಾಜಸತ್ವಯ ಕಟು ಅಮ್ಲ ಲವಣ ಅತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಯಿನ ಆಹಾರ ರಾಜಶ್ರೇಷ್ಠ ದುಃಖ ಶೋಕ ಮಯ ಪ್ರದಾ. 18 ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ ದುಃಖ ಶೋಕ ಆಮಯ. ಯಾವ ಆಹಾರ ದುಃಖವನ್ನು ಕೊಡ್ತದೆ? ಶೋಕವನ್ನು ಕೊಡ ಮೈ ಉರಿಸ್ತದೆ, ಆಮಯ ರೋಗವನ್ನು ಕೊಡ್ತದೆ. ಅದೇ ಬೇಕಂತಾರೆ ರಾಜಸರು, ಹೆಂಡವನ್ನು ಕುಡಿತಾರೆ, ಬಿಡಿ ಸೇರ್ತಾರೆ, ಸಿಗರೇಟ್ ಸೇರ್ತಾರೆ, ಮೆಣಸಿನಕಾಯಲ್ಲಿ ಬೋಂಡ ಮಾಡ್ತಾರಂತೆ, ಮಿರ್ಚಿ ಅಂತ ಧಾರವಾಡದಲ್ಲಿ, ನಮ್ಗೆ ಗೊತ್ತಿಲ್ಲ. ಇದು 2 ಮಿರ್ಚಿ ತಗೊಂಬಪ್ಪ, 2 ಮಿರ್ಚಿ ಇಷ್ಟುದ್ದದ ಮೆಣಸಿನಕಾಯಿ ಡಬ್ಬುಗಾಯಿ, ಅದ್ರ ಖಾರ ಹೇಗಿರುತ್ತೆ ನಮ್ಗೆ ಗೊತ್ತಿಲ್ಲ. ಅದನ್ನ ಹಾಗೆ ಕಡಲೆ ಹಿಟ್ಟಲ್ಲಿ ಅದ್ದಿ ಅದನ್ನು ಮಾಡಿದ ಘಮಘಮಾರತಂತೆ ಅದನ್ನು ತಿಂತಾನ್ರಿ, ಅದು ನೋಡಿದ ನಮ್ಮ ಕಂಡ ನೀರು ಬರುತ್ತೆ. ಅದು ಅಯ್ಯೋ ನಮಗದ್ರ ಅನುಭವ ಇಲ್ಲ ಸ್ವಾಮಿ. ರೈಲ್ವೆ ಸ್ಟೇಷನ್ ಮೂಲಕ ಹಾದು ಹೋಗ್ತಿದ್ದು ನಮ್ಮ ಮನೆ ಹತ್ರ ಧಾರವಾಡ ರೈಲ್ವೆ ಸ್ಟೇಷನ್ನು. ಯಾರೋ ಬರೋರು ಬಿಜಾಪುರದ ಕಡೆಯಿಂದ ಈ ಕಡೆ ಎತ್ಕೊಂಡು ಹೋಗಬೇಕು ಪಂಡ್ರಪುರಕ್ಕೆ ಮತ್ತೊಂದು ಯಾವುದೋ ಊರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಬೆಂಚ್ಗಳು, ಪ್ರಯಾಣಿಕರು ಬೆಂಚ್ ಮೇಲೆ ಏನು ಮಾಡ್ತಿದ್ರು, ಗಂಟು ಕಟ್ಕೊಂಡು ಬಂದಿರೋರು ರೊಟ್ಟಿ ಇಷ್ಟಿಷ್ಟಾಗಲ್ಲ ಬಕರಿ, ಅದಕ್ಕೆ ವ್ಯಂಜನ ಬೇಕಲ್ಲ, ಅದು ಬರೀ ಮೆಣಸಿನಕಾಯಿ ಇಷ್ಟಿಷ್ಟುದ್ದದ್ದು ಹಸಿ ಮೆಣಸಿನಕಾಯಿ, ಒಂದು ಒಂಚೂರು ಈರುಳ್ಳಿ ಕಟ್ ಅಂತ ಕಡಿಯುವುದು,
ಒಂದು ಮೆಣಸಿನಕಾಯಿ ಹಾಕೊಳ್ಳೋದು, ಒಂದು ಚೂರು ರೊಟ್ಟಿ ಖಡಕ್ ರೊಟ್ಟಿಯನ್ನು ಕಡಿಯುವುದು, ಅದನ್ನು ಒಂದು ಸಲ ನೋಡಿಬಿಟ್ಟೆ ಕೊಡೋ ಒಂದು ತಳು ಬಂದುಬಿಡ್ತು. ದಾಹ ಉರಿಯುತ್ತೆ ಮೈಯೆಲ್ಲ, ಹಾಗಲ್ಲ, ನಾವು ಬಿರಿಯಬೇಕು, ಆತ್ಮ ವಿಕಸನವಾಗಬೇಕು. ಪರಿವದಲಿ ಶನೈ ಪಾಡಿ ಪರಿವದ ಮೇವಲುರುವಿ, ಪರಿವದ ಒಂಪುಹೆ ಪೂವೆ ನನ್ನೀರ್ತು, ಪರಿಶುದ್ಧವಾದ ತೀರ್ಥ ಧೂಪ ದೀಪ ಅರ್ಪಿಸಿದ್ರಾಯ್ತು ಅಂತ ಹೇಳಿದ್ರು ಆಳ್ವಾರರು. ಪಿರಿವಾಹ ಎಂದ್ರೆ ನಲ್ನೀರ್ತೋಯ್, ಪಿರಿವಾಹ ಎಂದ್ರೆ ಅವನನ್ನು ಅಗಲ್ದೇ ಇದ್ರೆ ಸಾಕು. ಇವತ್ತು ದೀಪ ಇಲ್ಲ ರೂಪ ಇಲ್ಲ ಪೂಜೆ ಬಿಡ್ತೇವೆ ಅನ್ಬೇಡಿ, ಅವನನ್ನು ಬಿಟ್ಟು ಅಗಲ್ದೇ ಇರುವುದಕ್ಕೆ ಏನು ಸಿಕ್ಕಿದ್ರೆ ಅದೇ ಸಾಕು. ಧೂಪ ಇಲ್ದೇ ದೀಪ ಇದ್ರೆ ಸಾಕು, ದೀಪ ಇಲ್ದೇ ಧೂಪ ಸಾಕು, ದೀಪ ಧೂಪ ಇಲ್ದೇ ಇದ್ರೆ ಒಂದು ನೈವೇದ್ಯ ಒಂದು ಒಣಗಿದ ದ್ರಾಕ್ಷಿ ಸಾಕು, ಏನು ಇಲ್ಲದೆ ಇದ್ರೆ ಹೃದಯವೇ ಸಾಕು ಸ್ವಾಮಿಗೆ. ಅದು ಮಾಡು ಮಾಡೋರು ಮುಖ್ಯ ಅಂದ್ರೆ ಆಳ್ವಾರರು. ಅವ್ರ ಜಾತಿಯಲ್ಲಿ ಬ್ರಾಹ್ಮಣರಲ್ಲ, ಇಲ್ಲಿ ಹೇಳ್ತಾರೆ ನಾಳೆ ನಾಳ್ದೋರು ವಾಡಾಮಲಕ್ಕೊಂಡು ನಾಡೀರವನ್ನಾಮಂ ವೀಡೇ ಪೆರಲಾವೇ, ಮೋಕ್ಷವನ್ನೇ ಹೊಂದ್ಬೋದಲ್ಲ. ಈ ರೀತಿ ಪೂಜೆ ಚಂದ್ರಹಾಸ ಅಂತ ಒಂದು ಕಥೆ ಕೇಳಿದ್ದೀರಿ. ಚಂದ್ರಹಾಸ ಹೇಗ್ರಿ ಪೂಜೆ ಮಾಡ್ತಾ ಇದ್ದ? ಸಾಲಿಗ್ರಹ, ಅವನಿಗದು ಸಾಲಿಗ್ರಹ ಅಂತ ಗೊತ್ತಿಲ್ಲ. ಅವನಿಗೆ ಇಡ ತೊಟ್ಟರಿಲ್ಲ, ಆಡಿಸುವವರಿಲ್ಲ. ಜೈಮಿನಿ ಲಕ್ಷ್ಮೀಶ ತನ್ನ ಭಾರತದ ವರ್ಣನೆ ಮಾಡ್ತಾನೆ. ಮೂಲ ನಕ್ಷತ್ರದಲ್ಲಿ ಹುಟ್ಟಿದ, ಕೆಟ್ಟ ಪಾದದಲ್ಲಿ ಹುಟ್ಟಿದ ನಕ್ಷತ್ರ ಕೆಟ್ಟ ನಕ್ಷತ್ರವಾದ್ದರಿಂದ ತಂದೆ ತೀರ್ಕೊಂಡ, ತಾಯಿ ಸತ್ತೋದ್ಲು, ರಾಜ್ಯವೆಲ್ಲ ಶತ್ರುಗಳ ಪಾಲಾಯಿತು. ಅರಮನೆ ದಾದಿ ಒಬ್ಳು ಮಗುವನ್ನು ತೊಟ್ಟಲಲ್ಲಿ ಹಾಕಿ ಪಾಪ ರಾಜನ ಮೇಲೆ ಪ್ರೀತಿಯಿಂದ ಅವಳು ರಕ್ಷಿಸ್ತಾ ಇದ್ಲು. ಅವಳಿಗೇನು ಆಪತ್ತು ಬಂತು, ಅವಳು ಸತ್ತೋದ್ಲು. ಪರಪುಟ್ಟನಾಗಿ ಯಾರೇನು ಕೊಟ್ಟರೆ ತಿನ್ನುವನು, ಯಾಕೆ ಕೊಡದೆ ಅಂದರೆ ಯಾರು ಜಗಳಿಯಲ್ಲಿ ಮಲ್ಕೋವನು. ಇಂಥ ಮಗುವಿಗೆ ಉಳಿದಿದ್ದ ಆಸ್ತಿ ತಂದೆ ಕಡೆಯಿಂದ ಬಂದದ್ದು ಅಂತ ಒಂದು ಸಾಲಿಗ್ರಾಮ ಗೋಳಿ ಆಡ್ತಾ ಇದ್ದ ಅದರಲ್ಲಿ. ಅದರಲ್ಲಿ ಆಟ ಆಡಿದ್ರೆ ಅವನು ಯಾವತ್ತೂ ಸೋಲ್ತಾ ಇರಲಿಲ್ಲ. ಹೀಗಾಗಿ ಅವನು ಕೈಯಲ್ಲಿ ಆರು ಬೆರಳಿತ್ತು, ಐದು ಬೆರಳು ಬಲ್ಲ ಆರು ಬೆರಳು, ಅದೆಲ್ಲ ದೊಡ್ಡ ಕತೆ. ಆ ಸಾಲಗ್ರಾಮ ಇಟ್ಕೊಳಕ್ಕೆ ದೇವರು ಸಂಪುಟ ಇಲ್ಲ ಅಂತ ಆಟ ಎಲ್ಲ ಮುಗಿದ್ಮೇಲೆ ಯಾರು ಏನಾದ್ರು ಕೊಟ್ಟ ಅದೆಲ್ಲ ತಿಂದು ಬಾಯಿ ತೊಳ್ಕೊಂಡು ಬಾಯಲ್ಲೇ ಸಾಲಿಗ್ರಾಮ ಇಟ್ಕೊಳ್ತಾ ಇದ್ದ. ಸಾಲಗ್ರಾಮ ಮುಡಿಯ ನಂಬಿ ಆಗ ಹೇಳ್ತಾರೆ, ಹಾಗೆ ಮಲಗ್ತಿದ್ದ. ಅವನು ಕೊನೆಯಲ್ಲಿ ರಾಜ್ಯಪ್ರಾಪ್ತಿ ಆಯಿತು. ಅಲ್ಲೊಬ್ಬ ಮಂತ್ರಿ ಇದ್ದ, ದುಷ್ಟಬುದ್ಧಿ ಅಂತ ಅವನ ಹೆಸರು. ಬುದ್ಧಿ ಹೆಸರೇ ಅಂತ ಅದು ಯಾರು ಹೆಸರಿಟ್ಕೊಳ್ತಾ ದುಷ್ಟಬುದ್ಧಿ ಅಂತ. ಕೈಲಾಸಮ್ಮವರು ಒಂದು ನಾಟಕದಲ್ಲಿ ಒಂದು ಮನೆ ಹೆಸರು ಜ್ಞಾನವಿಲ್ಲ ಅಂತ ಹಾಕಿದ್ರಂತೆ ಅವರು, ಲೇಖವಿಲ್ಲ ಅಂತ ಹಾಕೋ ಹಾಗೆ. ವಿಲ್ಲ ಅಂದರೆ ವ್ಯೂ, ಇಲ್ಲೇ ಇವು ಕೆಳಗೆ ಮನೆ ಹಾಕ್ತಾರೆ. ಲೇಖವಿಲ್ಲ, ಹಿಲ್ವಿಲ್ಲ, ಜ್ಞಾನವಿಲ್ಲ, ಇವು ಹೇಳಿದಂತೆ ನೋಡಿದ್ರೆ ಗೊತ್ತಾಗುತ್ತಲ್ಲ. ಹಾಕಿ ಜ್ಞಾನ ಇಟ್ಕೊಳ್ಳೋಕೆ ಜಾಗ ಇಲ್ಲ ಪಾಪ. ಆ ದುಷ್ಟಬುದ್ಧಿ ಏನು ಮಾಡಿದ, ಈ ಮಗುವನ್ನು ನೋಡಿದ, ಯಾರೋ ಹೇಳಿದ್ರು ಇವನು ರಾಜರಕ್ಷಣಾ ಇದೆ ಅಂತ, ಹಾಗಿದ್ರೆ ಕೊಲ್ಬೇಕು ಇವನು, ನಾನು ತನ್ನ ಮಗನಿಗೆ ಆಗಬೇಕು ಅಂತ ಕೊಂದು ಬನ್ನಿ ಅಂತ ಹೇಳಿದ್ರೆ ಅವ ಯಾವುದೋ ಆಡಿಂದ ಯಾವುದೋ ಕೊಂಡು ತಗೊಂಬಂದು ತೋರಿಸಿದ್ರು ಇನ್ನೊಂದು ಬೆಳ್ಳನ್ನ. ಆಮೇಲೆ ಅವನ ಕೈಲಿ ಒಂದು ಪತ್ರ ಕೊಟ್ಟು ಕಳಿಸ್ತಾನೆ, ಈ ಪತ್ರವನ್ನು ಕೊಡುವವನಿಗೆ ತಗೊಂಬರುವವನಿಗೆ ಹುತ್ತೆಯನ್ನು ಕೊಟ್ಟು ಮದುವೆ ಮಾಡುವುದು ಅಂತ. ವಿಷವನ್ನು ಕೊಟ್ಟು ಓದಿದ್ದೀರಿ ನೋಡಿ ಎಲ್ಲರೂ, ಅದು ವಿಷಯ ಅಂತ ಮಾಡಿ ಕೊನೆಯಲ್ಲಿ ಅವನ ಮಗಳನ್ನೇ ಕೊಟ್ಟು ಮದುವೆ ಮಾಡೋ ಸ್ಥಿತಿಯಾಗಿ ಮಗಳು ಮಗಳು ಮಾಡಿದ ಕೆಲಸ. ಬ್ಯೂಟಿಫುಲ್ ಬ್ಯೂಟಿಫುಲ್ ನೋಡಿ ಮಹಾಭಕ್ತರು. ಚಂದ್ರಹಾಸನ ಕತೆ ಕುಂತಳ ದೇಶ ಅಂತಾರೆ. ಕುಂತಳ ದೇಶ ಅಂದರೆ ಉತ್ತರ ಕರ್ನಾಟಕ ಪ್ರಾಂತ ಅಂತ ಕೆಲವರು ಅಂತಾರೆ, ಕೇರಳ ಅಂತ ಕೆಲವರು ಅಂತಾರೆ, ನಮ್ಗೆ ಗೊತ್ತಿಲ್ಲ. ಭಗವಂತ ಅವರು ರಕ್ಷಣೆ ಮಾಡಿದ ಅನ್ನೋದು ಬಹಳ ದೊಡ್ಡ ವ್ರತ. ಅದು ಯಾರು ಅನನ್ಯವಾಗಿ ಅವನನ್ನು ನಂಬ್ತಾರೆ. ಅದು ಪೂಜೆ ಎಂತದ್ದಿತ್ರಿ, ಬಾಯಲ್ಲಿಟ್ಕೊಂಡು ಅದೇ ಪೂಜೆ. ಒಬ್ರು ಹರಿಹರ ಸ್ವಾಮಿಗಳ ಕತೆ ಹೇಳಿದ್ದೀನಿ ನೆನಪಿದೆ ಹಿಂದೆ ನಿಮಗೆ, ಮತ್ತೆ ಮತ್ತೆ ಇಲ್ಲ ಅಂತೀರಿ ಎಲ್ಲ ತಿರುಗಿ ಅದೇ ಕತೆ. ಇವತ್ತು ತಮಿಳು ಪಾರ್ಟಿ ಬರಲಿಲ್ಲ, ಅವರಿಗೆ ಕತೆ ತುಂಬ ಇಷ್ಟ. ಶ್ರೀರಂಗವೋ ಶ್ರೀ ಪೆರಂಬೂದವರೋ ತಿರುಕೋಟಿಯವರೋ ಅಥವಾ
ಅದೊಂದು ಕ್ಷೇತ್ರ. ಅಲ್ಲಿ ಆರ್ಯರು ಟೋಪಿ ನಾಮ ಶಂಖಚಕ್ರ ಹಾಕೊಂಡು ಇರಾಪತಿ ಪಹಲ್ಪತಿ ಶ್ರೀರಂಗದಲ್ಲಿ ಆರ್ಯರ ಸೇವೆ ತಾಳವನ್ನು ಹಾಕಿ ಕಂಗುಲಂ ಪಹಲಂ ಈ ಪಾಶ್ರಗಳಿಂದಲೇ ಹೇಳಿ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಅಭಿನಯ ಮಾಡುವಂತ ಅವರಿಗೆ ಆರ್ಯರ್ ದೇವಗಾನ ಮಾಡುವವರು. ನಾಥ ಮುನಿಗಳ ಮಕ್ಕಳಿಬ್ರು ಮಾಡ್ತಿದ್ರು ಈ ಕೆಲಸವನ್ನ. ಆ ಪರಂಪರೆಯಲ್ಲಿ ಒಬ್ರು ಬಂದ್ರು ಅವರು ಆರ್ಯರ್. 4000 ಪದ್ಯ ಚೆನ್ನಾಗಿ ಹೇಳೋರು, ಒಳ್ಳೆಯ ಕಂಠ. ರಾಗರಾಗಗಳು ಒಂದು ದಿವಸ ಹೇಳಿದ್ರಲ್ಲಿ ಇನ್ನೊಂದು ದಿವಸ ಆ ರಾಗದಲ್ಲಿ ಹೇಳ್ತಿರ್ಲಿಲ್ಲ. ರಂಗನಾಥನ್ ತುಂಬ ಪ್ರೀತಿ ಆಗ್ತಾ ಇತ್ತು. ಅವರು ಸಾರಿಗ್ರಾಮ್ ಪೆಟ್ಟಿಗೆ ಇಟ್ಕೊಂಡಿದ್ದು ತುಂಬ ಲಗ್ಗೇಜ್ ಆಗಬಾರ್ದು ಅಂತ. ನಾಮ ಅದರಲ್ಲಿ, ಶ್ರೀಚೂರ್ಣ ಅದರಲ್ಲಿ, ಎಲೆ ಅಡಿಕೆ ಅದರಲ್ಲಿ, ಜಾಕಾಯಿ ಅದರಲ್ಲಿ, ಅಡಿಕೆ ಅದರಲ್ಲಿ, ಸಾಲಿಗ್ರಾಮು ಅದರಲ್ಲೇ ಜಪ್ಪುಂಡ್ರಲ್ಲ ಬೆಳ್ಳಿ ಪೆಟ್ಟಿಗೆ ಯಾರು ಕೊಡ್ತಿದ್ರು. ಹೋದ ಕಡೆ ತಗೊಂಡೋಗೋದು ಸಾಮಾನು ಹೆಚ್ಚಾಗ್ಬಿಡುತ್ತಲ್ಲ ಅಂತ ಒಂದಿಷ್ಟದ ಪೆಟ್ಟಿಗೆ. ಆ ಪೆಟ್ಟಿಗೆಯಲ್ಲಿ ತಿರುಮಣ್ಕಾಪು, ಶ್ರೀಚೂರ್ಣಂ, ಎಲೆ ಅಡಿಕೆ ಒಣಗಿದ್ದೋ ಹಸಿದೋ ಒಂದು 2-3 ವೀಳ್ಯದೆಲೆ ಇಷ್ಟದ ಪದ ಗೋಟಡಕೆ. ಈ ಖರ್ಚಿ ಪಾಕ್ ಅಂತಾರಲ್ಲ, ಈ ಚೂಚಿ ಅವ್ರು ಬಾಯಲ್ಲಿ ಅಡಗ್ತಿರ್ಲಿಲ್ಲ, ಒಳ್ಳೆ ಗಟ್ಟಿ ಹಲ್ಲು, ವಜ್ರದ ಮುಷ್ಟ. ತಿರುಪ್ತಿ ಒಡೆ ತಿನ್ಬೇಕಾದ್ರೆ ಹೇಗಿರ್ಬೇಕು ನೋಡ್ರಿ ಅವರು, ಓಟಡಿಕೆ. ಅದ್ರ ಜೊತೆ ಒಂದು ಸಾಲಿಗ್ರಾಮ ಪೂಜೆಗೆ ಬೆಳಿಗ್ಗೆ ಎದ್ದು ಸ್ನಾನ ಗೇನ ಮಾಡಿ ಕೊಳದಲ್ಲಿ ಎಲೆ ಅಡಿಕೆ ತುಂಬ ಇಷ್ಟ ಅವರಿಗೆ. ಜಸ್ಟ್ ಉಜ್ಜಿದ್ರು ಕೆಂಪು ಬಣ್ಣ ಬಿಟ್ಟು ಹೋಗ್ತಾ ಇರಲಿಲ್ಲ. ನರಸಿಂಹಸ್ವಾಮಿ ಕೈ ಉಗುರಿದ್ದಾಗೆ ಸ್ನಾನ ಮಾಡಿ ಕೊಳದ ಕರೆ ದಡದಲ್ಲಿ ಕೂತ್ಕೊಂಡು ಆ ಸಾಲಿಗ್ರಾಮ ತೆಗೆಯೋದು. ತೀರ್ಥಕರೆ ಅಂದರೆ ಒಂದು ಸಣ್ಣ ತೆಂಗಿನಕಾಯಿ ಅದರ ಚಿಪ್ಪು ಅಥವಾ ಬಿಲ್ಲು ಪತ್ರೆ ಕರೆಂಡ ಅಂತಾರಲ್ಲ ಅದರ ಅರ್ಧ ಭಾಗದಲ್ಲಿ ನೀರನ್ನು ಇಟ್ಕೊಂಡು ನಾಮಗೀಮ ಮಾಡಿ ಧರಿಸಿ ಅದರಲ್ಲಿ ಪುಟ್ಟ ಕನ್ನಡಿ ಬೆಳ್ಳಿ ಕಡ್ಡಿ ಆ ದೇವ್ರನ್ನ ಅಭಿಷೇಕ ಮಾಡಿ ಪೂಜೆ ಮಾಡಿದ ನಂತರ ಪೆಟ್ಟಿಗೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಅದೆಲ್ಲ ಹಾಕಬೇಕು ದೇವಸ್ಥಾನದಲ್ಲಿ ಕುಣಿದಾಡಿ ಮಾಡಿ ಸಂತೋಷಪಟ್ಟ ಮೇಲೆ ಅವರೆಲ್ಲ ಮಾಲೆ ಗೀಲೆ ಮರ್ಯಾದೆ ಕೊಟ್ಟ ಮೇಲೆ ಮನೆಗೆ ಬಂದು ಊಟಗಳನ್ನು ಮಾಡಿ ದೇವಸ್ಥಾನ ಪ್ರಸಾದ ತಗೊಂಬಂದು ಪೆಟ್ಟಿಗೆ ಪಕ್ಕದಲ್ಲಿ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಅಂತ ಆಡ್ತಾ ಅಡಿಕೆ ಬಾಯಿಗೆ ಹಾಕೋಬೇಕು. ಎಲೆ ಅಡಿಕೆ ಮಾಡುವಾಗ ಮೊದಲು ಅಡಿಕೆ ಬಾಯಿಗೆ ಹಾಕೋಬೇಕು ಶಾಸ್ತ್ರ. ಬರೀ ಎಲೆ ತಿನ್ನಬಾರದು, ಸುಟ್ಟೋಗ್ಬಿಡುತ್ತೆ ಬಾಯಿ. ಅಡಿಕೆ ಮೊದಲು ಹಾಕೋಬೇಕು. ಹಾಕೊಳ್ಳೋ ಕಣ್ಣು ಮುಚ್ಚಿ ತೆಗೆಯುವಾಗ ಈ ಸಾರಿ ಗ್ರಾಮ ಕೈ ಬರೋದು ಬಾಯಿಗೆ ಹೋಗ್ಬಿಡೋದು. ಅವರಿಗೆ ಕಡಿಯೋಕೆ ನೋಡಿದಾಗ ಅಡಿಕೆ ಅಲ್ಲೋಲ್ಲ ಇದು, ಅಯ್ಯೋ ಸಾರಿ ಗ್ರಾಮ ಅಂತ ತೆಗೆದು ತೀರ್ಥದಲ್ಲಿ ತೊಳೆದು ಮತ್ತೆ ಅದರಲ್ಲೇ ಇಡೋರು. ಅದು ಜಾಕಾಯಿ, ಜಾಪತ್ರೆ, ಲವಂಗ, ಏಲಕ್ಕಿ, ಘಮ ಘಮ. ಭಗವಂತನಿಗೆ ಸಂಪುಟ, ದೇವಸ್ಥಾನಕ್ಕಿಂತ ಹೆಚ್ಚು ಭೋಗ. 4 ದಿವಸ 5 ದಿವಸ ಹೀಗಾಯ್ತು. ಅವ್ರು ನೋಡಿದ್ರು ಗಮ್ಮಾಲ ಮುಡಿಯಾದು, ಈ ಪೂಜೆ ನಮ್ಮ ಕೈಯಲ್ಲಿ ಆಗೋಲ್ಲ. ಭಗವತಾಪಚಾರ ಮಾಡೋಕ್ಕಿಂತ ಯಾರಿಗಾರು ಕೊಟ್ಟರವಾಸಿ ಅಂತೇಳಿ ಅರ್ಥ ತಿಳಿಯದೇ ವೇದ ಓದುವ ಕೊಟ್ಟು ಪಂಡಿತನಿಗೆ ಕೊಟ್ಟರೊಬ್ಬರಿಗೆ. ಅವ್ರು ನನಗಿಂತ ಜೋರಾಗಿ ನಾಮ ಹಾಕಿ ವೇದವನ್ನು ಹೇಳ್ತಾರೆ. ಒಂದು ಅಕ್ಷರಾರ್ಥ ಇಲ್ಲ, ರಸಿಕರು ಅಲ್ಲ, ದಿವ್ಯ ಪ್ರಬಂಧ ಮೊದಲೇ ಗೊತ್ತಿಲ್ಲ, ಭಗವಂತನ ಅನುಭವ ಗೊತ್ತಿರೋ ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ ಕೊಂಬು ಮತ್ತು ಬಾಲ ಇಲ್ಲದೇ ಇದ್ದಂಥ ಪಶುವಂತೆ. ಸಂಗೀತ ಸಾಹಿತ್ಯದ ಗುಣ ಇಲ್ಲದೇ ಇದ್ದವನು ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ ಅಂತ. ವೈದಿಕರ ನಿಂದೆ ಮರೆದಂತ ತಿಳ್ಕೋಬೇಡಿ, ವೇದ ಓದೋ ತಪ್ಪಲ್ಲ. ಭಗವಂತನ ಕಡೆಗೆ ಹೃದಯ ತಿಕ್ಕದೇ ಇರುವುದು, ಉಜ್ಜದೇ ಇರುವುದು, ಬರೀ ಉರು ಹಚ್ಚಿದ್ರಿಂದ ಮೋಕ್ಷ ಆಗೋದಿಲ್ಲ. ಸ್ಥಾನ್ವಯಂ ಭಾರಹಾರ ಯಾಸ್ಕಾಚಾರ್ಯರು, ಯಾವನು ವೇದವನ್ನು ಓದಿಯೂ ಅರ್ಥವನ್ನು ತಿಳ್ಕೊಳ್ಳಿಲ್ವೋ ಒಂದು ಅರಮನೆ ಕಾಂಬಕ್ಕೆ ಸಮಾನ ಅಂತ ಹೇಳಿದ್ದಾರೆ. ಕುಂಕುಮಂ ಶಮುದ ಕೈಹೈ ಪೋರ ಪಳ್ಳಿಲೋಕಾಚಾರ್ಯರು ಕುಂಕುಮ ಕಸ್ತೂರಿ ಹೆಗಲ ಮೇಲೆ ಹಾಕಿದ್ರು ಕತ್ತೆಗೆ ಹಾಗೆ ತಿಳಿಯುವುದಿಲ್ವೋ ಆ ರೀತಿ ಇಂತ ನಿಂದನೆ ಮಾಡಿದ್ದಾರೆ. ಅವ್ರು ಕೊಟ್ಬಿಟ್ರು, ಅವ್ರು ಸಾಲಿಗ್ರಾಮ ಸಿಕ್ತಲ್ಲ ಅನ್ನೋ ಸಂತೋಷದಲ್ಲಿ ತಗೊಂಡೋಗಿ ಮನೆಯಲ್ಲಿಟ್ರು. ಇಷ್ಟು ತಪ್ಪದ ಬೆತ್ತದ ಪೆಟ್ಟಿಗೆ, ಒಂದು 200 ಸಾಲಿಗ್ರಾಮ ಇರ್ಬೋದು ಅದರಲ್ಲಿ. ಒಂದು ದಿವಸ ಪೂಜೆ ಮಾಡ್ತಾ ಇರಲಿಲ್ಲ ಮನೆಯಲ್ಲವರು. ಇಲ್ಲಿ ಶ್ರಾದ್ದ, ಅಲ್ಲಿ ಮದುವೆ, ಇಲ್ಲಿ ತಿಥಿ, ಮತ್ತೊಂದು ಊರೆಲ್ಲ ಸುರುಗಾಡೋರು. ಮನೇಲಿ ಪೂಜೆ ಮಾಡೋಕೆ ಟೈಮ್ ಇಲ್ಲ. ಅದ್ರ ಜೊತೆ ಇಲ್ಲಿ ಜಿರಳೆಗಳೆಲ್ಲ ಸೇರಿಕೊಂಡಿರೋವು. ವೈದಿಕರ ಮನೆ ಸಾಲಿಗ್ರಾಮ ಸಂಪುಟ ಆಗಿರುತ್ತೆ ಬೆತ್ತದ ಪೆಟ್ಟಿಗೆ ಅಂದರೆ ಅದ್ರ ತುಂಬ ಜಿರಳೆ ಮೊಟ್ಟೆ ಗಿಟ್ಟೆ ಹಾಕಿ ಸಂಸಾರ ನೋಡಿದ್ದೀರಾ? ನಾನು ನೋಡಿದ್ದೀನಿ ವೈದಿಕರ ಮನೆಯಲ್ಲಾಗೆ. ಅದನ್ನು ನೋಡಿದ ಭಗವಂತ, ಎರಡ ಕಂಟ್ರ ಹಿಂಗೆ ಕೊಂಡು ಸೇತುಟ್ಟಾರೆ, ಅಲ್ಲಿ ಚೆನ್ನಾಗಿದ್ನಲ್ಲ, ಇಲ್ಲಿ ಹಾಕ್ಬಿಟ್ರಲ್ಲ ಅಂತ.
ರಾತ್ರಿ ಕನಸಿನಲ್ಲಿ ಅವತ್ತೇ ವೈದಿಕರ ಕನಸಲ್ಲಿ ಬಂದು ಕೇಂಡ ಎನಕ್ಕೆ ಹಿಂದೆ ಶಿಕ್ಷೆ, ನನಗೆ ಯಾಕೆ ಶಿಕ್ಷೆ, ಯಾಕೆ ಚೆನ್ನಾಗಿಟ್ಟಿದ್ದೀನಲ್ಲ ಬೆಳ್ಳಿ ಮಂಟಪದಲ್ಲಿ, ಮಂಟಪ ಬೆಳ್ಳಿದು ಸಾಲಗ್ರಾಮ ಸಂಪುಟ ಬೆತ್ತದ್ದು, ಅದರಲ್ಲಿ ಜಿರಳೆಗಳು, ಜಿರಳೆಗಳ ಮಧ್ಯದಲ್ಲಿ ಈ ಸಾಲಿಗ್ರಾಮ, ಯಾವತ್ತಾರೊಂದು ದಿವಸ ತೋರಿದ್ರೆ ಒಂದು ಎತ್ಕೊಂಡು ಆ ಜಿರಳೆ ದರವಾದ್ರೆ ಹಾಕಿ ಪೂಜೆ ಗೀಜೆ ಮಾಡೋರು. ನಮ್ಗೆ ಯಾಕೆ ಶಿಕ್ಷೆ ಅಂತ ಕೇಳಿದೆ. ಏನು ಶಿಕ್ಷೆ ಅಂತ ಇವ್ರು ಕೇಳಿದಾಗಿ, ನಾನು ಭಾಗವತನ ಬಾಯಲ್ಲಿ ಚೆನ್ನಾಗಿದ್ದೆ, ಅವ್ನು ಎಂಜರಾಗಿದ್ರು ಚೆನ್ನಾಗಿತ್ತು, ದಿವ್ಯ ಪ್ರಬಂಧ ಹೇಳ್ತಾ ಇದ್ದ ಬಾಯಿ, ಜಾಕಾಯಿ ಜಾಪತ್ರೆ ಘಮ ಘಮ ಅಂತ ಇತ್ತು, ಅದು ಬಿಟ್ಟು ಟ್ಯಾಕನ್ ಲಾಕ್ ಮಾಡಿದೆ ಅಂತ ಅಲ್ಲೇ ಉಪಸ್ಬಿಡ್ತೀನಿ. ಬೆಳಗ್ಗೆ ಎದ್ದು ಸ್ವಾಮಿ ಎಮ್ಮಾಲ ಮುಡಿಯಾದು, ಇವನು ಭಾಳ ಕಂಟಕ, ಇವನು ಪೂಜೆ ಮಾಡೋಕ್ಕಾಗೋಲ್ಲ, ನಿಮ್ಮ ಸಾಲಿಗ್ರಾಮ ನಿಮಗೇ ಇರಲಿ ಅಂತ ಹೇಳಿದ ಮೇಲೆ ಅವನ ಕನಸಿನಲ್ಲಿ ಬಂದು ನೀ ಪೂಜೆ ಮಾಡಿದ್ರು ಬೇಡ, ಬಾಯಲ್ಲೇ ಹಾಕೊಂಡ್ರು ಪರವಾಗಿಲ್ಲ, ನಂಬಿಳ್ಳೆ ಸ್ವಾಮಿಗಳು 736 ಮುಂದೆ ಹಾಗೆ ಮಾಡಬೇಕು ಅಂತಲ್ಲ ಉದ್ದೇಶ, ಹಾಗೆ ಹೇಳಿದ್ದೇವೆ. ವೀಡೇ ಪೆರಲಾಮೆ, ಭಗವಂತನ ಪೂಜೆ ಅನ್ನೋದು ಬಹಳ ಸುಲಭ, ಸುಲಭ ಪೂಜೆ ಮಾಡಿ ಹೇಳಿದ್ದಾರೆ ಅಲ್ಲಿ ದಾಸರು. ದಾರಂ ವಿಪಾಪಂ ಪರವೇಶ್ಮಭೂತಂ ಯತ್ ಪುಂಡರೀಕಂ ಪುರಮಧ್ಯ ಸಗ್ಗಸ್ಥಂ ತತ್ರಾಪಿ ದಖ್ರಂ ಗಗನಂ ವಿಶೋಕಃ ತಸ್ಮಿನ್ ಯತ್ ಅಂತಸ್ತದುಪಾಸಿತವ್ಯಂ ಯದ್ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೇ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿರೀರಸ್ಯ ಪರಸ ಮಹೇಶ್ವರ ದಾರಂ ವಿಪಾಪಂ ಪರವೇಶ್ಮಭೂತಂ. ಪರಮಾತ್ಮನಿಗೆ ವೇಷ್ಮ ಅಂದರೆ ಮನೆ, ಹೃದಯದಲ್ಲಿ ದಹ್ರ ಅತ್ಯಂತ ಸೂಕ್ಷ್ಮವಾದದ್ದು. ವಿಪಾಪಂ ಪಾಪಲೇಶವಿಲ್ಲದ್ದು, ಕಾಮಕ್ರೋಧಕ್ಕೆ ಅವಕಾಶವಿಲ್ಲದ್ದು. ಯತ್ ಪುಂಡರೀಕಂ ತಾವರೆಯ ಮಗು ಕೆಳಗೆ ಕೆಳಗೆ ನೇತಾಡ್ತಾ ಇರುವಂತೆ ಪುರಮಧ್ಯ ಸಗ್ಗಸ್ಥಂ ನವದ್ವಾರೆ ಪುರೇ ದೇಹಿ 9 ಕೋಟೆ ಇರುವ ಈ ಶರೀರದಲ್ಲಿ ಅದರಲ್ಲಿ ತತ್ರಾಭಿದಹ್ರಂ ಸುಸೂಕ್ಷ್ಮವಾದ ಆಕಾಶದಲ್ಲಿಯೂ ಒಳಗಿಂದೊಂದರಲ್ಲಿ ಗಗನಂ ವಿಶೋಕ. ಇಲ್ಲಿ ವಾನಂ ಅಂದ್ರು ಸಂಸ್ಕೃತದಲ್ಲಿ ಗಗನಂ ವಿಶೋಕ ತಸ್ಮಿನ್ ಯದಂತ. ಮೇಲಾಕಾಶ ಕೆಳಗಿನ ಆಕಾಶ ಅಂತ ಹೇಳ್ತೇವೆ ಭಗವಂತನಿಗೆ. ಮೇಲಾಕಾಶ ಅಂದ್ರೆ ವೈಕುಂಠ, ಕೆಳಗಿಂದು ಅಂದ್ರೆ ಹೃದಯ ಪುಂಡರೀಕ, ನಿಮ್ಮ ಹೃದಯದಲ್ಲಿ ಇರುವ ಭಗವಂತ ಅವನು. ಕೌಲ್ವಾನಂ ಲೀಲಾವಿಭೂತಿ ಮೇಲ್ವಾನಂ ನಿತ್ಯ ವಿಭೂತಿ 20 ಉರೈಕಂ ವಲ್ಲಾರ್ಕೆ ವೈಹುಂದಮಾಹುಂ ತಮ್ಮೂರೆಲ್ಲಾಂ. ವಾನಂ ಮೇಘಂ ಕೌಲ್ವಾನಂ ಪ್ರಾಚೀ ಸಂಧ್ಯಾ ಕಾಚಿದಂತಂ ನಿಶಾಯ ಪ್ರಜ್ಞಾ ದೃಷ್ಟೇ ಅಂಜನ ಶ್ರೀರ ಪೂರ್ವ ಪೂರ್ವ ಸಂಧ್ಯಾ ಪ್ರವರ್ತತೆ. ರಾಮನ ಸುಪ್ರಭಾತ ಹೇಳ್ತಾರೆ ವಿಶ್ವಾಮಿತ್ರ, ಪೂರ್ವ ಸಂಧ್ಯಾ ಕೂರ್ವ. ನಮ್ಮ ಹೃದಯ ಅನ್ನೋದು ಭಗವಂತನಿಗೆ ಎಚ್ಚರವಾಗುವ ಸ್ಥಾನ ಅದು. ನಿರ್ಮಯ ವಿನಂಜಿ ವಂಜಿತ್ ಪುಹಂದ್ ಪಾಸ ಬರಬೇಕು, ಇನ್ನೊಂದು 5 ನಿರ್ಮಯ ನೆಂಜು ನೆಂಜಂ ವಂಜಿತ್ ಪುಹಂದ್ ಎನ್ನೈ ನಿರ್ಮಷ ಇದೆ ಎನ್ನುಯಿರಾಯ್ ಎನ್ನುಯಿರುಂಡಾನ್ ಶೀರ್ಮಲು ಶೋಲೈ ತನ್ ಕಾಕರಿ ಎನ್ನಪ್ಪನ್ ಕಾರ್ಮುಹಿಲ್ವಣ್ಣನ್ ತನ್ ಕಳ್ವಂ ಮರಿಹಿರೇನು. ತಿರುವಾಯುಮೊಳಿ 9 ನೀರ್ಮಯಾಲ್ ನೆಂಜಂ ಮಂಜಿತ್ ಪುಹಂದ್. ನನ್ನ ಅಂತರಾತ್ಮನಾಗಿ ಬಂದ ಭಗವಂತ, ಹೇಗೆ ಬಂದಿದ್ದ ನೀರ್ಮಯ, ನಿನಗೆ ಸೇವೆ ಮಾಡ್ತೇನೆ, ನೀನೊಳಗಿರ್ತೇನೆ, ನಿನಗೇನು ತೊಂದರೆ ಕೊಡೋದಿಲ್ಲ. ಅವನೇ ಅಪ್ಲಿಕೇಶನ್ ಹಾಕಿ ಚೆನ್ನೋಳ್ ಪುಹಂದ್ ಎಲ್ಲರೂ ಹೇಳ್ತಾರೆ. ಅಂತ ಪ್ರವೇಶ್ಯ ಯೋಂತ ಪ್ರವೇಶ್ಯ ಮಮ ವಾಚಮಿಮಾಂ ಪ್ರಸುಪ್ತ ಸಂಜೀವಯತಿ. ಉಪಕಾರ ಮಾಡ್ತಾನೆ ಭಗವಂತ. ಬುದ್ಧಿ ಇದ್ರೆ ನಾವೇನು ಹೇಳ್ತೇವೆ, ಅಯ್ಯಯ್ಯೋ ಭಯವಾಗತ್ತೆ, ನೀವು ಒಳಗೆ ಬರಬೇಡ, ಕಾಮಕ್ರೋಧ ಕೊಡಬೇಕು, ಕೆಟ್ಟ ಅನುಭವ ಕೊಡಬೇಕು, ವಿಷಯಾನುಭವ ಬೇಕು, ನೀ ಬಂದು ಉಪದ್ರವ ಕೊಡಬೇಡ, ಇಲ್ಲ ನೀನೇನು ತೊಂದರೆ ಮಾಡೋದಿಲ್ಲ ಅಂತ ಹೇಳಿ ನಿರ್ಮಯ ನೆಂಜಂ ಮುಂಜತ್ತು ಪುಹಂದ್ ಎನ್ನೈಶೈದೆ ನನ್ನನ್ನು ಪುಸಲಾಯಿಸಿ ಎನ್ನುಯಿರಾಯ್ ಎನ್ನುಯಿರುಂಡಾನ್ ನನಗೆ ಅಂತರಾತ್ಮನಾಗಿ ನನ್ನನ್ನೇ ನುಂಗಿಬಿಟ್ಟ ಭಗವಂತ ಎನ್ನುಯಿರುಂಡಾನ್. ಕೂತನೇ ಪ್ರಾಣ ಹೀರಿದ್ದು ದೊಡ್ಡದಲ್ಲ ಅವರ ರಾಕ್ಷಸಿ, ನಾನು ರಾಕ್ಷಸರಲ್ಲ,
ನನ್ನನ್ನೇ ಹೇರಿಬಿಟ್ಟಿದ್ದಾನೆ, ದಾಸ ಮಾಡ್ಕೊಂಡ್ಬಿಟ್ಟ ಭಗವಂತ, ನನಗೆ ದಾಸನಾಗಿ ಬರ್ತೇನೆ ಅಂತ ಒಳಗೆ ಬಂದು ವೆನ್ನುಯಿರುಂಡ ಎಲ್ಲಿ ಶೇರ್ಮಲ್ಹುಶೋಲೈ ತೆನ್ ಕಾಕರೆಯನ್ನಪ್ಪನ್. ಕಾಕರೆ ಅಂತ ಒಂದು ಕ್ಷೇತ್ರ ಎಷ್ಟೆಲ್ಲ ಹೇಳಿದ್ದೇವೆ, ಕರ್ಕೊಂಡು ಹೋಗಿದ್ದಾರೆ ಅವರು ಎರ್ನಾಕುಲಂ ಏರೋಡ್ರೋಮ್ ಹತ್ರ ಅಲ್ಲ, ಆ ದೇವಸ್ಥಾನದ ಹತ್ರ ಏರೋಡ್ರೋಮ್ ಬಂದಿದೆ ಇವತ್ತು. ಎರ್ನಾಕುಲಂ ಹಳೆ ಕ್ಷೇತ್ರ, ತೆನ್ ಕಾಕರೆ ವಾಮನಾವತಾರ ಮಾಡಿದ ಜಾಗ ಭಗವಂತ. ಕೇರಳದಲ್ಲಿ ಇವತ್ತಿವು ಓಣಂ ಓಣಂ ಫೆಸ್ಟಿವಲ್ ಶುರು ಮಾಡೋರು ಕನ್ವರ್ಟ್ ಆಗಿರೋರು ತಿರುಕುರು ಕ್ರಿಶ್ಚಿಯನ್ರು, ಅಲ್ಲಿ ಪೂಜೆಯನ್ನು ಮಾಡಿಸಿ ತೆನ್ ಕಾಕರೆ ಅನ್ನಪ್ಪನ್ ಕಾರ್ ಮೊಹಿಲ್ವಣ್ಣನ್ ತನ್ ಕಳ್ಳ ವರಿ ಹೇಳೇನು ಅವನ್ ಎಂಥ ಕಳ್ಳ ಅಂತ ಅವನ ಮಾಯ ನನಗೆ ಗೊತ್ತಾಗ್ತಾ ಇಲ್ಲ. ತಿರುವರು ಶೈಭವನ್ ಪೋಲ ಎಂದು ಉರುವಂ ಆರುಯಿರು ಉಡನೇ ಉಂಡಾನ್ ತಿರುವರು ಶೈಭವನ್ ಪೋಲ. ಇದು ನಿಂದ ಸ್ತುತಿ, ಕೃಪೆ ಮಾಡ್ತೇನೆ ಅಂತ ನಾನು ಅಲ್ಲಿ ಬಂದು ಒಳ್ಳೇದು ಮಾಡ್ತೇನೆ ಅಂತ. ಎನ್ನು ಒಂದು ಉರುವಂ ಆರುಯಿರು ಉಡನೇ ಉಂಡಾನ್, ಶರೀರವನ್ನು ಭಕ್ಷಿಸಿದ್ದಾನೆ ಭಗವಂತ, ಆತ್ಮವನ್ನು ಭಕ್ಷಿಸಿದ್ದಾನೆ, ಪತಿ ಪತ್ನಿಯರಲ್ಲಿ ದೇಹವನ್ನು ಮನಸ್ಸನ್ನು ಅನುಭವಿಸುವಂತೆ ಭಗವಂತ ತ್ರಿವಿಕ್ರಮನಾಗಿ ನನ್ನ ಪೂರ್ಣ ಶರೀರವನ್ನು, ಕೊಳಕು ಶರೀರವನ್ನು, ಮನಸ್ಸನ್ನು, ಇಂದ್ರಿಯವನ್ನು, ಬುದ್ಧಿಯನ್ನು, ಆತ್ಮವನ್ನು ಎಲ್ಲವನ್ನು ವ್ಯಾಪಿಸಿದ್ದಾನೆ. ಉರುವಂ ಆರುಯಿರುಡನೆ ಉಂಡಾನ್ ತಿರುವರುಷೋಲೈ ತೆನ್ ಕಾಕರಿ ಎನ್ನಪ್ಪ ಕೊರುವರುಡೇನೇ ನನ್ ಕಣ್ವನ್ ಕಳ್ವಂಗಳೇ. ನೆನ್ಸ್ಕೊಳ್ತೀಯ? ಮಿಚ್ಚಿಗನ್ ಹೋದ್ರು ನೆನೆಸ್ಕೋಬೇಕು ಉಪಾಸುರಗಳನ್ನ. ಕೊರುವರುಣೇನಿ ಅತ್ಯಂತ ಕಪ್ಪಾಗಿದೆ ಸಾಲಿಗ್ರಾಮದ ಬಣ್ಣ ನಮ್ಮ ಕೃಷ್ಣ. ತಿರುವರುಷೋಲೈ ತನ್ ಕಾಕರೆ ಅನ್ನಪ್ಪನ್ ಕೊರುವರುಣೇನಿ ತುಂಬ ಮೋಹಕವಾದ ಕಪ್ಪು ಬಣ್ಣ, ನನ್ ಕಣ್ಣನ್ ಕಳ್ವಂಗಳೇ. ಏನ್ ಮೋಹ ಮಾಡಿದ್ದಾನೆ ಕೃಷ್ಣ, ಎಷ್ಟು ಕಳ್ತನ ಮಾಡಿದ್ದಾನೆ, ಇಷ್ಟೆಲ್ಲ ನುಂಗಿದ್ದೀಯಲ್ಲ. ವಾರಿಕೊಂಡು ಉನ್ನೈ ವಿಳಂಗುವನ್ ಕಾದು ಎಂದ್ರೇ, ವಾರಿಕೊಂಡು ಉನ್ನೈ ವಿಳಂಬುವನ್ ಕಾಡಿಲೆಂದ್ರೇ, ಆರುತ್ತವೆನ್ನೈ ಒಳ್ಳೆಯ ಎನ್ನಿಲ್ ಮುನ್ನಂ ಪಾರಿತ್ತು ತಾನೆನ್ನೈ ಮುತ್ತಂ ಪೊರೆ ನಾನ್ ಕಾರಕ್ಕೂ ಕಾಕರೆಯಪ್ಪನ್ ಕಡಿಯನೇ. ಭಗವಂತನಿಗೂ ಜೀವಾತ್ಮನಿಗೂ ಸ್ಪರ್ಧೆಯಂತೆ, ಎರಡು ನಿಮಿಷ ಅಂತೀನಿ ಹದಿನೈದು ನಿಮಿಷ ಆಗುತ್ತೆ, ಹೇಗೆ ನಿಲ್ಲಿಸಿ ಪದ್ಯಗಳನ್ನು ನಾನು. ವಾರಿಕೊಂಡು ಉನ್ನೈ ವಿಳಂಗುವನ್, ನನ್ನೊಳಗೆ ಬಂದ ಅಂತರಾತ್ಮ ಮೃತುಪ್ರಾಯನಾಗಿದ್ದಾನೆ ಭಗವಂತ. ಆಯವಾರು ನೋಡಿದ್ರು ಸ್ವಾಮಿ ನಿನ್ನನ್ನು ಅನುಭವಿಸ್ಬೇಕು ಅಂತ ಹೇಳಿದ್ರೆ, ಇಲ್ಲೇ ಇಲ್ಲೇ ನಾನುನ್ನೈ ಮೊದಲು ಅನುಭವಪ್ಪೇನ್, ನಿನ್ನನ್ನು ನಾನು ಮೊದಲು, ಹೌದು ನಿನ್ನನ್ನು ನಾನು ಮೊದಲು ಅನುಭವಿಸ್ಬೇಕು ಅಂತ. ನನ್ನ ಹಿಂಡಿ ಹಿಂಡಿ ತಾನು ಚೆನ್ನಾಗಿ ಅನುಭವಿಸಿದ ಮೇಲೆ ಇಪ್ಪ ಎನ್ನೇ ಅನುಭವಿ, ಈಗ ನೀನ್ ನನ್ನನ್ನು ಅನುಭವಿಸಿ ಅಂತ ಎಲ್ಲಿ ಬರುತ್ತೆ ಅದು ಉಪನಿಷತ್ನಲ್ಲಿ? ಅಹಮನ್ನಂ 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 ಅಹಮನ್ನಾದೋ, ಚೆನ್ನಾಗಿ ಕೇಳ್ತಾ ಇದ್ದೀರಿ ಪರವಾಗಿಲ್ಲ. ಅಹಮನ್ನಾದೋಹಮನ್ನಾದೋ ಓಹಮನ್ನಾದ ಇದು ಕುಯ್ವಾನ್ ಅದಕ್ಕೂ ಇರ್ಬೋದು. ಪ್ರಶ್ನೆ ನಿಮಗೆ ಕೇಳ್ತೇನೆ, ರಾಮ ಹನುಮಂತನನ್ನು ಆಲಿಂಗನ ಮಾಡಿದಾಗ ಹನುಮಂತನಿಗೆ ಹೆಚ್ಚು ಸುಖವಾಯಿತೋ ರಾಮನಿಗೆ ಹೆಚ್ಚು ಸುಖವಾಯಿತೋ? ರಾಮನಿಗೆ ಹೇಳು, ಯಾಕೆ ಅವ್ರಿಗೆ ಆನಂದಮಯ. ಆದ್ರೆ ಯಾರು ಹೇಳ್ತಾ ಮಾಡೋರು? ತಾಯಿ ಮಗುವನ್ನು ಬಾಚಿ ತಬ್ಬಿಕೊಂಡ್ರೆ, ಮಗುವನ್ನು ಕಸಕಿದ್ರೆ, ಅದು ಉಸಿರು ಕಟ್ಟಿದ್ರು ಮಗು, ಎಲ್ಲ ಮಕ್ಕಳನ್ನು ಮುದ್ದು ಮಾಡಿ ನೋಡಿದ್ದೇವೆ. ಒಂದು ಮಗು ಅಪಡಿಯೇ ಕಳಿಸು ಅಯ್ಯೋ ಅಂತ, ಅಪ್ಪ ಅಮ್ಮ ತಬ್ಕೊಂಡ್ಬಿಟ್ರಲ್ಲ ಅಂತ ಆಮೇಲೆ ಸಂಜೀವನ ಮಾಡುವುದು. ತಾಯಿ ತಂದೆ ಪ್ರೀತಿ ಮಾಡಿದಷ್ಟು ಮಕ್ಕಳು ತಾಯಿ ತಂದೆಯನ್ನು ಪ್ರೀತಿ ಮಾಡೋಕೆ ಆಗೋಲ್ಲ ಅಂತ ನಾವಂತೇವೆ. ಇದು ಅವ್ರಿಗೆ ಗೊತ್ತಾಗೋದು ಯಾವಾಗ? ಅವ್ರ ಮಕ್ಕಳಾದಾಗ. ಮಾರಿಕೊಂಡು ಒನ್ನೈ ಬಿಳಂಬುವನ್ ಕಾಡಿಲನ್ರೇ ಆವತ್ತವೆನ್ನೈ ಒಯ್ಯ ಎನ್ನಿಲ್ ಮುನ್ನಂ ಪಾರಿತ್ತು ನನಗಿಂತ ಮುಂದೆ ಹೋಗಿ ತಾನೆನ್ನೈ ಮುತ್ತಂ ಪುರುಹಿನ ಅಂಕಾರಕ್ಕಂ ಕಾಳ್ ಕರೆಯಪ್ಪನ್.
ಕಡಿಯನೇ ಕಡಿಯನು ತುಂಬ ಕುರುವಿ ಅಂತ ಭಗವಂತ ನಾನು ಅವನನ್ನು ಅನುಭವಿಸೋದಕ್ಕೆ ಟೈಮ್ ಕೊಡದೆ ತಾನೇ ನನ್ನನ್ನು ಪೂರ್ತಿ ಅನುಭವಿಸಿದ್ದಾನೆ. ತನ್ ಕಾಕರೇಯಪ್ಪನ್ கொள்ளும் பயனில்லை குப்பை கேட்டன செல்வத்தை வள்ளல் புகழ்ந்து நும் வாய்மை இயக்கும் புலவீர்கள் கொள்ள குறையிலன் வேண்டிட்டெல்லாம் தரும் கோயில் தன் வள்ளல் மணிவண்ணன் தன்னை கை சொல்ல ஒம்மினே நாளை தகொழ்த்தேனே சொன்னால் விரோதம் இது அகிலும் சொல்லுவன் கேள்மினோ. இக்குழ்வானம் என்றேனும் வேல்வானம் என்றேனும் ಎಮ್ಮೆಗಳಂತವರು ಪ್ರಾಕೃತ ಸುಖವನ್ನೇ ಬಯಸ್ತಾರೆ, ಮೇಲಿನ ಸುಖ ಗೊತ್ತಿಲ್ಲ. ಈ ಏರಿಯಾದಲ್ಲಿ ಸುತ್ತಮುತ್ತ ಇರೋರ್ನ ಕೇಳಿ, ಇಲ್ಲಿ ಒಳಗೆ ನಾವು ನೀವು ಎರಡೆರಡೂರು ಗಂಟೆ ಅಂತ ಅನುಭವಿಸ್ತಾ ಇದ್ದೇವಲ್ಲ, ಈ ಸುಖ ಅಲ್ಲಿ ತರಕಾರಿ ಮಾರೋರು ಗೊತ್ತಾಗತ್ಯ? ತರಕಾರಿ ಕೊಳ್ಳುವಾಗ ನೀವು ಅಲ್ಲಿ ನಿಂತ್ಕೊಳ್ತೀರಲ್ಲ, ಅಲ್ಲಿ ಸುಖ ಬರ್ತದ್ಯಾ? ನಿಮಗೆ ಬರ್ತದ್ಯಾ? ವ್ಯಾಪಾರ ಮಾಡುವಾಗ ಬರೋದಿಲ್ಲ, ಮಲಕೊಳ್ಳುವಾಗ ಬರೋದಿಲ್ಲ, ನಿದ್ದೆಯಲ್ಲಿ ಬರೋ ಕಂಟ್ರೋಲ್ ಇರೋದಿಲ್ಲ, ಕೆಟ್ಟ ಸ್ವಪ್ನಗಳು ಬರ್ತವೆ, ಊಟ ಮಾಡುವಾಗ ಬರೋದಿಲ್ಲ, ಬಟ್ಟೆ ಉಡುವಾಗ ಬರೋದಿಲ್ಲ, ಉಂಡದು ಮುಟ್ಟದು ಕೆಟ್ಟ ಗಾದೆ ಮಾಡಿದ್ದಾರೆ ತಮಿಳಲ್ಲಿ. ತುರುಕನ್ ಉಡುತ್ತಿ ಕಟ್ಟ, ಬ್ರಾಹ್ಮಣನ್ ಉಂಡು ಕಟ್ಟ ಅಂತ. ಬ್ರಾಹ್ಮಣ ತಿನ್ನೋದೆಲ್ಲ ಊಟಕ್ಕೆ ಹಾಕಿ ಹಾಕಿ ಕಟ್ಟ. ಮುಸಲ್ಮಾನರಿಗೆ ಬಟ್ಟೆ ಮೇಲೆ ಮೋಹವಂತೆ ಹತ್ತರು ಪರಿಮಳ ಹಾಕೊಳ್ತಾರೆ, ಹತ್ತರು ಹತ್ತರು ಸತ್ತರು ನಿಂದನೆ ಮಾಡೋ ಕೇಳಲಿಲ್ಲ, ಅದು ಬಾಹ್ಯ ಅಲಂಕಾರ ಮಾಡಿಕೊಳ್ತಾರೆ. ಪಾಪ ಇದು ಒಳಗೊಂದು ಸುಖ ಇದೆ, ಅಂತರ್ಜ್ಯೋತಿ ಕಿಮಪಿ ಯಮಿನ ಮಂಜನಂ ಯೋಗ ದೃಷ್ಟೇ ಚಿಂತಾರತ್ನಂ ಸುಲಭಮೇನ ಸಿದ್ಧಿ ಮೋಕ್ಷಾನುರೂಪಂ ದೀನಾನಾಥ ವ್ಯಸನ ಶಮನಂ ದೈವತಂ ದೈವತಾನಾಂ ದಿವ್ಯಂ ಚಕ್ಷುಃ ಶ್ರುತಿ ಪರಿಷದಾಂ ದೃಶ್ಯತೆ ರಂಗ ಮಧ್ಯೆ ವೇಲಾತೀತ ಶ್ರುತಿ ಪರಿಮಳಂ ವೇದ ಸಾಂಬಳಿ ಸೇವ್ಯಂ ಇಲ್ವೆ ಮಧ್ಯೆ ರಂಗಂ ಮಮ ಚ ಹೃದಯ ವರ್ತತೆ ಅಳ್ತಿರಿ ವರ್ತತೆ ಸಾವರೋಧ ಯೋಂತ ಸುಖೋ ಅಂತರ ರಾಮ. ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಅಂತ ಸುಖೋ ಅಂತರ ರಾಮ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ರಾಮಯನ್ನು ಸರ್ವಭೂತಾನಿ. ಭ್ರಮೆ ಒಳಗಾಗಬಾರ್ದು, ಅವನನ್ನು ಅನುಭವಿಸ್ಬೇಕು. ಕೇಳುವಾನು ವೇಳ್ಳೆನ್ರಿ ಜರಿಮೇ ಶಿರುಬೀಡಿ ಮೇಯುವಾನ್. ಪ್ರಾತಃ ಕಾಲ ಎಲ್ಲರಿಗೂ ಆಗುತ್ತೆ. ಪ್ರಾತಃ ಪ್ರಾತರಂತೆ ವದಂತಿ, ಬೆಳಗ್ಗೆ ಎದ್ದು ಸುಳ್ಳು ಹೇಳ್ತಾರಂತೆ ಕೆಲವರು. ಬೆಳಗ್ಗೆ ಎದ್ದು ವೇದವನ್ನು ಓದ್ತಾರೆ ಕೆಲವರು. ಯಾರು ವಾಸಿ ಬೆಳಗ್ಗೆ ಎದ್ದು ಕಾಫಿ ಟೀ ಕುಡಿತಾರೆ ಕೆಲವರು. ಬೆಳಗ್ಗೆ ಎದ್ದು ಕೈ ಏಕಂದು ಹರಿ 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 ಹರಿರಾಮ ಸ್ಮರಣೆ ಮಾಡ್ತಾರೆ ಕೆಲವರು. ಬೆಳಗ್ಗೆ ಎದ್ದು ಸ್ನಾನ ಮಾಡ್ತಾರೆ ಕೆಲವರು. ಕೆಲವರು ಸಾಯಂಕಾಲ 8 ಗಂಟೆಗೆ ಸ್ನಾನ ಮಾಡಿ ಶವರ್ ಬಾತ್ ತಗೊಂಡು ಗೊರಕೆ ಹೊಡೆದು ಕುಂಭಕರ್ಣ ಪಾರಾಯಣವನ್ನು ಮಾಡ್ತಾರೆ. ಅವ್ರ ಟೈಮ್ ಟೇಬಲ್ ಬೇರೆ, ನಮ್ಮ ಟೈಮ್ ಟೇಬಲ್ ಬೇರೆ. ಅದ್ಯ ಪ್ರಭೃತಿ ಹೇ ಲೋಕ ಯೋ ಎಂ ಯೋ ಎಂ ವಯಂ ವಯಂ. ನಾರದ್ರು ಹೇಳಿದ್ರು, ಏ ಲೋಕಗಳೇ ಇನ್ ಮೇಲೆ ನೀವು ನೀವೇ ನಾವು ನಾವೇ. ಯಾಕೆಂದ್ರೆ ಅರ್ಥಕಾಮ ಪರಾಯೂಯಂ ನಾರಾಯಣ ಪರಾವಯಂ. ನೀವು ಅರ್ಥಕಾಮದಲ್ಲಿ ಬಿದ್ದಿದ್ದೀರಿ, ನಾವು ನಾರಾಯಣ ಪಡ್ರು ಅಂತ ಹೇಳಿದ್ರು. ಈ ದಿಸ್ ಡಿವೈಡ್, ಈ ವ್ಯತ್ಯಾಸ ಲೋಕದಲ್ಲಿರುವುದೇ. ಕೇಳುವಾನು ವೆಳ್ಳೆಂದು ಎರಮೆಶರಿ ಬೀಡಿ, ನಾಳೆ ಇನ್ನಷ್ಟು ಅನುಭವಿಸೋಣ ಅಂತೇಳಿ ಮಂಗಳವನ್ನು ಹಾಡೋಣ. ವಿಷ್ಣು ಚಿತ್ತ ಸಮುದ್ಭೂತ ವಿಷ್ಣು ಚಿತ್ತಾಪಹಾರಿಣಿ ವಿಷ್ಣು ಭಕ್ತ ಭಯಕರಿ ಒಂದೇ ಗೋದಾಂ ರಮಾಸಗಿ ಸೋ ಚಿಟ್ಟ ಮಾಲಿಕಾ ಬಂದ ಗಂತ ಬಂಧುರ ಚಿಟ್ಟವೇ ವಿಷ್ಣು ಚಿತ್ತ ತನುಜಾಯೈ ಗೋದಾಯೈ ನಿತ್ಯ ಮಂಗಳಂ ಮದೃಶಾ ಕಿಂಚನ ತ್ರಾಣ ಬದ್ಧ ಕಣಪಾನೇ ವಿಷ್ಣು ಚಿತ್ತ ತನುಜಾಯೈ ಗೋದಾಯೈ ನಿತ್ಯ ಮಂಗಳಂ ಮಂಗಳಂ ವಿಷ್ಣು ಚಿತ್ತಾಯ ವಡಪತ್ತ ಶಯಾಯ ಚ ಮಂಗಳಂ ಪೂರ್ವಸೂರಿಭ್ಯೋ ಗೋದಾಯೈ ನಿತ್ಯ ಮಂಗಳಂ ಶ್ರೀಮತ್ಯೈ ವಿಷ್ಣು ಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ನಂದಿನ್ಯೈ ನಂದನಂದನ ಸೌಂದರ್ಯೈ ಗೋದಾಯೈ ನಿತ್ಯ ಮಂಗಳಂ ನಿತ್ಯ ಶ್ರೀ ನಿತ್ಯ ಮಂಗಳಂ ನಿತ್ಯ ಶ್ರೀ ನಿತ್ಯ ಮಂಗಳಂ.